ಓಂ ಸಹನಾವವತು ಸಹನೋಭುನತ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಃ. ವಾಸುದೇವೇಂದ್ರ ಯೋಗೀಂದ್ರಂ ನತ್ವಾ ಜ್ಞಾನಪ್ರದಂ ಗುರುಂ ಮುಮುಕ್ಷೂಣಾಂ ಹಿತಾರ್ಥಾಯ ತತ್ವಬೋಧೋಭಿಧೀಯತೆ. ಓಂ ಸಹನಾವವತು ಸಹನೋಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮಧ್ಯಂ ನಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪುಂಸಂ ನ ಚ ಸ್ತ್ರೀನಾಕಾರಂ ನಾವಿಕಾರಂ ನಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ನಾವು ಆಲ್ರೆಡಿ ಆತ್ಮಜ್ಞಾನ ತರಗತಿಯಲ್ಲೇನೆ ಒಂದು ವರ್ಷದ ಮೇಲೆ ಒಂದು ತಿಂಗಳು ಕೆಲವೆಲ್ಲ ಬೇಸಿಕ್ ಆಗಿ ತಿಳ್ಕೊಳ್ಳುವಂತ ವಿಷಯಗಳು ಸಾಧನೆಗಳು ತಿಳ್ಕೊಂಡು ಬಂದಿದ್ದೀವಿ. ಸೊ ಹಾಗೆ ಇಂಟ್ರೊಡಕ್ಷನ್ ಟು ವೇದಾಂತ ಅಂದ್ರೆ ವೇದಾಂತದ ಪರಿಚಯದ ಬಗ್ಗೆ ಮಾತಾಡಿದ್ವು. ಆಮೇಲೆ ಸಾಧನ ಚತುಷ್ಟಯದ ಬಗ್ಗೆ ಮಾತಾಡಿದ್ವು. ಸಾಧನ ಚತುಷ್ಟಯದಲ್ಲಿ ಹೇಳಿರೋ ಎಲ್ಲ ವಿಚಾರಗಳನ್ನು ವಿವೇಕ ವೈರಾಗ್ಯ ಕ್ಷಮಾದಮ ಪರಮಾತಿ ತಿಕ್ಷಾ ಶ್ರದ್ಧಾ ಸಮಾಧಾನ ಅದಂದರೆ ಮುಮುಕ್ಷುತ್ವ ಅಂದರೆ ಅಷ್ಟು ವಿಚಾರಗಳನ್ನು ಡೀಟೇಲ್ ಆಗಿ ಅದಾದ್ಮೇಲೆ ಅಷ್ಟಾಂಗ ಯೋಗದ್ದು ಎಲ್ಲ ತಿಳ್ಕೊಂಡಿದ್ದೀವಿ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇಷ್ಟುವೇ ಬಹಿರಂಗ ಯೋಗಗಳಾದರೆ ಧಾರಣ ಧ್ಯಾನ ಸಮಾಧಿ ಅಂದ್ಬಿಟ್ಟು ಯೋಗ ಬಂದ. ಸೊ ಇದಿಷ್ಟು ಬೇಸಿಕ್ ಆಗಿ ನಾವು ತಿಳ್ಕೋಬೇಕಾಗಿತ್ತು. ಇದೆಲ್ಲ ಒಂದು 60 ಕ್ಲಾಸಲ್ಲಿ ವೇದಾಂತದ ಪರಿಚಯ ಸಾಧನ ಚತುಷ್ಟಯ ಮತ್ತೆ ಅಷ್ಟಾಂಗ ಯೋಗ ಇಷ್ಟನ್ನು ಡೀಟೇಲ್ ಆಗಿ ತಿಳ್ಕೊಂಡು ಇಷ್ಟು ಬೇಕು ಏನು ತತ್ವಬೋಧ ತಿಳ್ಕೊಳಕ್ ಮುಂಚೆ ಇಷ್ಟು ತಿಳ್ಕೊಂಡಿರ್ಬೇಕು. ಇವಾಗ ತತ್ವಬೋಧ ಅನ್ನೋದು ಒಂದು ಪುಸ್ತಕ, ಈ ಪುಸ್ತಕದ ಬಗ್ಗೆ ಮಾಹಿತಿನ ಹಾಕ್ತೀನಿ. ಇದು ಚಿನ್ಮಯ ಮಿಷನ್ ಅವ್ರ ಪುಸ್ತಕ ಇದೆ, ಅದು ಒಂದು ಕನ್ನಡದಲ್ಲೂ ಇದೆ ಇಂಗ್ಲಿಷ್ನಲ್ಲೂ ಇದೆ. ಅದನ್ನ ಫೋಟೋ ಹಾಕ್ತೀನಿ ನಿಮ್ಗೆ ಇದ್ರೊಳಗೆ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ. ಸೊ ಚಿನ್ಮಯ ಮಿಷನ್ನು ಲಾಲಸ್ ಕಾಲೋನಿನಲ್ಲಿದೆ, ಇಂದಿರಾನಗರದಲ್ಲಿದೆ, ಅಲ್ಲಿ ಇದೆಯೋ ಗೊತ್ತಿಲ್ಲ. ಸೊ ಅಲ್ಲಿಗೆ ಈ ಡಾಲರ್ಸ್ ಕಾಲೋನಿ ಜಯನಗರ 4th phase ಅಲ್ಲಿ ಅವರಿಗೆ ಒಬ್ರು ರವೀಂದ್ರ ಅಂತ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಅವರು ಪೋಸ್ಟ್ ಮಾಡ್ತಾರೆ. ಸೊ ಅವರಿಗೆ ನೀವು ಎಲ್ಲಾದ್ರೂ ಸೇಜ್ ಹಾಕಿ ಮೊದಲೇ ದುಡ್ಡು ಕಟ್ಟಿದ್ರೆ ಅವರ ಪುಸ್ತಕನ ನಿಮಗೆ ಹಾಗೆ ಆ ಪುಸ್ತಕದ ಬಗ್ಗೆ ಡೀಟೇಲ್ಸ್ನ ಹಾಕ್ತೀನಿ ನಾನು. ಸೊ ಈ ಗ್ರೂಪಲ್ಲೇ ಹಾಕ್ತೀನಿ ಫೋಟೋ, ಅದು ತೆಗೆದ್ಬಿಟ್ಟು ಹಿಂದೆ ಮುಂದೆ ಫೋಟೋ ತೆಗೆ. ಆಮೇಲೆ ಆ ರವೀಂದ್ರ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದವರೆಲ್ಲ ಹೋಗಿ ಪರ್ಸನಲ್ ಆಗಿ ಡಾಲರ್ಸ್ ಕಾಲೋನಿಯಲ್ಲೇ ಹೋಗಿ ತಗೋಬೋದು. ಸ್ವಪ್ನ ಬುಕ್ ಹೌಸಲ್ಲೂ ಸಿಗತ್ತೆ, ಎಲ್ಲ ಬುಕ್ ಹೌಸ್ಗಳಲ್ಲೂ ಸಿಗುತ್ತೆ, ಅಲ್ಲಿ ಬೇಕಾದರೂ ತಗೋಬೋದು. ಸೊ ಇದನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಇದು ಒಂದು ಮನೆಯಲ್ಲಿ ಇರಬೇಕಾಗಿರುವಂಥ ಪುಸ್ತಕ, ಹಾಗಾಗಿ ಇಟ್ಕೊಳ್ಳಿ. ಕನ್ನಡದಲ್ಲಿ ಬೇಕಾದ್ರೂ ಬೇಕಾದ್ರೂ
ಇಟ್ಕೊಳ್ಳಿ. ಅದೇ ಇದ್ದಿದ್ರೊಳಗೆ ಬೆಟರ್ ಆಗಿರೋ ಪುಸ್ತಕ, ಪುಸ್ತಕಗಳಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ, ಹಾಗಾಗಿ ಎರಡು ಪುಸ್ತಕ ಇಟ್ಕೊಂಡ್ರೆ ಪುಸ್ತಕದಲ್ಲಿ ಇರೋದಕ್ಕಿಂತ ಜಾಸ್ತಿ ನಾನು ಹೇಳ್ತಾ ಇದ್ದೀನಿ. ಪುಸ್ತಕದಲ್ಲಿ ಎಲ್ಲ ಒಂದು 5% 10% ಇದೆ, ಆದರೆ ನಾನು ಹೇಳ್ತಾ ಇರೋದು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಪುಸ್ತಕದಲ್ಲಿ ಇಲ್ವಲ್ಲ ಸಾರ್ ಅಂತ ಕೇಳಬೇಡಿ, ಯಾಕೆಂದ್ರೆ ಪುಸ್ತಕದಲ್ಲಿ ಇರೋದಕ್ಕಿಂತ ಜಾಸ್ತಿ ವಿಚಾರಗಳನ್ನು ನಾನು ಹೇಳ್ತಾ. ತತ್ವಬೋಧ ಪುಸ್ತಕ ತಗೊಳ್ಳೋರಂತೆ, ಈ ವಾರದಲ್ಲಿ ನೀವು ತಗೋಬೋದು. ಇವತ್ತು ತತ್ವಬೋಧ ಅಂತಲೇ ಅಲ್ಲ, ಈ ವೇದಾಂತದ ಆತ್ಮಜ್ಞಾನ ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ತಿಳ್ಕೊಬೇಕು. ಸೊ ಹಾಗೆ ನಮಗೆ ಸುಮ್ ಸುಮ್ಮನೆ ಎಲ್ಲ ಪುಸ್ತಕ ಓದಿ ಏನು ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ಎಲ್ಲ ಪುಸ್ತಕನೂ ಓದ್ಬೇಕಾ, ಯಾವ ಪುಸ್ತಕ ಓದ್ಬೇಕು ಅಂತಂದ್ರೆ, ಮೊದಲು ವೇದಾಂತದಲ್ಲಿ ಮೊದಲು ಪುಸ್ತಕ ಓದ್ಬೇಕಾದ್ರೆ ಭಗವದ್ಗೀತೆ ಓದೋದಾಗಲಿ ಅಥವಾ ಯಾವುದೋ ಬೇರೆ ಇನ್ ಯಾವ್ದನ್ನಾರು ಓದಕ್ ಮುಂಚೆ ಬೋಧ ಓದಿದ ಮೇಲೆ ಯಾವುದು ವೇದಾಂತದ ಪುಸ್ತಕ ಓದಿದ್ರು ಅನುಕೂಲ ಆಗುತ್ತೆ. ವೇದಾಂತ ಪುಸ್ತಕ ಓದಕ್ ಮುಂಚೆ ತತ್ವಬೋಧ ಓದ್ಬೇಕು. ತತ್ವಬೋಧ ಓದೋದು ಅಂದ್ರೆ ಪುಸ್ತಕದಲ್ಲಿ ಇರೋದು ಅರ್ಥ ಆಗದಲೇ ಇದ್ರೆ ಈ ತರ ನಾವು ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀವಿ ಕ್ಲಾಸ್ ಎಲ್ಲ. ಇದೊಂದು 30 ಕ್ಲಾಸ್ ಆಗ್ಬೋದು. 30 ಕ್ಲಾಸ್ ಅಲ್ಲಿ 30 ಗಂಟೆ ನಾವು ಮಾತಾಡಿದ್ರೆ ಆ ಪುಸ್ತಕ ಮುಗಿಯುತ್ತೆ. ಆ 30 ಗಂಟೆ ಮಾತಾಡಿದಷ್ಟನ್ನು ಒಂದು ಪ್ಲೇಲಿಸ್ಟ್ ತರ ಮಾಡಿ ಹಾಕ್ತೀನಿ, ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಅದು ಯಾವಾಗ್ಲೂ ಒಂದು ಲೈಬ್ರರಿ ತರ ನಿಮ್ಗೇನೆ ಇರುತ್ತೆ, ಯಾವತ್ ಬೇಕಾದ್ರೂ ಕೇಳ್ಬೋದು. ಕೇಳ್ತಾ ಕೇಳ್ತಾ ನಿಮ್ಗೆ ಇನ್ನೂ ಜಾಸ್ತಿ ಹೆಚ್ಚಿನ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಉಪನಿಷತ್ ಓದಕ್ ಮುಂಚೆ ಆಗ್ಲಿ, ಭಗವದ್ಗೀತೆ ಓದಕ್ಕೆ ಆಗ್ಲಿ, ಅಥವಾ ಯಾವುದೇ ಶ್ರೀಮದ್ ಭಾಗವತ ಓದ್ಬೇಕಾಗ್ಲಿ, ಅಥವಾ ಯಾವುದೇ ಓದ್ಬೇಕಾದ್ರೂ ಇದು ಬೇಸಿಕ್ ಟೆಕ್ಸ್ಟ್ ವೇದಾಂತದಲ್ಲಿ ಕಾಣಬೇಕು. ಹಾಗೆ ಪುಸ್ತಕ ಓದಿ, ಈ ಪುಸ್ತಕ ಓದಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ರೆ ಎಲ್ರಿಗೂ ಏನ್ ಅನುಕೂಲ ಆಗುತ್ತೆ, ಯಾಕೆ ಓದ್ಬೇಕು ಏನಾದ್ರೂ ಮನಸ್ಸಿಗೆ ಬಂದ್ರೆ. ಯಾಕೆಂದ್ರೆ ಇವತ್ತಿನ ದಿವಸ ವೇದಾಂತದಲ್ಲಿ ಅದಕ್ಕೆ ಹೇಳ್ಬಿಟ್ಟಿದ್ದಾರೆ ಅವರೇನೆ, ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಯಾವ್ದ್ರೊಳಗೂ ಏನು ಪ್ರಯೋಜನ ಇಲ್ಲ ಅಂದ್ರೆ ಒಬ್ಬ ದಡ್ಡ ಕೂಡ ಒಂದ್ ಹೆಜ್ಜೆ ಮುಂದೆ ಇಟ್ಟು ಅದನ್ನ ಮಾಡಕ್ ಹೋಗಲ್ಲ. ಏನಂದ್ರ ಮಾಡಕ್ ಮುಂಚೆ ಅದ್ರೊಳಗೆ ಏನು ಉಪಯೋಗ ಇಲ್ಲ ಅಂತಂದ್ರೆ ಒಬ್ಬ ದಡ್ಡ ಬುದ್ಧವಂತರು ಬಿಟ್ಬಿಡಿ, ನೀವೆಲ್ಲ ಬುದ್ಧವಂತರು, ದಡ್ಡ ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗಲ್ಲ. ಸೊ ಹಾಗೆ ಇರೋದ್ರಿಂದ ಪ್ರಯೋಜನ ಮನುದ್ದಿಶ್ಯ ಮನ್ನ ಮಂದೋಪಿ ಪ್ರವರ್ತತೆ. ಹಾಗಾಗಿರುವಾಗ ನಾವು ತತ್ವಬೋಧ ಓದಿ ಅಂತ ಹೇಳ್ಬಿಟ್ರೆ ಯಾಕೆ ಓದ್ಬೇಕು, ಏನ್ ಮಾಡುತ್ತೆ, ಏನಾಗುತ್ತೆ ಅನ್ನೋದು ಮನಸ್ಸಿನಲ್ಲೇ ಇರುತ್ತೆ. ಹಾಗಾಗಿ ನಮಗೆ ಅದು ಫಲ ಅದರದ್ದು ಏನು ಏನು ಇದು ತತ್ವಬೋಧ ಅಂತಲೇ ಅಲ್ಲ, ಇದು ತತ್ವಬೋಧ ಇದು ಆಲ್ಸೋ ಆತ್ಮಜ್ಞಾನಕ್ಕೆ ಸಂಬಂಧ. ಇದು ಆತ್ಮಜ್ಞಾನದಲ್ಲಿ ಬೇಸಿಕ್ ಟೆಕ್ಸ್ಟ್. ಆತ್ಮಜ್ಞಾನದಲ್ಲಿ ಹೈಯರ್ ಟೆಕ್ಸ್ಟ್ಗಳೆಲ್ಲ ಇರುತ್ತೆ, ಆತ್ಮಜ್ಞಾನದ ಬೇಸಿಕ್ ಟೆಕ್ಸ್ಟ್. ಸೊ ಆತ್ಮಜ್ಞಾನದ ಬೇಸಿಕ್ ಟೆಕ್ಸ್ಟ್ ನಿಮ್ಗೆ ಯಾಕೆ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಆತ್ಮಜ್ಞಾನ ತಿಳ್ಕೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಅನುಕೂಲ ಇದೆ, ತುಂಬಾ ಬೇಕಾದಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಬೋದು ಹೇಳ್ತಾ ಹೋದ್ರೆ. ಆದ್ರೆ ಮೈನ್ ಆಗಿ ಒಂದು 5 ಪಾಯಿಂಟ್ನ ಹೇಳ್ತೀನಿ, ಅದು ಎಲ್ಲರೂ ತಿಳ್ಕೋಬೇಕಾಗಿರುವಂತ. ಸೊ ಆತ್ಮಜ್ಞಾನ ತಿಳ್ಕೊಳ್ಳೋದ್ರಿಂದ ಮೊಟ್ಟ ಮೊದಲನೇದಾಗಿ ಜಿಜ್ಞಾಸ ನಿವೃತ್ತಿ ಅಂತ ಹೇಳ್ತಾರೆ ವೇದಾಂತದಲ್ಲಿ. ಜಿಜ್ಞಾಸ ನಿವೃತ್ತಿ ಅಂತಂದ್ರೆ ಆ ಜಿಜ್ಞಾಸ ಅಂದ್ರೆ ಅಂತ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಿಜ್ಞಾಸ ನಿವೃತ್ತಿ ಅಂದ್ರೆ ಆ ಜಿಜ್ಞಾಸೆ ಅನ್ನೋದನ್ನ ಕಳ್ಕೋಬಹುದು. ನಿವೃತ್ತಿ ಅಂತಂದ್ರೆ ನಮ್ಮ ಮನಸ್ಸಿಗೆ ಆ ಜಿಜ್ಞಾಸೆ ಯಾವಾಗ್ಲೂ ತೊಂದರೆ ಕೊಡ್ತಾ ಇರುತ್ತೆ, ಆ ತೊಂದರೆ ಕೊಡೋದನ್ನ ನಿವೃತ್ತಿ ಅಂದ್ರೆ ತೊಂದರೆ ಕೊಡೋದ್ರಿಂದ ಹೊರಗಡೆ ಬರ್ಬೋದು. ಯಾಕೆ ಅಂತಂದ್ರೆ ನಮ್ಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅನಿಮಲ್ಸ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಏನಿರಲ್ಲ, ಅದಕ್ಕೆಲ್ಲ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಇರೋದು 4 ಬೇಸಿಕ್ ಇನ್ಸ್ಟಿಂಕ್ಟ್, ಆಹಾರ ಹೊಟ್ಟೆ ಹಸಿಯುತ್ತೆ ಅದಕ್ಕೆ ಬೇಕಾದಾಗ ಆಹಾರ ಹುಡ್ಕೊಂಡು, ನಿದ್ರೆ ಬರುತ್ತೆ ನಿದ್ದೆ ಮಾಡುತ್ತೆ, ಭಯ ಅದಕ್ಕೆ ಯಾರು ನನ್ನ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಆತ್ಮ ಅದರ ಸಂರಕ್ಷಣೆ ಮಾಡ್ಕೊಳಕ್ಕೆ ಅದು ಯಾವಾಗಲೂ ಜಾಗೃತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ, ಅದ್ರ ಬಗ್ಗೆ ಹೇಗೆ ಹೋಗ್ಬೇಕು ಮುಂದಕ್ಕೆ ಯೋಚನೆ ಮಾಡೋ, ತಕ್ಷಣಕ್ಕೆ ಯೋಚನೆ ಮಾಡ. ಆಮೇಲೆ ಮೈಥುನ ಅಂತಂದ್ರೆ ಒಂದ್ ಗಂಡು ಒಂದು ಹೆಣ್ಣು ಸೇರ್ಕೊಂಡು ಅದ್ರ ಸಂತತಿನ ಮುಂದುವರೆಸ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಆ 4 ಬೇಸಿಕ್ ಇನ್ಸ್ಟಿಂಕ್ಟ್ ಎಲ್ಲಾ ಪ್ರಾಣಿಗಳಿಗೂ ಇದೆ, ಆದ್ರೆ ಮನುಷ್ಯನಿಗೆ ಒಂದು ಹೆಚ್ಚಿನ ಫ್ಯಾಕಲ್ಟಿ ಏನಪ್ಪಾ ಅಂದ್ರೆ ಮನಸ್ಸು.
ಮನಸ್ಸು ಅಂತಂದ್ರೆ ಮನಸ್ಸಿನಲ್ಲಿ ಏನಂದ್ರೆ ನಿರ್ಧಾರಗಳನ್ನು ಮಾಡ್ತೀವಿ, ವಿಲ್ ಪವರ್ ಇದೆ ನಮ್ಗೆ, ಇದ್ ಮಾಡ್ಬೇಕು ಇದ್ ಮಾಡಬಾರ್ದು ಹೀಗ್ ಮಾಡೋಣ ಹಾಗ್ ಮಾಡೋಣ ಅದೆಲ್ಲದೂ ಈಗ ಕೂತ್ಕೊಂಡು ನಾವು ಈಗಿನ್ನು ಮಗು 10 ವರ್ಷದ ಮಗು ಆಗಿದ್ರೆ ನೀನ್ ದೊಡ್ಡವನಾದ್ಮೇಲೆ ಆದ್ಮೇಲೆ ನಿನ್ ಮಕ್ಕಳಾದ್ಮೇಲೆ ಮನೆ ಕಟ್ಟಿದ್ಮೇಲೆ ಅಮೇರಿಕಾಕ್ ಹೋದ್ಮೇಲೆ ಚಂದ್ರಲೋಕಕ್ಕೆ ಹೋದ್ರೆ ಅಂತ ಮಾತಾಡ್ತಾ ಇದ್ರೆ 100 ವರ್ಷದ ತನಕ ಮುಂದೆ 100 ವರ್ಷ ಆಗೋದನ್ನ ಪ್ಲಾನಿಂಗ್ ಮಾಡ್ತಾ ಇರ್ತೀವಿ. ಆ ಪ್ಲಾನಿಂಗ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾಗುವ ಎಲ್ಲ ಕೆಲಸಗಳನ್ನು ನಮಗೆ ಮನುಷ್ಯನಿಗೆ ಮಾತ್ರ ಲಭ್ಯ ಇದೆ. ಆ ಥರ ಯೋಚನಾ ಶಕ್ತಿಗಳಿರೋದು ಮನುಷ್ಯನಿಗೆ ಮಾತ್ರ. ಫಾರ್ ಎಕ್ಸಾಂಪಲ್, ಒಂದು ಜೈನ್ ನೋಣ 10,000 ವರ್ಷದ ಕೆಳಗಡೆ ಯಾವ ಥರ ಜೈನ್ ಗೂಡು ಕಟ್ತಾ ಇತ್ತೋ ಇವತ್ತು ಅದೇ ಥರ ಜೈನ್ ಗೂಡು ಕಟ್ತಾ. ಅದಕ್ಕೆ ಏನಾದ್ರು ಬುದ್ಧಿವಂತಿಕೆ ಇದ್ದಿದ್ರೆ ಅದು ಬೇಕಾದಷ್ಟು ಥರ ಮನೆಗಳನ್ನ ಕಟ್ಬೋದಾಗಿತ್ತು. ಅದು ಇಲ್ಲ, ಎಲ್ಲ ಪ್ರಾಣಿಗಳು ಹಾಗೆಯೇ ಜೀವನ ಮಾಡ್ತಾ ಇದೆ, ಅದೇ ಆಹಾರನೇ ತಿಂತಾ ಇದೆ, ಹಾಗೆ ಜೀವನ ಮಾಡ್ತಾ ಇದೆ, ಮಕ್ಕಳು ಹಾಗೆ, ಸಂಸಾರ ಹಾಗೆ ನಡೀತಾ ಇದೆ. ಹಾಗಾಗಿ ಪ್ರಾಣಿಗಳಿಗಿರೋದು 4 ಬೇಸಿಕ್ ಇನ್ಸ್ಟಿಂಕ್ಟ್ ಅಂದ್ರೆ ಆಹಾರ, ನಿದ್ರಾ, ಮೈಥುನ, ಭಯ. ಈ 4 ನಮಗೂ ಇದೆ, ನಾವು ಪ್ರಾಣಿಯಿಂದ ಇನ್ವಾಲ್ವ್ ಆಗಿರೋದ್ರಿಂದ ನಮ್ಗೆ 4 ಇದೆ. ಅದ್ರ ಜೊತೆಗೆ ಒಂದು ಯೋಚನಾ ಲಹರಿ ಇದೆ, ನಿರ್ಧಾರ ತಗೊಳ್ಳುವಂತ ವಿಲ್ ಪವರ್ ಇದೆ ನಮ್ಗೆ, ಇದನ್ನ ದಯಪಾಲಿಸಿದ್ದಾರೆ. ಅದರಿಂದ ನಾವು ಮನುಷ್ಯರಾಗಿದ್ದೀವಿ. ಅದರಿಂದಲೇ ಇದ್ರೆ ನಾವು ಮನುಷ್ಯರಾಗಲ್ಲ. ಅಕಸ್ಮಾತ್ ಇದೆಲ್ಲ ಕೊಟ್ಟಿದ್ರು ಇದನ್ನ ನಾವು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ನಾವು ಅನಿಮಲ್ ತರನೇ ಇದ್ದೀವಿ. ಅಂದ್ರೆ ನಮಗೆ ವಿಲ್ ಪವರ್ ಕೊಟ್ಟಿದ್ದಾನೆ, ನಮಗೆ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಇದೊಂದು ಹೊಸ ಇದನ್ನು ಕೊಟ್ಟಿದ್ದಾನೆ ಅಂದ್ರೆ ಹಾಗಾಗಿ ಮನುಷ್ಯ ಆಗಿದ್ದೀವಿ. ಮನುಷ್ಯರಾಗಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಕೊಟ್ಬಿಟ್ಟಿದ್ದಾನೆ ಅಂತ ಅದನ್ನ ಹಾಗೆ ಎಲ್ಲೋ ಬಟ್ಪೆಟ್ಟಿಗೆ ಒಳಗೆ ಹಾಕ್ಬಿಟ್ಟು ನಮ್ಮ ಬುದ್ಧಿ ಶಕ್ತಿ ನಮ್ಮ ಇಂಟೆಲಿಜೆನ್ಸ್ ಅದನ್ನೆಲ್ಲ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಸೊ ಹಾಗಾಗಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ಆದ್ರೆ ನಾವು ಯೂಸ್ ಮಾಡ್ಕೊಳ್ತಾ ಇಲ್ವಾ ಸರ್, ಬೇಕಾದಷ್ಟು ಯೂಸ್ ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ನಾವು ಮಾಡ್ತಾ ಇರೋದೆಲ್ಲ ಈ ಪ್ರಪಂಚದ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ಆದ್ರೆ ನಾವು ಈ ವೇದಾಂತದಲ್ಲಿ ಹೇಳಿರುವಂತ ಗಹನವಾದ ವಿಚಾರಗಳು ಏನಿದೆ, ನಮ್ಮ ಆತ್ಮೋನ್ನತಿಗೆ ಬೇಕಾಗಿರೋದು, ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರುವಂತ ವಿಚಾರಗಳನ್ನ ಯೋಚನೆ, ನಾವು ಮಾಡ್ತಾ ಇರೋದೆಲ್ಲ ಬರೀ ಹೊಟ್ಟೆ ಪಾಡಿನ ಜೀವನನ ಮಾಡೋದಕ್ಕೆ ನಮ್ಮ ಬುದ್ಧಿಶಕ್ತಿನ ಕಷ್ಟ. ಎಲ್ಲ ಯೂನಿವರ್ಸಿಟಿ ಎಜುಕೇಷನ್ ಬರೀ ಸಂಬಳಕ್ಕೋಸ್ಕರ ಆಗ್ತಾ ಇದೆ. ಅದರಿಂದ ಏನು ಪರ್ಸನಲ್ ಆಗಿ ಅಚೀವ್ಮೆಂಟ್ ಅಂತಂದ್ರೆ ಹೆಸರು ಬರ್ಬೋದು, ಒಂದು ನೇಮು, ಒಂದು ನೊಬೆಲ್ ಪ್ರೈಸ್ ಬರ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ಹಾಗಾಗಿ ಬರೀ ದುಡ್ಡು ಮತ್ತು ಹೆಸರು ಮತ್ತು ಹಣ ಇಷ್ಟಕ್ಕೋಸ್ಕರ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಆ ಎಜುಕೇಷನ್ ಇಂದ ನಮ್ಮ ಆತ್ಮಜ್ಞಾನ ಏನು ಬರ್ತಾ. ಹಾಗಾಗಿ ನಮ್ಮ ಎಲ್ಲ ಎಜುಕೇಷನ್ನು, ನಮ್ಮ ಬುದ್ಧಿವಂತಿಕೆ, ಇಂಟೆಲೆಕ್ಟ್ ಇದೆಲ್ಲದನ್ನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ಅಂದ್ರೆ ಏನಕ್ಕೆ ಯೂಸ್ ಮಾಡ್ಕೋತಾ, ಈ ತರ ಅದಕ್ಕೆ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ನಮಗೆ ನಮ್ಮನ್ನ ನಾವು ಅರ್ಥಕೊಳಕ್ ಆಗ್ದಲೇ ಇರೋದ್ರಿಂದ ನಮಗೆ ಕಷ್ಟ, ನೋವು ಎಲ್ಲ ಬರ್ತಾ ಇದೆ. ಹಾಗಾಗಿ ನಾವು ನೋವಿಂದ ದೂರ ಇರಬೇಕಾದ್ರೆ, ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಆನಂದ ಇರಬೇಕಾದ್ರೆ, ನಮ್ಮ ಬಗ್ಗೆ ಅಂದ್ರೆ ನಮ್ಮ ಆತ್ಮಜ್ಞಾನ ಜಾಸ್ತಿ ತಿಳಿದ್ರೆ ನಮ್ಗೆ ಇದೇ ಪ್ರಪಂಚದಲ್ಲಿ ನೋವು ಆಗೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ವೇದಾಂತ ತಿಳ್ಕೋಬೇಕು. ಸೊ ಹಾಗಾಗಿ ನಮ್ಮ ಈ ಇಂಟೆಲೆಕ್ಟ್ ಅಂತ ಏನಿದೆ, ಅಥವಾ ಬುದ್ಧಿಮತ್ತೆ ಅಂತ ಏನಿದೆ, ಅಥವಾ ಈ ಡಿಸೈಡ್ ಮಾಡೋ ವಿಲ್ ಪವರ್ ಅಂತ ಏನ್ ಹೇಳ್ತೀವಿ, ಆ ಒಂದು ಶಕ್ತಿ ನಮ್ಗೇನಾಗುತ್ತೆ, ಕೂತ್ಕೊಳಕ್ ಬಿಡಲ್ಲ. ಏನಾದ್ರೂ ಹುಡುಕ್ತಾ ಇರೋಂತ ಹಾಗೆ ಮಾಡುತ್ತೆ, ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡಲ್ಲ ಮನಸ್ಸು. ಸೊ ಹಾಗಾಗಿ ಏನಾದ್ರು ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಒಂದ್ ಮಗು ತಗೊಂಡ್ರು, ಮಗು ಹುಟ್ಟಿದ್ದಾಗೆ ಏನು ಗೊತ್ತಿಲ್ದಲೇ ಇದ್ರು ಸ್ವಲ್ಪ ದೊಡ್ಡದ ಈ ಕ್ಯೂರಿಯಾಸಿಟಿ ಹುಟ್ಟಿದ ಮಗು ಏನಾಗುತ್ತೆ, 108 ಕ್ವಶನ್ ಕೇಳತ್ತೆ. ಹಾಗೆ ಏನಾಗುತ್ತೆ, ದೊಡ್ಡವರಾಗ್ತಾ ಆಗ್ತಾ ನಮಗೂ ತಿಳ್ಕೊಳ್ಬೇಕಾಗಿದ್ದು ಬೇಕಾದಷ್ಟು ಇದೆ ಅನಿಸ್ತಾ ಇರುತ್ತೆ. ಮೊದಲು ಅಪ್ಪ ಅಮ್ಮನ ಕೇಳ್ತೀವಿ ಅದು ಅದು ಅಂತ, ಕೆಲವೊದಕ್ಕೆಲ್ಲ ಅಪ್ಪ ಅಮ್ಮ ಉತ್ತರ ಹೇಳ್ತಾರೆ, ಆಮೇಲೆ ಅವೆಲ್ಲ ಕೇಳ್ಬೇಡ ಅಂತವೆಲ್ಲ ಏನು ಇದು ಅಂತ ಅಂದ್ಬಿಟ್ಟು ಬಾಯಿ ಬಿಡಿಯಕ್ಕೆ ಶುರು ಮಾಡೋದ್ರಿಂದ ಮಗು ಸೈಲೆಂಟ್ ಆಗಿರುತ್ತೆ. ಆದ್ರೆ ಒಳಗಡೆನೇ ಮಗುಗೆ ಎಲ್ಲ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಆಮೇಲೆ ಅದು ಹೊರಗಡೆ ಟೀಚರ್ಸು, ಸ್ಕೂಲು, ಫ್ರೆಂಡ್ಸು ಅಥವಾ ನೆಟ್ಟು, ಬುಕ್ಸು ಈ ಥರ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡಿ ಏನಿದೆ, ನನ್ನ ಸುತ್ತಮುತ್ತ ಹೇಗಿದೆ, ಪ್ರಪಂಚ ಹೇಗಿದೆ, ಜನ ಅಂದ್ರೆ ಏನು, ಅಥವಾ ಸೈಕಾಲಜಿ ಆಫ್ ಪೀಪಲ್ ಏನು, ಸೊಸೈಟಿ ಅಂದ್ರೆ ಏನು, ಇದೆಲ್ಲ ಅದನ್ನು ಅದು ಎಕ್ಸ್ಪ್ಲೋರ್ ಮಾಡಿಕೊಂಡು ಮಗು ದೊಡ್ಡದಾಗ್ತಾ ಹೋಗುತ್ತೆ. ನಾವೇ ದೊಡ್ಡದಾಗ್ತಾ ಹೋಗ್ತಾ ಇದ್ದೀವಿ. ಆಮೇಲೆ ಅಷ್ಟಕ್ಕೆ ನಿಲ್ಲಲ್ಲ ಅದು. ಸೊ ಏನಾಗುತ್ತೆ, ದೇಶಗಳು ಯಾವ್ಯಾವ್ದಿದೆ, ರಾಜ್ಯಗಳು ಯಾವ್ಯಾವ್ದಿದೆ ಅಂತೆಲ್ಲ ಹುಡುಕಿ ಅದನ್ನೆಲ್ಲ ಮಾಡ್ತಿದ್ದ ಹಾಗೇನೆ, ಅಲ್ಲೆಲ್ಲ ಹೋಗ್ಬೇಕು ಮಾಡ್ಬೇಕು ಅನ್ನೋದೆಲ್ಲ ಆಗ್ತಿದ್ದ ಹಾಗೆ, ಕೊನೆಗೆ
ಅಷ್ಟಕ್ಕೆ ಭೂಮಿ ಮೇಲೆ ನಿಲ್ದಲೇನೆ ಸಮುದ್ರ ಎಲ್ಲ. ಸೊ ಎಕ್ಸ್ಪ್ಲೋರಿಂಗ್ ಏನಾಗುತ್ತೆ, ಸಮುದ್ರದ ಒಳಗಡೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾನೆ, ಹಾಗೆ ಆಕಾಶನ ಎಕ್ಸ್ಪ್ಲೋರ್ ಮಾಡಕ್ ಅಲ್ಲಿ ಪ್ಲಾನೆಟು ಗ್ಯಾಲಕ್ಸಿ ಅದು ಇದು ಅಂತ. ಯಾಕೆಂದ್ರೆ ಈ ಕ್ಯೂರಿಯಾಸಿಟಿ ಮನಸ್ಸಿನಲ್ಲಿ ಏನಾಗುತ್ತೆ, ಅಲ್ಲಿಗೆ ನಿಲ್ಲಲ್ಲ, ಅದೇನು ಇದೇನು ಅಂತ ಮುಂದಕ್ಕೆ ಯೂನಿವರ್ಸ್ನ ಎಕ್ಸ್ಪ್ಲೋರ್ ಮಾಡೋದು ಅದೆಲ್ಲ ಆಗ್ತಾ ಹೋಗುತ್ತೆ. ಆಮೇಲೆ ಮಾಲೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಏನಾಗುತ್ತೆ, ಏನು ಏನು ಮಾಡಿದ್ರು ಏನು ಕಾಣಿಸ್ತಾ ಇಲ್ಲ ಅನ್ನೋದೇನಾದ್ರು ಬಂದರೆ, ಅವಾಗ ಒಂದು ಇಷ್ಟೆಲ್ಲ ನಾವು ನೋಡಿ ಆಯ್ತಲ್ಲ, ಹಾಗಾದ್ರೆ ಇದೆಲ್ಲ ಮಾಡಿರಬೇಕಾದ್ರೆ ಯಾರು ಇದನ್ನು ಮಾಡಿದ್ದು? ಆದರೆ ಅವಾಗ ಯಾರು ಉತ್ತರ ಹೇಳಿದ್ರೆ, ದೇವರು ಮಾಡಿರೋದು ಅಂತಂದರೆ, ಗಾಡ್ ಅಂದರೆ ಯಾರು, ದೇವ್ರು ಅಂದರೆ ಏನು, ದೇವ್ರು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋ ಪ್ರಶ್ನೆಗಳೆಲ್ಲ ನಮ್ಮನ್ನು ಕಾಣ್ತವೆ. ಅಂದರೆ ಅವನು ಯಾವಾಗ ಈ ಪ್ರಪಂಚನ ಸೃಷ್ಟಿ ಮಾಡ್ದ, ಹೇಗೆ ಯೂನಿವರ್ಸ್ನ ಸೃಷ್ಟಿ ಮಾಡ್ದ, ಹಾಗಾದರೆ ಅವಾಗ ಅವ ಯಾವತ್ತು ಇದನ್ನು ಲೈಫಲ್ಲಿ ಅಂದರೆ ಈ ಕ್ರಿಯೇಷನ್ ಅಂದರೆ ಈ ಜಗತ್ತಿನ ಸೃಷ್ಟಿ ಯಾವಾಗ ಮಾಡ್ದ, ನನ್ನ ಪ್ರಾಣಿಗಳನ್ನು ಯಾವಾಗ ಸೃಷ್ಟಿ, ಈ ಥರದ ಪ್ರಶ್ನೆಗಳೆಲ್ಲ ಬರುತ್ತೆ. ಬರ್ತಾ ಬರ್ತಾ ನನಗೆ 100 ವರ್ಷ ಮಾತ್ರ ಇದೆ, ನಾನು ಸತ್ತೋಗ್ಬಿಟ್ಟು ಏನಾಗುತ್ತೆ, ನಾನು ಸತ್ತರೆ ಏನಾಗುತ್ತೆ, ಸತ್ತ ಮೇಲೆ ಏನಾಗ್ತೀನಿ ಅನ್ನೋ ಆ ಥರ ಪ್ರಶ್ನೆನೂ ಬರ್ತಾ ಹೋಗಿ. ಮೊದಲು ದೇವ್ರು ಎಲ್ಲಿದ್ದಾನೆ ಅಂತ ಬರುತ್ತೆ, ನಾನು ಯಾವಾಗ ಹುಟ್ಟಿಸ್ದ ಅಂತ ಬರುತ್ತೆ, ನಾನು ಯಾಕೆ ಹುಟ್ಟಿಸ್ದ ಅಂತ ಬರುತ್ತೆ, ಈ ಥರ ಪ್ರಶ್ನೆಗಳೆಲ್ಲ ಬರ್ತಾ ಹೋಗುತ್ತೆ. ನಾ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಪ್ರಶ್ನೆಗಳು ಬರ್ತಾ. ಈ ಥರ ಕ್ಯೂರಿಯಾಸಿಟೀಸ್ಗಳು ಏನಾಗುತ್ತೆ, ಎಲ್ಲದೂ ಮನುಷ್ಯನಿಗೆ ಬರೋದು ಸಹಜ. ಹಾಗಾಗಿ ಇದನ್ನು ವೇದಾಂತ ಈ ಥರ 3 ಥರ ಪ್ರಶ್ನೆಗಳು ಬರುತ್ತೆ. ಆ 3 ಥರ ಪ್ರಶ್ನೆಗಳು ಯಾವುದು ಅಂತಂದರೆ, ಮೊದಲು ಜಗತ್ತಿನ ಬಗ್ಗೆ, ಏನಿದು ಜಗತ್ತು, ಹೀಗಿದೆಯಲ್ಲ, ಒಬ್ರಿಗೊಬ್ರು ಹೊಡೆದಾಡ್ಕೋತಾ ಇದ್ದಾರೆ, ಎಲ್ಲ ಒಬ್ರನ್ನೊಬ್ರು ತುಳಿತಾ ಇದ್ದಾರೆ, ಒಬ್ರು ಮಾಡಿ ಮೇಲೆ ಬರ್ತಾ ಇದ್ದಾರೆ, ಜಗತ್ತು ಈ ಬೆಟ್ಟ ಗುಡ್ಡ ನದಿ ಇದೆಲ್ಲ ಇದೆ, ಇದಕ್ಕೆಲ್ಲ ಏನರ್ಥ ಅಂತ ಅಂದ್ಬಿಟ್ಟು, ಏನಿ ಪ್ರಪಂಚವಿದು ಏನಿ ಧಾಳ ಧಾಳಿ ಅಂತಂದ್ಬಿಟ್ಟು ಡಿ ವಿ ಜಿ ಅವರು ಬರೆದಿದ್ದಾರೆ. ಮೊದಲು ಪ್ರಶ್ನೆ ಮಾಡುವಂಥದ್ದು ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಪ್ರಪಂಚದ ಬಗ್ಗೆ ಪ್ರಶ್ನೆಗಳು ಬೇಕಾದಷ್ಟು ಹುಟ್ಕೊಳ್ಳೋದು. ಅದಾದ್ಮೇಲೆ ಮನಸ್ಸಿನಲ್ಲಿ ದೇವ್ರ ಬಗ್ಗೆ ಹುಟ್ಕೊಳತ್ತೆ, ದೇವ್ರಂದ್ರೆ ಯಾರು, ಯಾಕೆ, ಏನು ಅಂತಂದ್ಬಿಟ್ಟು, ಹಾಗಾಗಿ ಅದನ್ನ ಈಶ್ವರ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮೊದಲು ಪ್ರಪಂಚದ ಬಗ್ಗೆ ನಮಗೆ ಅನುಮಾನಗಳು ಕ್ವಶನ್ಗಳು ಬೇಕಾಷ್ಟು ಬರುತ್ತೆ. ಆದರೆ ನಮ್ಮ ಅನುಮಾನ ಪರಿಹಾರ ಮಾಡೋದಕ್ಕೆ ನಾವು ಯಾವುದೋ ಅಟ್ಲಾಸ್ ನೋಡ್ತೀವಿ, ಇನ್ಯಾವುದೋ ನ್ಯಾಷನಲ್ ಜಿಯಾಗ್ರಫಿ ನೋಡ್ತೀವಿ, ಆದರೂ ಸಮಜಾಯಿಷಿಯಾದ ಉತ್ತರಗಳು ಸಿಗೋದಿಲ್ಲ. ಹಾಗಾಗಿ ಮೊದಲನೇ ಪ್ರಶ್ನೆ ಅದು ಬರುತ್ತೆ. ಎರಡನೇದು ಈಶ್ವರನ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಯಾರ ಹತ್ರ ಕೇಳ್ತೀರಾ, ಎಲ್ಲರನ್ನು ಕೇಳಿದ್ರೆ ನನಗೆ ನಗುತ್ತಾರೆ, ಈ ಥರ ಏನು ಈಶ್ವರನ ಬಗ್ಗೆ ಕೇಳ್ತೀಯಾ, ಎಲ್ಲ ದೇವಸ್ಥಾನದಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಸಾಕು, ಆ ಪೂಜೆ ಮಾಡೋದನ್ನು ನೋಡ್ಬಿಟ್ಟು ಸುಮ್ಮನೆ. ಹಾಗಾಗಿ ಆ ಅನುಮಾನ ಮನಸ್ಸಿನಲ್ಲಿ ಯಾವಾಗಲೂ ಕೊರಿತಾ ಇರುತ್ತೆ, ಜಗತ್ತಿನ ಬಗ್ಗೆ ಇರುತ್ತೆ, ಈಶ್ವರನ ಬಗ್ಗೆ. ಹಾಗೆ ಮುಂದುವರೆದ ಮೇಲೆ ಏನಾಗುತ್ತೆ, ನಮ್ದು ಊಟ ತಿಂಡಿ ಬಟ್ಟೆ ವ್ಯವಸ್ಥೆ ಎಲ್ಲವೂ ಆದ್ಮೇಲೆ ಯಾಕೋ ಲೈಫ್ ಬೋರ್ ಆಗ್ತಾ ಇದೆಯಲ್ಲ, ಏನೋ ಚಾರ್ಮೆ ಇಲ್ಲ, ನಾನು ಯಾಕೆ ಕೊಟ್ಟಿದ್ದೀನಿ, ನನ್ನ ಪರ್ಪಸ್ ಏನು, ಈ ಜೀವನಕ್ಕೆ ಬಂದಿರೋದು ಏನು, ಯಾಕೆ ಅನ್ನೋ ಅಂತ ಎಲ್ಲ ವಿಚಾರಗಳು ಬರ್ತಾ ಹೋಗುತ್ತೆ. ಅದನ್ನ ಜೀವದ ಬಗ್ಗೆ ಪ್ರಶ್ನೆ ಮಾಡುವಂಥ. ಹಾಗಾಗಿ ವೇದಾಂತದಲ್ಲಿ ಈ 3 ಪ್ರಶ್ನೆಗಳು ಸಹಜವಾಗಿ ಬರುತ್ತೆ ಅಂತನ್ನೋದನ್ನೆಲ್ಲ ಹುಡುಕಿ ಇದಕ್ಕೆ ಆಳವಾದ ಉತ್ತರಗಳನ್ನೆಲ್ಲ ಹುಡುಕಿ ಇಟ್ಟಿದ. ಯಾವುದು, ಜೀವ, ಜಗತ್ತು ಮತ್ತು ಈಶ್ವರ. ಈ 3 ಪ್ರಶ್ನೆಗಳು ನಮ್ಮ ಮನುಷ್ಯನಿಗೆ ಈ ಮೈಂಡ್ ಇರೋದ್ರಿಂದ, ನಮಗೆ ಈ ಚಿಂತನಾ ಶಕ್ತಿ ಇರೋದ್ರಿಂದ ಬರುತ್ತೆ. ಈ 3 ಪ್ರಶ್ನೆಗಳನ್ನು ಪುಟ್ ಟುಗೆದರ್ ಏನು ಬರ್ತಾ ಇದೆ, ಜೀವ, ಜಗತ್ತು, ಈಶ್ವರ, ಇದ್ರ ಬಗ್ಗೆ ನಮಗೆ ಪ್ರಶ್ನೆಗಳು ಬರ್ತಾ ಇದೆ, ಕ್ಯೂರಿಯಾಸಿಟಿ ಬರ್ತಾ ಇದೆ ಅಂತಂದರೆ, ಸಂಸ್ಕೃತದಲ್ಲಿ ಇದನ್ನು ಜಿಜ್ಞಾಸ ಅಂತ ಕರೆದಿದ್ದಾರೆ. ಜಿಜ್ಞಾಸ ಅಂತಂದರೆ ಯಾವುದು ಅಂದರೆ, ಇದು ಜಿಜ್ಞಾಸ. ನಮಗೆ ಬರೀ ಜಿಜ್ಞಾಸೆಗಳು ಯಾವುದು ಅಂತಂದರೆ, ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚು, ನಾವು ಗೆಲ್ತೀವಾ ಅವ್ರು ಗೆಲ್ತೀವಾ, ಅದು ಜಿಜ್ಞಾಸೆ ಅಂದ್ಕೊಂಡ್ರೆ ಅದು ಜಿಜ್ಞಾಸೆ ಅಲ್ಲ. ಈ ಥರ ಲೌಕಿಕ ಪ್ರಪಂಚದಲ್ಲಿ ಇರೋದನ್ನೆಲ್ಲ ಜಿಜ್ಞಾಸೆ ಅಂತ ಕರೆಯೋಕ್ಕಾಗಲ್ಲ. ಹಾಗಾಗಿ ಈ ವೇದಾಂತದಲ್ಲಿ ಮತ್ತು ಸಂಸ್ಕೃತದ ಸನಾತನ ಧರ್ಮದಲ್ಲಿ ಜಿಜ್ಞಾಸ ಅಂತ ಪದ ಬರ್ತಿದ್ದ ಹಾಗೆ, ಆ ಜಿಜ್ಞಾಸ ಅನ್ನೋ ಪದಕ್ಕೆ ಈ 3 ಕ್ಯೂರಿಯಾಸಿಟಿಗಳು, ಜೀವ, ಜಗತ್ತು, ಈಶ್ವರನ ಬಗ್ಗೆ ಕ್ಯೂರಿಯಾಸಿಟಿ ಇರೋದ್ರಿಂದ ಅದನ್ನ ಜಿಜ್ಞಾಸ ಅಂತ ಹೇಳ್ತಾರೆ. ಈ ಜಿಜ್ಞಾಸ ಅನ್ನೋದೇ ಮ್ಯಾಕ್ಸಿಮಮ್ ಕ್ಯೂರಿಯಾಸಿಟಿ. ನಮ್ಗೆ ಆ ಕ್ಯೂರಿಯಾಸಿಟಿ ಇರೋದ್ರಿಂದ ನಮ್ಮನ್ನ ಸರಿಯಾಗಿ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ ಅವಾಗವಾಗ. ಸೊ ಹಾಗಾಗಿ ನನಗೆ ಅದಕ್ಕೆ ಆನ್ಸರ್ ಹುಡುಕ್ತಾ ಇರ್ತೀನಿ, ಆನ್ಸರ್ ಸಿಗದಲೇ ಇದ್ದಾಗ ಕನ್ಫ್ಯೂಷನ್ ಅಲ್ಲಿ ಇರ್ತೀನಿ, ಅದಕ್ಕೆ ಗೊತ್ತಾಗ್ದಲೇ ಸುಮ್ಮನೆ ಹೊರಗಡೆ ಓಡಾಡ್ತಾ ಇರ್ತೀನಿ.
ಅದು ಗೊತ್ತಾಗೋದಂತ ಜಾಗ ಯಾವುದು ಅಂತಾನು ಗೊತ್ತಿಲ್ಲ. ಅದು ಎಲ್ಲಿಂದ ತಿಳ್ಕೋಬೇಕು ಅಂತಾನು ಗೊತ್ತಿಲ್ಲ. ಇರೋದ್ರಿಂದ ನಮ್ಗೆ ಸಿಕ್ಕಾಪಟ್ಟೆ ಕ್ವಶನ್ಗಳು ಬರ್ತಾ ಇರುತ್ತೆ. ಆ ಕ್ವಶನ್ಗಳೆಲ್ಲದೂ ಬೇರೆ ಬೇರೆ ತರ ಮೆಟೀರಿಯಲಿಸ್ಟಿಕ್ ಆಗಿ ಆನ್ಸರ್ನ ಹುಡುಕ್ತೀವಿ. ಸ್ಕೂಲ್ಗಳಲ್ಲಿ ಹುಡುಕ್ತೀವಿ, ಲೈಬ್ರರಿಲಿ ಹುಡುಕ್ತೀವಿ, ಅಥವಾ ಯಾವುದೋ ಇದ್ರೊಳಗೆ ಹುಡುಕ್ತೀವಿ, ಸೊಸೈಟಿನಲ್ಲಿ ಹುಡುಕ್ತೀವಿ. ಆದರೆ ಅದೆಲ್ಲೂ ಸಿಗೋದಿಲ್ಲ. ಅಂದರೆ ಅದೆಲ್ಲ ಸಿಗೋದು ಯಾವುದು ನಮ್ಮ ಮನಸ್ಸಿಗೆ ಸಮಜಾಯಿಷಿ ಕೊಡೋದಿಲ್ಲ. ಹಾಗಾಗಿ ಜಿಜ್ಞಾಸ ಅಂತಂದರೆ ಜೀವ ಜಗತ್ತು ಮತ್ತು ಈಶ್ವರದ ಬಗ್ಗೆ ಜಿಜ್ಞಾಸ ಇರೋದ್ರಿಂದ ಆ ಜಿಜ್ಞಾಸ ಕಾನ್ಸ್ಟೆಂಟ್ ಆಗಿ ಮನಸ್ಸಿನಲ್ಲಿ ಒಂಥರ ಸೂಜಿ ಮನೆ ಥರ ಚುಚ್ಚುತ್ತಾ ಇರುತ್ತೆ. ಹಾಗಾಗಿ ನಮಗೇನಾಗುತ್ತೆ, ಅದು ಜಿಗುಪ್ಸೆಯಾಗಿ ಕಾಣಿಸ್ತಾ ಇದೆ ನಮಗೆ. ಆ ಪ್ರಶ್ನೆ ಅಂತಾನು ಗೊತ್ತಿಲ್ಲ. ಗೊತ್ತಿಲ್ಲದಲೇ ಇರೋದ್ರಿಂದ ನಮ್ಮ ಮನಸ್ಸು ಅದನ್ನು ಹುಡುಕ್ತಾ ಏನು ಹುಡುಕ್ತಾ ಇದೆ ಅಂತಲೂ ಗೊತ್ತಿಲ್ಲ. ನಮ್ಗೆ ಸುಮ್ಮನೆ ಯಾಕೋ ಬೇಜಾರು. ಯಾಕೆ ಬೇಜಾರು ಅಂತಂದರೆ ಮನಸ್ಸಿನ ಆಳದಲ್ಲಿ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಮನಸ್ಸು ಹುಡುಕ್ತಾ ಇರೋದು ಇದ್ದಾನೆ. ನನ್ನ ಬದುಕಿನ ಗುರಿ ಏನು, ನಾನು ಯಾಕೆ ಹುಟ್ಟಿದ್ದೀನಿ, ಬರೀ ಊಟ ತಿಂಡಿ ಮಾಡೋದಷ್ಟೇನೇನಾ, ನಾನು ಬರೇ ಎಲ್ಲ ಪ್ರಾಣಿಗಳ ಜೊತೆ ಇರೋ ಥರನೇ ಅಷ್ಟೇ ಆದ್ರನ ಅನ್ನೋ ಕ್ಯೂರಿಯಾಸಿಟಿ ಇದು. ಆ ಕ್ವಶನ್ಗಳು ಏನು ಅನ್ನೋದು ಗೊತ್ತಿಲ್ಲ, ಬಟ್ ಅದು ಒಳಗಡೆ ಹುಡುಕ್ತಾ ಇರುತ್ತೆ. ಆ ಕ್ವಶನ್ಗೆ ರೂಪ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮ ಮನಸ್ಸು ತಳಮಳ ಕಸಿ ಬಿಸಿ ಆಗ್ತಾ ಇರುತ್ತೆ. ಯಾಕೋ ಬೇಜಾರು, ಮನಸ್ಸಿಗೆ ಬೇಜಾರು, ಎಲ್ಲದೂ ನಾವು ಬೇಕಾದ್ದೆಲ್ಲ ಪಡ್ಕೊಂಡ್ರು ಬೇಜಾರು, ಬೇಕಾದ್ದೆಲ್ಲ ಸಂಪಾದನೆ ಮಾಡಿದ್ರು ಬೇಜಾರು. ಒಂದು ನಿಮಿಷದಲ್ಲೇನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮನಸ್ಸು, ಆ ಥರ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಈಗ ಒಂದು ದೊಡ್ಡದೊಂದು ಗಿಫ್ಟ್ ಬಾಕ್ಸ್ ಕೊಟ್ಬಿಟ್ಟು, ಈ ಗಿಫ್ಟ್ ಬಾಕ್ಸ್ ನಿಮ್ಗೆ ಕೊಟ್ಟಿದ್ದೀನಿ ಇಟ್ಕೊಂಡಿರಿ, ಕ್ಲಾಸ್ ಆದ್ಮೇಲೆ ಓಪನ್ ಮಾಡಿ ಅಂತ ಹೇಳಿದ್ರೆ, ನಾನು ಗಿಫ್ಟ್ ಬಾಕ್ಸ್ ಕೊಟ್ಟುಬಿಟ್ಟ ಮೇಲೆ ಮುಗಿಯಿತು ನಿಮ್ದು. ಯಾಕೆಂದ್ರೆ ಕ್ಲಾಸ್ ಆದ್ಮೇಲೆ ಓಪನ್ ಮಾಡಿ ಅಂತಂದ್ರೆ ನಿಮ್ಮ ಮನಸ್ಸು ಬರೀ ಗಿಫ್ಟ್ ಬಾಕ್ಸ್ ಮೇಲೆ ಇರುತ್ತೆ ಹೊರತು ಕ್ಲಾಸ್ ಬಗ್ಗೆ ಜ್ಞಾಪಕನೇ ಇರಲ್ಲ. ಯಾಕೆಂದ್ರೆ ಆ ಗಿಫ್ಟ್ ಬಾಕ್ಸ್ ಒಳಗಡೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಅದು ಜಿಜ್ಞಾಸೆ. ಅಂದ್ರೆ ಹಾಗೆ ಸಂಸ್ಕೃತದಲ್ಲಿ ಜಿಜ್ಞಾಸೆ ಅಂದ್ರೆ ಜೀವ ಅಂದ್ರೆ ನಾನು ಯಾರು, ನನ್ನ ಭವಿಷ್ಯ ಏನು, ನಾನು ಕೊಟ್ಟಿದ್ದೀನಿ, ಜನ್ಮ ಆಯ್ತಾ, ಮುಂದೆ ಜನ್ಮ ಆಯ್ತಾ, ನನ್ನ ಆತ್ಮ ಅಂತಂದ್ರೆ ಏನು, ದೇಹ ಅಂದ್ರೆ ಏನು, ಇದೆಲ್ಲದೂ ತಿಳ್ಕೊಳ್ಳುವಂತ ವಿಚಾರಕ್ಕೋಸ್ಕರ ವಿಶ್ವ ಜೀವದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಪ್ರಪಂಚ ಅಂತಂದ್ರೆ ಏನು, ಈ ತರ ಕಾಣಿಸ್ತಾ ಇರೋ ಬಟ್ಟೆ, ಬಿಲ್ಡಿಂಗ್ಗಳು, ರೋಡ್ಗಳು ಅದು ಪ್ರಪಂಚನ, ಅಥವಾ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂದ್ರೆ ಅದು ಪ್ರಪಂಚನ, ಅಥವಾ ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಅದೆಲ್ಲದು ಇರೋ ಅಂಥದ್ದು. ಈ ಸಿಟಿಗಳೆಲ್ಲ ಇವತ್ತಿರುತ್ತೆ, ನಾಳೆ ಇಲ್ದಲೇ ಇರ್ಬೋದು. ಆಗ ಇಲ್ದಲೇ ಇರೋವಂಥದ್ದು ಪರ್ಮನೆಂಟ್ ಆಗಿರೋ ಪ್ರಪಂಚ ಯಾವುದು, ಅದು ಯೂನಿವರ್ಸ್ ಅಂತಂದ್ರೆ ಏನು, ಬ್ರಹ್ಮಾಂಡ ಅಂದ್ರೆ ಏನು, ಅದನ್ನು ತಿಳ್ಕೊಂತ ಕ್ಯೂರಿಯಾಸಿಟಿ ಬರ್ತದೆ. ಹಾಗೆ ಸೈನ್ಸ್ ಅಲ್ಲಿ ಆದ್ರೆ ಆ ಕಡೆಗೆ ಸೈನ್ಸ್ ಹುಡ್ಕೊಂಡು ಹೋಗಿ ಆ ಕಡೆಗೆ ಹೋಗೋಕೆ ಹೋಗ್ತಿರ್ತಾರೆ. ಹಾಗೆ ಬಯಾಲಜಿನ ಹುಡ್ಕೊಂಡು ಹೋಗಿ, ಲೈಫ್ ಸೈನ್ಸ್ ನ ಹುಡ್ಕೊಂಡು ಹೋಗಿ, ಎಲ್ಲವೂ ಜಗತ್ತಿನ ಬಗ್ಗೆ ಹುಡ್ಕೋದಕ್ಕೆ. ಈ ಮೀನ್ ಯಾಕೆ ಹೀಗೆ ಆಡುತ್ತೆ, ಯಾಕೆ ಹೀಗೆ ಹುಲಿ ಹೀಗೆ ಓಡಾಡುತ್ತೆ, ಅದ್ರ ಬಗ್ಗೆ ತಿಳ್ಕೊತೀನಿ. ಜಗತ್ತಿನ ಬಗ್ಗೆ ತಿಳ್ಕೊತಾ ಇದ್ದೀನಿ, ಜಗತ್ತಲ್ಲಿ ಹೇಗಿದೆ ಅಂತಂದ್ಬಿಟ್ಟು, ಒಂದು ಇರುವೆ ಯಾಕೆ ಹಾಗಿದೆ, ಅಥವಾ ಇರುವೆ ಲೈಫ್ ಸ್ಟೈಲು, ಅಥವಾ ಆನೆ ಲೈಫ್ ಸ್ಟೈಲು, ಇದೆಲ್ಲ ತಿಳ್ಕೊತಾ ಇದ್ದೀನಿ ಅಂದ್ರೆ ಜಗತ್ತಿನ ಬಗ್ಗೆ ತಿಳ್ಕೊತಾ ಇದ್ದೀನಿ. ನಾನು ಏನೇ ತಿಳ್ಕೊತಾ ಇದ್ರು ಜಗತ್ತಿನ ಬಗ್ಗೆ ತಿಳ್ಕೊತೀನಿ, ಇಲ್ಲದೆ ನನ್ನ ಬಗ್ಗೆ ತಿಳ್ಕೊಬೇಕು. ಇಲ್ಲ ಅಂತಂದ್ರೆ ಈಶ್ವರ, ಈ ದೇವರು ದೇವರು ಅಂತಾರಲ್ಲ, ದೇವರು ಯಾವ ದೇವರು, ಏನ್ ದೇವ್ರು, ಏನ್ ಮಾಡ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಾನೆ. ಹಾಗಾಗಿ ಮೂರು ಗಿಫ್ಟ್ ಬಾಕ್ಸ್ ತರ ಒಳಗಡೆ ಇದೆ. ಹಾಗೆ ಏನಾಗಿದೆ ಲೈಫ್ ಅಲ್ಲಿ, ಆ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ಕ್ಯೂರಿಯಾಸಿಟಿ ನಮ್ಗೆ ಮಾಡ್ತಾ ಇರೋ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಬರಲ್ಲ, ಜೀವನದ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇರಲ್ಲ. ಹಾಗಾಗಿ ಏನಾಗುತ್ತೆ, ಈ ಗಿಫ್ಟ್ ಬಾಕ್ಸ್ ಥಿಯರಿ ಅಂತ ನಾನು ನಿಮ್ಗೆ ಗಿಫ್ಟ್ ಬಾಕ್ಸ್ ಕೊಟ್ಬಿಟ್ಟು ಕ್ಲಾಸ್ ಆದ್ಮೇಲೆ ಓಪನ್ ಮಾಡಿ ಅಂತ ಹೇಳಿದ್ರೆ, ನಾನು ಮಾಡಿದ ಪಾಠ ಏನಾರು ಅರ್ಥ ಆಯ್ತಾ ಒಂದೂವರೆ ಗಂಟೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇರೋದೇ ಇಲ್ಲ. ಯಾವಾಗ್ಲೂ ಆ ಗಿಫ್ಟ್ ಬಾಕ್ಸ್ ಒಳಗಡೆ ಏನಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು, ನೀವೇ ಪ್ರಶ್ನೆ ಹಾಕೊಂಡು ಉತ್ತರ ಹಾಕೊಂಡು, ಯಾಕೆ ಗಿಫ್ಟ್ ಏನ್ ಮಾಡಿದ್ದಾರೆ ಈ ಪಾಠ ಅಂದ್ರೆ ಈ ಪ್ರಪಂಚ ಇದೇನಂದ್ರೆ ಆಕ್ಚುಯಲ್ ಆಗಿ ನಡೀತಾ ಇರೋ ಅಂತ ನಿಮ್ ಒಂದೂವರೆ ಗಂಟೆ ನಿಮ್ಮ ಜೀವನದ ಲೈಫ್, ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್, ಎಲ್ಲೋ ಹೋಗಿದ್ದೀರ. ಹಾಗೆ ನಮ್ಮ ಮನಸ್ಸನ್ನ ಹೈಜಾಕ್ ಮಾಡುತ್ತೆ. ಆ ಹೈಜಾಕ್ ಮಾಡಿದಾಗ ನಮ್ಮ ಮನಸ್ಸು ದಡ್ಡತನಕ್ಕೆ ಹೋಗುತ್ತೆ. ಇಗ್ನೋರೆನ್ಸ್ ಅಂತ, ಇಗ್ನೋರೆನ್ಸ್ ಅಂತಂದ್ರೆ ಆ ದಡ್ಡತನದಲ್ಲಿ ನಮ್ಮ ಕೆಪಾಸಿಟಿ ಎಲ್ಲ ಕಡಿಮೆ ಆಗುತ್ತೆ. ಇಗ್ನೋರೆನ್ಸ್ ಆಗ್ತಾ ಆಗ್ತಾ ನಮಗೆ ಮನಸ್ಸಿಗೆ ದುಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಕ್ಲಾರಿಟಿ ಇಲ್ದಲೇ ಇದ್ರೆ, ಫಾರ್ ಎಕ್ಸಾಂಪಲ್ ಕಾರಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಒಳಗಡೆ ಫಾಗ್ ಕಟ್ಕೊಂತು ಅಂದ್ರೆ ನಿಮ್ಗೆ ಆಲ್ರೆಡಿ ಕನ್ಫ್ಯೂಷನ್ ಶುರುವಾಗುತ್ತೆ. ರೋಡೇ ಕಾಣಿಸ್ತಾ ಇಲ್ಲ, ನಾನು ಹ್ಯಾಂಗ್ ಡ್ರೈವ್ ಮಾಡೋದು, ಅಥವಾ ನೀವು ರಾತ್ರಿ ಹೋಗ್ತಾ ಇದ್ದೀರಾ, ನಿಮ್ಮ ಹೆಡ್ಲೈಟ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರ್ಬೋದು, ಕೋಪ ಬರುತ್ತೆ, ಅಥವಾ ಹ್ಯಾಗ್ ಡ್ರೈವ್ ಮಾಡೋದು ಅಂತಲೇ ಗೊತ್ತಾಗಲ್ಲ. ಮುಂದುವರಿಕೆ ಕತ್ತಲೆ ಅಂದ್ರೆ ಇಗ್ನೋರೆನ್ಸ್ ಅಂದ್ರೆ ಮನಸ್ಸಿನಲ್ಲಿ ಕತ್ತಲೆ. ಕತ್ತಲೆ ಇದ್ದಾಗ ಜೀವನದಲ್ಲಿ ಮುಂದುವರಿಯಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ನನಗೆ ಒಳಗಡೆ ರೆಸ್ಟ್ಲೆಸ್ನೆಸ್
ನಾವು ಕಾರಲ್ಲಿ ಹೋಗ್ತಾ ಇದ್ದೀನಿ, ರೋಡಲ್ಲಿ ಇದ್ದಕ್ಕಿದ್ದಾಗೆ ಗುಂಡಿ ಇದೆ ಅಥವಾ ಯಾವುದೋ ಒಂದು ಮರ ಬಿದ್ದುಬಿಟ್ಟಿದೆ, ಅಥವಾ ನಾನು ಮುಂದೆ ಹೋಗೋಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್, ನಾನು ಮುಂದಕ್ಕೆ ಹೋಗಕ್ಕೆ ಗೊತ್ತಿಲ್ಲ, ದಾರಿನೇ ತೋರ್ತಾ ಇಲ್ಲ ಅನ್ನೋ ಥರ ರೆಸ್ಟ್ಲೆಸ್ನೆಸ್ಸಲ್ಲಿ ನಾವು 5-5 ನಿಮಿಷ ಕಳೆಯೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಇಗ್ನೋರೆನ್ಸ್ ಅನ್ನೋದು ನಮ್ಮಲ್ಲಿ ನಮಗೆ ಈ ದುಗುಡ, ನಾವು ಬೇಕಾಗಿದ್ದನ್ನೆಲ್ಲ ಸಂಪಾದನೆ ಮಾಡಿದ್ರು, ಬೇಕಾದ ಜನಗಳ ಜೊತೆ ಮೂವ್ ಮಾಡ್ತಾ ಇದ್ರು, ಬೇಕಾದನ್ನೆಲ್ಲ ಅಚೀವ್ ಮಾಡಿದ್ರೂ ನಮ್ಮ ಮನಸ್ಸಿನೊಳಗಡೆ ಯಾಕೋ ಬೇಜಾರು, ಯಾಕೋ ದುಗುಡ, ಯಾಕೋ ರೆಸ್ಟ್ಲೆಸ್ನೆಸ್, ಯಾವ್ದ್ರ ಬಗ್ಗೆನು ಇಂಟ್ರೆಸ್ಟ್ ಇಲ್ಲ, ಅನ್ಇಂಟ್ರೆಸ್ಟೆಡ್ ಆಗಿದೆ. ಇದೆಲ್ಲ ಅದು ಇರೋದು ಯಾತಕ್ಕೆ ಅಂದ್ರೆ ಸರಿಯಾದ ವಿಚಾರಗಳನ್ನ ಇನ್ನೂ ಹುಡುಕ್ತಾ ಇದೆ ಮನಸ್ಸು. ಮೇಲಿನ ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆಮೇಲೆ ಮನುಷ್ಯರ ವ್ಯವಹಾರಗಳು, ವ್ಯವಹಾರ ಅದು ಒಂಥರ ಯಾವುದೋ ಒಂಥರ ಫನ್ನಿ ಆಗಿರುತ್ತೆ. ಇವತ್ತಿದ್ದಾಗ ನಾಳೆ ಇಲ್ಲ, ನೆನ್ನೆ ಇದ್ದಾಗ ಜನ ಇಲ್ಲ, ಈ ತರ ಯಾವ್ದು ಆಗ್ತಾ ಬೇಜಾರಾಗ್ತಾ ಹೋಗ. ನಾವು ನಿಜವಾದ ಜ್ಞಾನದ ಕಡೆಗೆ ಬರಬೇಕಾದ್ರೆ ಇದನ್ನೇ ಜಿಜ್ಞಾಸ ಅಂತ ಹೇಳ್ತಾರೆ. ಈ ಜ್ಞಾನನ ನಾವು ಪಡ್ಕೊಳ್ಳೋ ತನಕ ನಮ್ಮ ಮನಸ್ಸಿಗೆ ಸಮಾಧಾನ ಇದೆ. ಹಾಗಾಗಿ ಸೆಲ್ಫ್ ನಾಲೆಡ್ಜ್ ಅಂತಂದ್ರೆ ಆತ್ಮಜ್ಞಾನ ಅಂತ ಏನಿರುತ್ತೆ, ಅದು ನಮಗೆ ಒಂದು ದೊಡ್ಡ ಸಮಾಧಾನ ತಂದ್ರೆ. ಹಾಗಾಗಿ ಅದನ್ನೇ ಬೆನಿಫಿಟ್ಟೇನೆ, ಜೀವದ ಬಗ್ಗೆ ತಿಳ್ಕೊಳ್ಳೋದು ನಾವು ತಿಳ್ಕೊಬೇಕು. ಆ ತಿಳ್ಕೊಳ್ತಿದ್ದ ಹಾಗೆ ನಮ್ದು ಅರ್ಧ ಕ್ಯೂರಿಯಾಸಿಟಿ ಕಡಿಮೆ ಆಗ್ತದೆ. ಜೀವದ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ ಏನು ಅಂತಂದ್ರೆ, ನಾನು ಅಂದ್ರೆ ಯಾರು, ನಾನು ಅಂದ್ರೆ ಯಾರು ಅಂತ ಏನು ನನಗೆ ಗೊತ್ತಿಲ್ವಾ ಸರ್. ನನ್ನ ಹೆಸರು ಶ್ರೀನಿವಾಸ್ ಪ್ರಸಾದ್, ನಾನು ಇಂಥವ್ರ ಗಂಡ, ಇಂಥವ್ರ ಮಗ, ಇಂಥ ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಜನರಲ್ ಮ್ಯಾನೇಜರ್ ಆಗಿದ್ದಾರೆ, ಟೈಟಾನ್. ಈ ಥರದ್ದೆಲ್ಲ ಹೇಳಿದ್ರೆ ಅದು ನಾನು ಆಗಲ್ಲ, ಅದೆಲ್ಲ ನನ್ನದು. ಸೊ ಹಾಗಾದ್ರೆ ನನ್ನ ಕೈ, ನನ್ನ ಬಣ್ಣ, ನಾನು 60 ಕೆಜಿ ಇದ್ದೀನಿ, 6 ಅಡಿ ಇದ್ದೀನಿ, ಸೊ ನನ್ನ ಮನೆ ಇಲ್ಲಿದೆ, ನಂದು ಅದಿದೆ. ಸೊ ಇದೆಲ್ಲ ನಂದು, ನನ್ನ ದೇಹದ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಹೂ ಐ ಆಮ್ ಐ ಅನ್ನೋದು ನಾನು ಯಾರು ಅನ್ನೋದು ನಿಜವಾಗಿ ತಿಳ್ಕೊಳ್ಳುವಂಥದ್ದು ವೇದಾಂತದಲ್ಲಿ ಹೇಳುವಂತ ಜೀವದ ಬಗ್ಗೆ. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಪ್ರಪಂಚ, ನನ್ನ ಉದ್ದೇಶ ಏನು, ಪರ್ಪಸ್ ಆಫ್ ಲಿವಿಂಗ್ ಏನು ಅನ್ನೋದನ್ನ ನಾವು ಕಂಡಿಡ್ಕೋಬೇಕು ಆಧ್ಯಾತ್ಮಿಕವಾಗಿ. ಅದು ಒಂದು ಜಿಜ್ಞಾಸೆ. ಆಮೇಲೆ ನನ್ನ ಗುರಿ ಮೋಕ್ಷ ಅನ್ನೋದೇ ಗುರಿನ, ಅಥವಾ ನಂದು ಏನು ಗುರಿ, 10 ಕೋಟಿ ಮಾಡೋದು ಗುರಿನ, 100 ಕೋಟಿ ಮಾಡೋದು ಗುರಿನ, ಅಥವಾ ದುಡ್ಡೇ ಮಾಡೋದು ಗುರಿನ, ಅಥವಾ ಯಾವುದು ಗುರಿ, ಏನು ಗುರಿ ತಂದಾಗ ಅದಕ್ಕೋಸ್ಕರ ಅವರು ಧರ್ಮಾರ್ಥ ಕಾಮ ಮೋಕ್ಷ ಅಂತ ಅಂದ್ಬಿಟ್ಟು ಮೋಕ್ಷ ಅನ್ನೋದು ಡೆಸ್ಟಿನೇಷನ್ನು. ಆ ಡೆಸ್ಟಿನೇಷನ್ ಅಂದ್ರೆ ಏನು, ಅದ್ರ ಅದು ಜೀವದ ಬಗ್ಗೆ ತಿಳ್ಕೊಳ್ಳುವಂತ ವಿಚಾರ. ಅದಾದ್ಮೇಲೆ ನಾನು ಹೋಗ್ತಾ ಇರೋ ಡೈರೆಕ್ಷನ್ ಸರಿ ಇದೆಯಾ ಇಲ್ವಾ, ನಾನೇನೋ ಇಷ್ಟೆಲ್ಲ ಬೇಕು ಅಂತ ಮಾಡ್ತೀನಿ, ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಯಾವ ಡೈರೆಕ್ಷನ್ ಅಲ್ಲಿ ನಾನು ಜೀವದ ಬಗ್ಗೆ ತಿಳ್ಕೋಬೇಕು, ಇದೆಲ್ಲದೂ ಮನಸ್ಸಿಗೆ ಜಿಜ್ಞಾಸೆ ಬರ್ತಾ ಹೋಗುತ್ತೆ. ಈ ಜಿಜ್ಞಾಸೆ ಬರೀ ಇದು ಆತ್ಮದ ಬಗ್ಗೆ ಅಷ್ಟೇ ಜಿಜ್ಞಾಸೆ ಬರಲ್ಲ, ಜಗತ್ತಿನ ಬಗ್ಗೆನೂ ಇದೇ ತರ ಪ್ರಶ್ನೆಗಳು, ಈಶ್ವರನ ಬಗ್ಗೆನೂ ಈ ತರದ ಈ ಎಲ್ಲಾ ಪ್ರಶ್ನೆಗಳ ಜಿಜ್ಞಾಸೆ, ಇದನ್ನ ಜಿಜ್ಞಾಸೆ ಅಂತ ಹೇಳ್ತಾರೆ. ಜೀವದ ಬಗ್ಗೆ ಬರೋ ಪ್ರಶ್ನೆಗಳು, ಜಗತ್ತಿನ ಬಗ್ಗೆ ಪ್ರಶ್ನೆಗಳು, ಮತ್ತು ಈಶ್ವರನ ಬಗ್ಗೆ ಬರೋ ಪ್ರಶ್ನೆಗಳು, ಅದಕ್ಕೆ ಸಮಾಧಾನವನ್ನು ಸಿಗದಲ್ಲೇ ಇರೋ ತನಕ ಮನಸ್ಸಿನಲ್ಲಿ ಬಂದು ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ, ತಾಳಮಳ ಆಗ್ತಾ ಇರುತ್ತೆ. ಅದು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಹೆಸರು ಗೊತ್ತಿಲ್ಲ, ಯಾತಕ್ಕೆ ತಾಳ ತಿಳ್ಕೊಳ್ತಿದ್ದಾಗೆ ಏಕ್ದಮ್ ಈ ಪ್ರಪಂಚದಲ್ಲಿ ಏನೇ ಆಗ್ತಾ ಇದ್ರು ಸಮಾಧಾನ ಆಗುತ್ತೆ, ಜನಗಳು ಹೇಗೆ ಬಿಹೇವ್ ಮಾಡ್ತಾ ಇದ್ರು ಸಮಾಧಾನ. ಹಾಗಾಗಿ ಈ ಮೂರು ಜ್ಞಾನ ತಿಳ್ಕೊಳ್ಳೋದನ್ನ, ಅದರಿಂದ ನಮ್ಗೆ ಜಿಜ್ಞಾಸೆ ಅಂದ್ರೆ ಕನ್ಫ್ಯೂಷನ್ ಏನಿದೆ, ಅಥವಾ ಏನ್ ತಳಮಳ ಇದೆ, ಇದೇನು ಇದೆ ಮನಸ್ಸಿನಲ್ಲಿ, ಅದು ನಿವೃತ್ತಿ ಅಂತಂದ್ರೆ ಅದು ಎಲ್ಲದೂ ಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ಮೊದಲನೇದು ವೇದಾಂತ ತಿಳ್ಕೊಳ್ಳೋದ್ರಿಂದ, ಆತ್ಮಜ್ಞಾನ ತಿಳ್ಕೊಳ್ಳೋದ್ರಿಂದ, ಜೀವ ಜಗತ್ತು ಈಶ್ವರನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಮೊದಲು ಬೆನಿಫಿಟ್ ಯಾವ್ದಪ್ಪ ಅಂದ್ರೆ ಜಿಜ್ಞಾಸ ನಿವೃತ್ತಿ ಹೇಳಿದ. ಸೊ ಈ ಜಿಜ್ಞಾಸ ನಿವೃತ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನನಗೆ ಇದ್ರ ಬಗ್ಗೆ ಜೀವ ಜಗತ್ತು ಈಶ್ವರರ ಬಗ್ಗೆ ಜ್ಞಾನ ತಿಳ್ಕೊಳ್ತಾ ಹೋಗ್ಬೇಕು. ಆ ಜ್ಞಾನನ ವಿದ್ಯೆ ಅಂತ ಹೇಳಿದರು. ವಿದ್ಯೆ ಅಂತ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬೇರೆ ಯಾವುದೋ ಲೌಕಿಕವಾದ ಪ್ರಾಪಂಚಿಕವಾದ ವಿಚಾರಗಳಿಗೆ ಅದನ್ನ ವಿದ್ಯೆ ಅಂತ ಹೇಳೋದು. ಸೊ ಹಾಗಾಗಿ ಏನಾಗುತ್ತೆ, ಅದನ್ನ ವಿದ್ಯೆ ಅಂತ ಕರೆಯೋದಿಲ್ಲ, ಇದನ್ನ ವಿದ್ಯೆ ಅಂತ ಕರೀತಾರೆ. ಇದು ಜೀವ ಜಗತ್ತು ಈಶ್ವರ ಬಂಧ ಮೋಕ್ಷ ಮತ್ತು ಸಾಧನ ಅಂತ ಈ 6 ವಿಷಯಗಳ ಬಗ್ಗೆ ಹೇಳೋದನ್ನ ವಿದ್ಯೆ ಅಂತ ಕರೀತಾರೆ. ಈ ಮೂರನ್ನ ಮೇಜರ್ ಆಗಿ ವಿದ್ಯೆ ಅಂತ ಹೇಳ್ತಾರೆ. ಈ ವಿದ್ಯೆಯನ್ನ ನಮಗೆ ಪ್ರಾಪ್ತಿ ಮಾಡಿಕೊಂಡಾಗ ವಿದ್ಯಾನಂದ ಪ್ರಾಪ್ತಿ ಅಂತ ಹೇಳ್ತಾರೆ. ಈ ವಿದ್ಯೆಯಿಂದ ಒಂದು ಆನಂದ ಬರುತ್ತೆ. ಅಂದ್ರೆ ನಮ್ಗೆ ಯಾವುದೋ ಒಂದು ವಸ್ತು ಬೇಕು ಅಂತಿದ್ದಾಗೆ ಆ ವಸ್ತು ಸಿಕ್ತಿದ್ದಾಗೆ ಒಂದು ಆನಂದ ಪ್ರಾಪ್ತಿ ಆಗುತ್ತೆ, ಒಂದು ಹ್ಯಾಪಿನೆಸ್ ಬರುತ್ತೆ. ಆದ್ರೆ ಅದೆಲ್ಲ ಒಂದು ಟೆಂಪೊರರಿ ಆಗಿರುವಂತ ಆನಂದ.
ನಿಂತರ ಈ ವಿದ್ಯಾನಂದ ಅಂತಂದ್ರೆ ಈ ಜೀವ ಜಗತ್ತು ಮತ್ತು ಈಶ್ವರ. ಮೊದಲನೇದು ಜಿಜ್ಞಾಸ ನಿವೃತ್ತಿ, ಮೊದಲನೇ ಪಾಯಿಂಟ್ ಮೊದಲನೇ ಬೆನಿಫಿಟ್ ವಿದ್ಯೆ ತಿಳ್ಕೊಳ್ಳೋದ್ರಿಂದ, ಆತ್ಮಜ್ಞಾನ ತಿಳ್ಕೊಳ್ಳೋದ್ರಿಂದ ಅಂತ ಆದ್ರೆ, ಎರಡನೇದು ವಿದ್ಯಾನಂದ ಪ್ರಾಪ್ತಿ ಅಂತ ಹೇಳ್ತಾನೆ. ಸೊ ಏನಂತಂದ್ರೆ ಇದು ಆಕ್ಚುಯಲ್ ಆಗಿ ಈ ಫುಲ್ಫಿಲ್ಮೆಂಟ್ ಆಫ್ ನಾಲೆಡ್ಜ್ ಅಂದ್ರೆ ಗೈನಿಂಗ್ ಆಫ್ ನಾಲೆಡ್ಜ್ ಅಂತಂದ್ರೆ, ಈ ರಿಯಲ್ ಆಗಿ ನನ್ನ ಆತ್ಮದ ಬಗ್ಗೆ ನಾನು ತಿಳ್ಕೊಳ್ಳೋದು, ದೇವರ ಬಗ್ಗೆ ತಿಳ್ಕೊಳ್ಳೋದು, ಜಗತ್ತಿನ ಬಗ್ಗೆ ತಿಳ್ಕೊಳ್ಳೋದು, ಅದು ರಿಯಲ್ ಆಗಿರೋ ನಾಲೆಡ್ಜ್. ಸೊ ಅದನ್ನ ವಿದ್ಯಾನಂದ ಅಥವಾ ವಿದ್ಯೆ, ಇದನ್ನ ಮಾತ್ರ ವೇದಾಂತದಲ್ಲಿ ವಿದ್ಯೆ ಸೆಲ್ಫ್ ನಾಲೆಡ್ಜ್ ಅಂತ ಹೇಳ. ಸೊ ಬೇರೆ ಎಲ್ಲ ನಾಲೆಡ್ಜ್ಗಳನ್ನ ನಾಲೆಡ್ಜ್ ಅಂತ ಹೇಳಲ್ಲ, ಅದನ್ನ ನಾವು ನಮ್ಮಲ್ಲಿ ಅದನ್ನೇ ಜ್ಞಾನ ಅಂತ ಹೇಳ್ತಾ ಇದ್ವಿ. ದುಡ್ಡು ಕಾಸು ಹೆಚ್ಚು ಕಪ್ಪಿಗೆ ಬೆಳ್ಳಿಗೆ ಇವೆಲ್ಲದೂ ರಿಲೇಟಿವ್ ನಾಲೆಡ್ಜ್ ಅಂತಾರೆ, ಅಬ್ಸಲ್ಯೂಟ್ ನಾಲೆಡ್ಜ್, ಒಂದಕ್ಕೊಂದು ಕಂಪೇರ್ ಮಾಡಿ ಮಾಡ್ಕೊಳ್ಳುವಂತ ನಾಲೆಡ್ಜ್ ಪ್ರಪಂಚದ. ಆದ್ರೆ ನಿಜವಾದ ನಾಲೆಡ್ಜ್ ನಮಗೆ ಹೇಳ್ಕೊಡೋದಕ್ಕೆ ಇಲ್ಲ. ಹಾಗಾಗಿ ಏನಾಗುತ್ತೆ, ಇದು ಬಾಡಿ ಈ ನಮ್ಗೆ ಬೇರೆ ಎಲ್ಲಾದು ನಾಲೆಡ್ಜ್ ಏನಾಗುತ್ತೆ, ಬಂದಿದ್ದನ್ನ ಖರ್ಚು ಮಾಡ್ಬೇಕಾಗುತ್ತೆ. ಖರ್ಚು ಮಾಡ್ತಾ ಮಾಡ್ತಾ ಅದರದ್ದು ನಾಲೆಡ್ಜ್ ಕಡಿಮೆ ಅಂತ ಅನಿಸ್ತಾ ಇರುತ್ತೆ, ಇನ್ನೂ ಸ್ವಲ್ಪ ಹೆಚ್ಚಿನ ನಾಲೆಡ್ಜ್ ಬೇಕು. ಸೊ ಇಷ್ಟೇ ಖರ್ಚು ಮಾಡಿದ್ದು ಕಲ್ತ್ಕೊಂಡಿರೋ ನಾಲೆಡ್ಜ್ ಅಲ್ಲೇ ಜೀವನ ಮಾಡೋಕ್ಕಾಗಲ್ಲ, ಅದನ್ನು ಖರ್ಚು ಮಾಡ್ತಿದ್ದಾಗೆ ಅದು ಸಾಕಾಗಲ್ಲ, ಅದು ಇನ್ನೊಂದು ಸ್ವಲ್ಪ ಹೆಚ್ಚಿನ ನಾಲೆಡ್ಜ್ ಬೇಕು ಅಂತ ನಾವು ಇನ್ನೂ ಸ್ವಲ್ಪ ಜ್ಞಾನನ ಸಂಪಾದನೆ ಮಾಡೋದಕ್ಕೆ ಈ ಪ್ರಾಪಂಚಿಕವಾದ ಜ್ಞಾನಗಳನ್ನು ಹಾಗೆ ಹಾಕ್ತಾ ಇರ್ತಾರೆ. ಹೇಗೆ ದುಡ್ಡು ಕೂಡ ನಾವು ಸಂಪಾದನೆ ಮಾಡಿದ್ದು ಖರ್ಚು ಮಾಡ್ತಾ ಇರ್ತೀವಿ, ಆದರೆ ಆ ದುಡ್ಡು ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು, ಇನ್ನು ಮೇಲಕ್ಕೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಸಾಕು ಅಂತ ಅನಿಸ್ದಲೇ ಇರೋ ಲೆವೆಲ್ಗೆ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ, ಹಾಗೆ ಎಕ್ಸಾಸ್ಟ್ ಆಗ್ತಾ ಇರುತ್ತೆ. ಅಂದರೆ ಎಲ್ಲ ನಾಲೆಡ್ಜು ಎಲ್ಲ ನಾವು ಪ್ರಪಂಚದಲ್ಲಿ ಈ ಪಡ್ಕೊಳ್ತಾ ಇರೋದು ಎಲ್ಲದಕ್ಕೂ ಒಂದೊಂದು ಇದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಏನಾಗುತ್ತೆ, ಸೊ ಹಾಗಿರೋದ್ರಿಂದ ಒಂದು ಫೇಮಸ್ ಆಗಿರೋ ಸುಭಾಷಿತ ಹೇಳುತ್ತೆ, ವಿದ್ಯೆ ಪ್ರಾಪ್ತಿ ಆಗೋದ್ರಿಂದ ವಿದ್ಯೆಗೆ ಏನಪ್ಪ ಇದೆ ಅಂತಂದ್ರೆ, ನ ಚೌರ ಹಾರ್ಯಂ ಅಂತ ಹೇಳ್ತಾರೆ. ಸೊ ಸುಭಾಷಿತ ಏನ್ ಹೇಳುತ್ತೆ, ನ ಚೌರ ಹಾರ್ಯಂ, ನ ಚ ರಾಜ ಹಾರ್ಯಂ, ನ ಭ್ರಾತೃಭಾಜ್ಯಂ, ನ ಚ ಪಾರಕಾರಿ, ಸೊ ವಿದ್ಯಾದಾನಂ ಸರ್ವದಾನಂ ಪ್ರಧಾನಂ ಅಂತಂದ್ಬಿಟ್ಟು ಹೇಳ್ತಾರೆ. ವ್ಯಯಕರ್ತೆ ವರ್ಧತೆ ಅಂತ ಹೇಳಿ ಹೇಳಿದ್ದಾರೆ. ನಚೋರ ಹಾರ್ಯಂ ಅಂತಂದ್ರೆ ಬೇರೆ ಎಲ್ಲದನ್ನು ಬೇಕಾದ್ರೆ ಬೇರೆಯವರು ಹೊತ್ಕೊಂಡು ಹೋಗ್ಬೋದು, ಕಿತ್ಕೊಂಡು ಹೋಗ್ಬೋದು, ಮನೆ ಕಿತ್ಕೊಂಡು ಹೋಗ್ಬೋದು, ಆಸ್ತಿ ಕಿತ್ಕೊಂಡು ಹೋಗ್ಬೋದು, ನಮ್ಮ ರೂಪಕ್ಕೆ ಯಾರಾದ್ರೂ ಏನಾದ್ರೂ ಬಿದ್ರೆ ಗಾಯ ಆದ್ರೆ ಹೋಯ್ತು, ರೂಪ ಹೋಗುತ್ತೆ. ಸೊ ನಮ್ಮ ದೇಹದಾರ್ಢ್ಯನೂ ಹೋಗ್ಬೋದು, ಶಕ್ತಿ ಹೋಗ್ಬೋದು, ನನ್ನ ಪದವಿ ಆಸ್ತಿ ಎಲ್ಲಾದ್ರೂ ಹೋಗ್ಬೋದು, ಕಳ್ಳ ಹೊತ್ಕೊಂಡು ಹೋಗ್ಬೋದು ಆಗಿರುವಂತ ಈ ಇದೆಲ್ಲದನ್ನು ನಚೋರ ಹಾರ್ಯಂ ಅಂತಂದ್ರೆ, ಆದ್ರೆ ನಾಲೆಡ್ಜ್ ಅನ್ನೋದನ್ನ ಯಾರು ಹೊತ್ಕೊಂಡು, ಯಾವ ಕಳ್ಳನ್ನು ಹೊತ್ಕೊಂಡು, ನ ರಾಜ ಹಾರ್ಯಂ ಅಂತಂದ್ರೆ, ನಚ ರಾಜ ಹಾರ್ಯಂ ಅಂತಂದ್ರೆ ಅವನು ಗೌರ್ಮೆಂಟ್ ಅಲ್ಲಿ ಇದನ್ನ ಕಿತ್ಕೊಂಡು ಹೋಗಲ್ಲ, ಯಾವ ರಾಜ ಇದ್ರು ನನ್ನ ಹತ್ರ ಇರೋ ಬುದ್ಧಿಶಕ್ತಿ ಈ ಒಂದು ಆತ್ಮಜ್ಞಾನ. ಭ್ರಾತೃಭಾಜ್ಯಂ ಅಂತಂದ್ರೆ ಸಾಮಾನ್ಯಕ್ಕೆ ಪಿತೃಾರ್ಜಿತವಾದ ಆಸ್ತಿ ಅಂದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಭಾಗ ಆಗ್ಬೇಕು, ಆತರ ಅದು ಭಾಗ ಆಗುವಂತ ಪರಿಸ್ಥಿತಿ ಇಲ್ಲ ಈ ತರ ನಾಲೆಡ್ಜ್ ಜೊತೆನಲ್ಲೇ ಫುಲ್ ಆಗೇ ಇರುತ್ತೆ. ಪ್ರಚಭಾರಕರ್ತಿ ಅಂತ ಹೇಳ್ತಾ ಇದೆ, ಅಂದ್ರೆ ಏನಪ್ಪಾ ಅಂದ್ರೆ ಈ ಬೇರೆ ಎಲ್ಲಾ ವಸ್ತುಗಳನ್ನು ನಾವು ಸಂಪಾದನೆ ಮಾಡಿರೋದು ಎಲ್ಲದೂ ಭಾರ ಆಗ್ತಾ ಇರುತ್ತೆ. ಅಂದ್ರೆ ನಾವು ಬಿಕಾಸ್ ಒಡವೆ ಕೊಂಡ್ಕೋತೀವಿ, ಒಡವೆ ಕೊಂಡ್ಕೊಂಡ್ರೆ ಯಾರು ಕಳ್ಳ ಹೊತ್ಕೊಂಡು ಹೋಗ್ತಾನೆ ಅಂತ ಭಯ, ಅದಕ್ಕೋಸ್ಕರ ಯಾವುದೋ ಒಂದು ಲಾಕರ್ ಅಲ್ಲಿ ಇಟ್ಕೋಬೇಕು, ಹೊತ್ಕೊಂಡು ಹೋಗ್ತಾನೆ ಅಂತಂದ್ರೆ ಅದಕ್ಕೆ ಕಾರು ತಗೊಂಡು ಹೋಗ್ತಾರೆ. ಭಾರ ಅಂತಂದ್ರೆ ಪ್ರತಿಯೊಂದು ಭಾರ ಆಗ್ತಾ ಇರುತ್ತೆ, ಅಲ್ಲಿ ಫಿಸಿಕಲ್ ಆಗಿ ಭಾರ ಆಗದೆ ಅಲ್ಲ, ಮನಸ್ಸಿನಲ್ಲಿ ಭಾರ ಆಗ್ತಾ ಇರುತ್ತೆ. ನಾವು ಎಷ್ಟೋ ಆಸ್ತಿ ಸಂಪಾದನೆ ಮಾಡಿದ್ರು ಅದ್ರ ಭಾರ ಎಲ್ಲ ಮನಸ್ಸಿನ ಒಳಗಡೆ ಕೂತಿರುತ್ತೆ, ಆ ಮನಸ್ಸಿನಲ್ಲಿ ಆ ಭಾರನ ನಿರ್ವಹಣೆ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ವಿದ್ಯಾದಾನ ವಿದ್ಯೆ ಮಾಡ್ಕೊಳ್ಳೋದು ಏನಿದೆ, ಈ ವಿದ್ಯೆ ವೇದಾಂತದ ವಿದ್ಯೆ ಪಡ್ಕೊಳ್ಳೋದ್ರಿಂದ ಇದರಿಂದ ಮನಸ್ಸಿನ ಭಾರ ಏನು ಆಗೋದು. ಸೊ ಭಾರ ಇಲ್ದಲೇ ಇರುವಂತ ನಾಲೆಡ್ಜು, ಆದ್ರೆ ಪ್ರಾಪಂಚಿಕವಾದ ಎಲ್ಲ ನಾಲೆಡ್ಜು ಭಾರ ಇರೋಂತ ನಾಲೆಡ್ಜು, ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೋಗಿ ಏನ್ ಹೇಳ್ತಾರೆ, ವ್ಯಯಕರ್ತೆ ವರ್ಧತೆ ಅಂತ, ಬೇರೆ ಎಲ್ಲಾದ್ರು ದುಡ್ಡನ್ನ ಖರ್ಚು ಮಾಡ್ತಿದ್ದಂಗೆ ಕಡಿಮೆ ಆಗ್ತಾ ಇರುತ್ತೆ ಶಕ್ತಿ, ನಮ್ಮ ದೇಹದಲ್ಲಿ ಖರ್ಚು ಮಾಡ್ತಿದ್ದಂಗೆ ಶಕ್ತಿ ಕಡಿಮೆ. ಸೊ ಹಾಗಾಗಿ ಒಂದ್ ದಿವಸ ನನ್ನ ಎಷ್ಟು ಶಕ್ತಿ ಇದೆಯೋ ಅಷ್ಟೇನೆ ಇರೋದು, ತಿರ್ಗಾ ಮಲ್ಕೊಂಡು ಬೆಳಗಾಗಿ ಹೇಳೋ ತನಕ ತಿರ್ಗಾ ಶಕ್ತಿ ಇಲ್ಲ, ಅಷ್ಟೇ ಸಾಯಂಕಾಲ ತೊತ್ತಿ ಸುಸ್ತಾಗಿ ಎಲ್ಲೋ ಒಂದ್ ಕಡೆ ಮಲ್ಕೊಳ್ತೆ. ಯಾವುದನ್ನು ಖರ್ಚು ಮಾಡಿದಷ್ಟು ಕಡಿಮೆ ಆಗ್ತಾ ಇರುತ್ತೆ ಹೊರತು ಎಲ್ಲಾ ಪದಾರ್ಥಗಳು ಪ್ರಪಂಚದಲ್ಲಿ ಇರೋ ಎಲ್ಲಾ ವಸ್ತುಗಳು ಜನ
ಆದರೆ ವಿದ್ಯೆ ಅನ್ನೋದು ವ್ಯಯಕರ್ತೆ ವರ್ಧತೆ ಅಂತಂದ್ರೆ ನೀವು ಎಷ್ಟು ಹೆಚ್ಚು ಹೆಚ್ಚು ಕಷ್ಟ ಮಾಡ್ತೀರೋ ಅಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ವಿದ್ಯೆ ಕರಗುವಂಥ ವಸ್ತು ಅಲ್ಲ. ವ್ಯಯಕರ್ತೆ ವರ್ಧತೆ ನಿತ್ಯಂ ಏವಂ ನಿತ್ಯಂ ಅಂತಂದ್ರೆ ಯಾವಾಗ್ಲೂ ಪ್ರತಿ ದಿನಾನು ವರ್ಧತೆ ಆಗ್ತಾ ಇರುತ್ತೆ ಅಂತ. ಹಾಗಾಗಿ ವಿದ್ಯಾದಾನಂ ಸರ್ವದಾನಾತ್ ಪ್ರಧಾನಂ ಅಂತ ಹೇಳಿದ. ಹಾಗಾಗಿ ವಿದ್ಯಾ ದಾನ ಮಾಡೋದ್ರಿಂದ ವಿದ್ಯೆ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ನಾಲೆಡ್ಜ್ ಈಸ್ ದ ಹೈಯೆಸ್ಟ್ ಫಾರಮ್ ಆಫ್ ವೆಲ್ತ್ ಅಂತ ಹೇಳಿದ್ದಾರೆ. ನಮ್ಮ ಎಲ್ಲ ಸಂಪತ್ತುಗಳಲ್ಲಿ ವಿದ್ಯಾ ಸಂಪತ್ತೇನೆ ಹೈಯೆಸ್ಟ್ ಸಂಪತ್. ಅದಕ್ಕೆ ಯಾವ ಸೆಕ್ಯೂರಿಟಿ ಲಾಕರ್ ಬೇಕಾಗಿಲ್ಲ, ಎಲ್ಲೂ ಯಾರನ್ನು ಇಟ್ಟು. ಹಾಗಾಗಿ ಈ ವಿದ್ಯಾದಾನ ವಿದ್ಯಾನ ನಾವು ಕಲ್ತ್ಕೊಳ್ಳೋದೇನಿದೆ ಅದರಿಂದ ನಮಗೇನಾಗುತ್ತೆ ಅಂದರೆ ಹೈಯೆಸ್ಟ್ ಹ್ಯಾಪಿನೆಸ್ ಬರುತ್ತೆ. ಈ ನಮ್ಮದು ಎಲ್ಲದೂ ಅದನ್ನು ಇಂಟೆಲೆಕ್ಚುಯಲ್ ಪ್ಲೆಷರ್ ಅಂತ ಹೇಳ್ತಾರೆ. ಅಂದರೆ ಬುದ್ಧಿಮತ್ತೆಯಿಂದ ಆನಂದ ಸಿಗುವಂಥದ್ದು. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋದು ಈ ಈ ಪಂಚೇಂದ್ರಿಯಗಳು ಏನಿದೆ, ಕಣ್ಣಿಗೆ ಖುಷಿ ಸಿಗುತ್ತೆ, ನಾಲ್ಗೆಗೆ ಖುಷಿ ಸಿಗುತ್ತೆ, ಇದನ್ನ ನಾವು ಪ್ಲೆಷರ್ ಅಂದ್ಕೊಂಡಿದ್ದೀವಿ. ಇದೆಲ್ಲ ಸೆನ್ಸರಿ ಪ್ಲೆಷರ್ಸ್ ಅಂತ. ಫಾರ್ ಎಕ್ಸಾಂಪಲ್ಲು ನಮ್ಮ ಕೈಯಿನಲ್ಲಿ ಏನಾದ್ರು ಮುಟ್ಟಿದ್ರೆ ಸೊ ಅದರಿಂದ ನಮಗೇನೋ ಪ್ಲೆಷರ್. ಸೊ ಕಾಲೆಲ್ಲ ಅಷ್ಟು ದೂರ ಕರ್ಕೊಂಡು ಹೋಗಿ ನಮ್ಮ ಕಣ್ಣು ಏನಾದ್ರು ನೋಡಿದ್ರೆ ಅದು ಪ್ಲೆಷರ್. ಕರ್ಮೇಂದ್ರಿಯದಿಂದ ಪ್ರೆಷರ್ ಸಿಗ್ತಾ ಇದೆ, ಪ್ಲೆಷರ್ ಅಂದರೆ ಸಂತೋಷ ಸಿಗ್ತಾ ಇದೆ, ಜ್ಞಾನೇಂದ್ರಿಯದಿಂದ ಸಿಗ್ತಾ ಇದೆ. ಆದರೆ ಇದೇನಪ್ಪ ಅಂದರೆ ಕ್ಷಣಿಕವಾಗಿರೋದು ಅಂತ ಹೇಳ್ತಾರೆ. ಈ ಎಲ್ಲ ನಮ್ಮ ಸುಖಗಳು ಏನಿದೆ ಇದು ಎಲ್ಲದಕ್ಕೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದೆ. ಹಾಗಾಗಿ ಏನಾಗಿದೆ ಅದು ಮುಗಿದೋಗುತ್ತೆ. ಒಂದು ಜಾಮೂನ್ ತಿಂದ ಮೇಲೆ ಮುಗಿದೋಗುತ್ತೆ, ಅದು ಯಾವುದೋ ಒಬ್ಬರು ನೋಡಿದ ಮೇಲೆ ಮುಗಿದೋಗುತ್ತೆ, ಅಥವಾ ಯಾವುದೋ ಒಂದು ಮುಟ್ಟಿದ ಮೇಲೆ ಅದು ಮುಗಿದೋಗುತ್ತೆ. ಹಾಗಾಗಿ ಏನಾಗಿದೆ ಅದು ನಾಲೆಡ್ಜು ಆ ಪ್ಲೆಷರ್ ಅನ್ನೋದು ಪರ್ಮನೆಂಟ್ ಆಗಿಲ್ಲ, ಟೆಂಪ್ರರಿ ಆಗಿದೆ. ಆದರೆ ವಿದ್ಯೆಯಿಂದ ಬರೋವಂಥ ಪ್ಲೆಷರು ಪರ್ಮನೆಂಟ್ ಆಗಿರುತ್ತೆ. ಅದು ಎಲ್ಲೋ ಮುಗಿಯೋದು ಇಲ್ಲ, ಆದಿ ಅಂತ್ಯ ಇಲ್ಲದೇ ಇರೋ ಥರ ಆನಂದ ಅದು. ಹಾಗಾಗಿ ಅದನ್ನು ವಿದ್ಯಾನಂದ ಅಂತ ಹೇಳ್ತಾರೆ. ವಿದ್ಯಾನಂದ ಅಂತಂದರೆ ವಿದ್ಯೆಯಿಂದ ಆನಂದ ಬರುವಂಥದ್ದು. ಅದು ಮನಸ್ಸಿನಲ್ಲಿ ಇಂಟೆಲೆಕ್ಚುಯಲ್ ಆಗಿ ಉತ್ಪತ್ತಿಯಾಗಿ ಅದರಲ್ಲಿ ಆ ಆನಂದದಲ್ಲಿ ವಿಹರಿಸೋದೇ ಬೇರೆ. ನಾನೇನಾದ್ರು ಸಂಪಾದನೆ ಮಾಡಿದ್ದು ಅದೆಲ್ಲದೂ ನನ್ನ ಸೆನ್ಸರಿ ಪ್ಲೆಷರ್ಸ್. ನಾನು ಮಾಡ್ತಾ ಇರೋದೆಲ್ಲ ಪಂಚೇಂದ್ರಿಯಗಳನ್ನು ತಣಿಸ್ತಾ ಇದ್ದೀನಿ, ಪಂಚೇಂದ್ರಿಯಗಳಿಂದ ನನಗೆ ಖುಷಿ ಸಿಗ್ತಾ ಇದೆ, ಕರ್ಮೇಂದ್ರಿಯಗಳಿಂದ ಖುಷಿ ಸಿಗ್ತಾ ಇದೆ, ಇದ್ರ ಹಿಂದೆನೇ ಓಡೋಗ್ತಾ ಇದ್ದೀನಿ, ಇದರಿಂದನೇ ಜೀವನ ಮಾಡ್ತಾ ಇದ್ದೀನಿ. ಇದು ಹಾಗಾಗಿ ಟೆಂಪ್ರರಿ ಆಗಿರುತ್ತೆ. ಇವತ್ತಿದ್ದು ನಾಳೆಗೆ ಬೇಜಾರಾಗುತ್ತೆ, ಅದೇ ಜಾಮೂನ್ ಇವತ್ತು ಖುಷಿ ಆಗಿದ್ದು ನಾಳೆ ಅದು ಖುಷಿ ಕೊಡೋದಿಲ್ಲ. ಹಾಗ ಆಗ್ತಾ ಇರೋದ್ರಿಂದ ವಿದ್ಯೆನಲ್ಲಿ ಆಗಲ್ಲ. ಇವತ್ತು ತಿಳ್ಕೊಂಡಿರೋ ನಾಲೆಡ್ಜು ನಾಳೆ ತಿಳ್ಕೊಂಡಿರೋ ನಾಲೆಡ್ಜ್ ಆಗ್ತಾ ಏನಾಗುತ್ತೆ, ಆ ನಾಲೆಡ್ಜಲ್ಲಿ ಪರ್ಮನೆಂಟ್ ಆಗಿರೋ ಆನಂದ. ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್, ಅದು ಮನಸ್ಸಿನ ಒಳಗಡೆ ಸ್ತರದಲ್ಲಿ ಆನಂದ ಸಿಗುವಂಥದ್ದು, ಹೊರಗಡೆ ಹುಡುಕೊಂಡು ಹೋಗಿ ಸಿಗುವಂಥದ್ದು. ಹಾಗಾಗಿ ವಿದ್ಯಾನಂದ ಪ್ರಾಪ್ತಿ ಅನ್ನೋದು ಜಿಜ್ಞಾಸಾ ನಿವೃತ್ತಿ ಅನ್ನೋದು ಮೊದಲನೇದಾದ್ರೆ ವಿದ್ಯಾನಂದ ಪ್ರಾಪ್ತಿ. ನಾವೇನ್ ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ಲು ನಮ್ಮದು ಇಮೇಜ್ ಇದೆ, ನಮ್ಮ ಸೆಲ್ಫ್ ಇಮೇಜ್ ಇದೆ. ಆ ಸೆಲ್ಫ್ ಇಮೇಜ್ ಅಂತಂದ್ರೆ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ಲು ನಾನು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಯಾರೋ ಹೇಳ್ತಾರೆ ಬ್ಯೂಟಿ ಪಾರ್ಲರ್ ಹೋಗಿ ಅಂತ, ಹೇರ್ ಕಟ್ ಮಾಡಿಸ್ಕೊಳ್ಳಿ ಅಥವಾ ಡೈ ಮಾಡಿಸ್ಕೊಳ್ಳಿ, ಐಬ್ರೋ ಮಾಡಿಸ್ಕೊಳ್ಳಿ, ಅಥವಾ ನೋಸ್ ಏನಾದ್ರು ಸ್ವಲ್ಪ ನಿಮ್ದು ಮಂಡ ಆಗಿದ್ರೆ ಶ್ರೀದೇವಿ ತರ ನೋಸ್ನ ಆಪರೇಷನ್ ಮಾಡಿಸ್ಕೊಳ್ಳಿ, ಅಥವಾ ನಗು ಸರಿ ಇಲ್ಲ ಅಂದ್ರೆ ಲಿಪ್ನ ಸರಿ ಮಾಡಿಸ್ಕೊಳ್ಳಿ, ಪ್ಲಾಸ್ಟಿಕ್ ಸರ್ಜರಿ, ಬಾಡಿನೇ ಪ್ಲಾಸ್ಟಿಕ್ ಸರ್ಜರಿ. ಹಾಗಾಗಿ ನಮ್ಮ ಸೆಲ್ಫ್ ಇಮೇಜ್ನ ಫಿಸಿಕಲ್ ಆಗಿ ಎಲ್ಲ ಅದನ್ನ ಟ್ರೈ ಮಾಡಿ ಅದರಿಂದ ನಮ್ಗೆ ಖುಷಿ ಸಿಗುತ್ತೆ ಅಂತ ಅದ್ರ ಹಿಂದೆ ಓಡೋಗ್ತಾ ಇದ್ವಿ. ಅದೆಲ್ಲಾದ್ರೂ ತಿರ್ಗಾ ಟೆಂಪ್ರರಿ ಆಗಿರುವಂಥದ್ದು, ಅದರಿಂದನೂ ಸಿಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ನಮಗೆ ನಮ್ಮ ಇಮೇಜ್ ಬಗ್ಗೆನೆ ನಮಗೆ ಸರಿಯಾದ ಇದಿಲ್ಲ, ಏನು ಬೇಜಾರು, ನಮ್ಮ ಇಮೇಜ್ ಯಾಕೋ ಸರಿ ಇಲ್ಲ ಅಂತ ಅರ್ಥ. ಈ ಥರನೇ ನಮ್ಮ ಫ್ರೆಂಡ್ಶಿಪ್ ಸರಿ ಇಲ್ಲ, ನಮ್ಮ ಮನೆ ಸರಿ ಇಲ್ಲ, ನಮ್ಮ ಆಸ್ತಿ ಸರಿ ಇಲ್ಲ, ಈ ಥರ ಸರಿ ಇಲ್ಲ ಅಂತ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಸೊ ಅದರಿಂದ ನಮ್ಗೆ ಸಿಗುತ್ತೆ ಹ್ಯಾಪಿನೆಸ್ ಅಂತ ಓಡ್ತಾ ಇದ್ದೀವಿ, ಆದರೆ ಇಟ್ ಈಸ್ ನಾಟ್ ಪಾಸಿಬಲ್. ಹಾಗಾಗಿ ಆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸಿಗೋದಿಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗದಲೇ ಇರೋದ್ರಿಂದ ನಮಗೆ ಯಾತಕ್ಕೆ ಸಿಗ್ತಾ ಇಲ್ಲ ಅಂದರೆ ನಮ್ಮದೇ ಆದ ನಮ್ಮ ಆತ್ಮಸ್ವರೂಪದ ಬಗ್ಗೆ ನಾನು ಯಾರು ಅನ್ನೋದು ಅರ್ಥ ಮಾಡ್ಕೊಳ್ಳದಲೇ ಇರೋದ್ರಿಂದ ಹಾಗಾಗಿ ಇದಾಗುತ್ತೆ. ನಮ್ಮ ಆತ್ಮಸ್ವರೂಪ ಅರ್ಥ ಮಾಡಿಕೊಂಡ್ರೆ ತತ್ವಮಸಿ ಅಂತ ಏನು ಹೇಳ್ತಾ ಇದ್ದಾರೆ, ನೀನೇ ದೇವರ ಸ್ವರೂಪ ಅಂತಂದಾಗಿ. ಏನು ಹುಡುಕ್ತಾ ಇದೆಯೋ ಅದು ನೀನೇ ಆಗಿದೆಯಾ, ಮುಂಚೆನೇ ಆಗಿದೆಯಾ, ನೀನು ಹುಡುಕೋ ಬೇಕಾಗಿಲ್ಲ, ಯು ಕ್ಯಾನ್ ಸ್ಟಾಪ್ ಸರ್ಚಿಂಗ್ ಅಂತ ಹೇಳಿ. ಅದಕ್ಕೆ ಆತ್ಮ ಅಂತಂದರೆ ಹೇಳಿದ್ದಾರೆ, ಆತ್ಮ ಅಂದರೆ ನಿತ್ಯ,
ಅಂದ್ರೆ ಎಟರ್ನಲ್ ಅಂದ್ರೆ ಪರ್ಮನೆಂಟ್ ಆಗಿರುವಂಥದ್ದು, ಶುದ್ಧ ಅಂದ್ರೆ ಪ್ಯೂರ್ ಆಗಿರುವಂಥದ್ದು, ಬುದ್ಧ ಅಂದ್ರೆ ಎನ್ಲೈಟೆಂಡ್ ಅಂತ, ಮುಕ್ತ ಅಂದ್ರೆ ಲಿಬರೇಟೆಡ್ ಅಂತ ಹೇಳ್ತಾರೆ, ಅಸಂಗ ಅಂದ್ರೆ ಅನಾಟ್ಯಾಚ್ಡ್ ಅಂತ, ಅಥವಾ ಸರ್ವಗತಃ ಅಂದ್ರೆ ಆಲ್ ಪರ್ವೇಡಿಂಗ್, ಸ್ವರೂಪ ಅಂದ್ರೆ ಸೆಲ್ಫ್. ಸೊ ಈ ಆತ್ಮ ಅನ್ನೋದಕ್ಕೆ ಈ ತರ ಆರು ವಿಚಾರಗಳನ್ನ ಹೇಳಿ ಆತ್ಮದ ಬಗ್ಗೆ ನಾವು ತಿಳ್ಕೊಳ್ಳೋದು, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ ಅದನ್ನ ವಿದ್ಯಾನಂದ ಪ್ರಾಪ್ತಿ ಅಂತ ಹೇಳ್ತಾನೆ. ವಿದ್ಯಾನಂದ ಪ್ರಾಪ್ತಿ ಅನ್ನೋದು ಎರಡನೇ ಬೆನಿಫಿಟ್ ವೇದಾಂತ ತಿಳ್ಕೊಳ್ಳೋದ್ರಿಂದ. ಮೊದಲು ಜಿಜ್ಞಾಸ ನಿವೃತ್ತಿ ಆದ್ರೆ ಎರಡನೇದು ವಿದ್ಯಾನಂದ ಪ್ರಾಪ್ತಿ ಆಗುತ್ತೆ. ಸೊ ಹಾಗಾಗಿ ವಿದ್ಯಾನಂದ ಪ್ರಾಪ್ತಿ ಆದ್ರೆ ಪರ್ಮನೆಂಟ್ ಆಗಿ ಆನಂದ ಇರುತ್ತೆ. ನಮ್ದೆಲ್ಲ ಟೆಂಪರರಿ ಫನ್ನು ಜಾಯ್ಗಳಿಂದ, ಯಾಕೆಂದ್ರೆ ನಾವು ನಮ್ಮ ಎಲ್ಲಾ ಜಾಯಿ ಫನ್ಗಳೆಲ್ಲದೂ ಥ್ರಿಲ್ಲು ಎಲ್ಲದೂ ನಮ್ಮ ಇಂದ್ರಿಯಕ್ಕೆ ಆಗ್ತಾ ಇರುವಂತ ಅನುಭವ, ಅದರಿಂದ ನಮ್ಮ ಮನಸ್ಸಿಗೆ ಆಗ್ತಾ ಇರುವಂತ ಅನುಭವ. ಆದ್ರೆ ನಮ್ಮ ಇಂಟೆಲೆಕ್ಟಿಗೆ ಆಗ್ತಾ ಇರೋ ಅನುಭವಗಳಿಂದ ನಮಗೆ ಖುಷಿ ಸಿಗುತ್ತಾ? ನೀವು ಯಾವ್ದಾದ್ರು ಒಂದು ಪಜಲ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಷ್ಟೋ ಆನಂದ ಸಿಗುತ್ತೆ, ಏ ಎಷ್ಟು ಕರೆಕ್ಟಾಗಿ ಎಷ್ಟು ಕಷ್ಟವಾಗಿರೋ ಪಜಲ್ನ ಸಾಲ್ವ್ ಮಾಡಿಬಿಟ್ಟಿದೆ, ಆದರೂ ಅದು ಸ್ಮಾಲ್ ಶಾರ್ಟೇನೆ. ಅಂದರೆ ಈ ಸೊಡಕುಗಿನ್ನ ಇನ್ನೊಂದು ಸೊಡಕು ಇನ್ನೊಂದು ಪದ ಬಂದ, ಅದು ಇಂಟೆಲೆಕ್ಟ್ ಯಾವ ಇಂದ್ರಿಯಗಳಿಂದ ಸಿಗ್ತಾ ಇರೋದಲ್ಲ, ನಿಮ್ಗೆ ಯಾವ ಪಂಚೇಂದ್ರಿಯ ಅಥವಾ ಕರ್ಮೇಂದ್ರಿಯದಿಂದ ಸುಖ ಸಿಗ್ತಾ ಇರೋದು, ಅದೊಂದು ಮನಸ್ಸಿಗೆ ಒಂದು ಆನಂದ ಸಿಗ್ತಾ ಇದೆ, ಅದು ಕೆಳಗಿನ ಸ್ತರದ ಆನಂದ. ಸೊ ವಿದ್ಯಾನಂದ ಅಂತಂದ್ರೆ ಈ ಈಶ್ವರ ಜಗತ್ತು ಆನಂದ, ಇದನ್ನ ಮಾಡಿದಾಗ ಇದು ಪರ್ಮನೆಂಟ್ ಆಗಿ ಆನಂದದಲ್ಲೇ ಮನಸ್ಸಿರುತ್ತೆ. ಹಾಗಾಗಿ ನೀವು ಈ ಹೊರಗಡೆ ಪ್ರಪಂಚದ ಜೊತೆ ಮಾಡ್ತಾ ಇರೋ ಕೆಲಸಗಳು ಅಷ್ಟೊಂದು. ಹಾಗಾಗಿ ಎರಡನೇದು ವಿದ್ಯಾನಂದ ಪ್ರಾಪ್ತಿಹೀನ, ಅದ್ರ ಜಿಜ್ಞಾಸ ನಿವೃತ್ತಿ, ಎರಡನೇದು ವಿದ್ಯಾನಂದ ಪ್ರಾಪ್ತಿಹೀನ ವೇದಾಂತದಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ. ಮೂರನೇ ಬೆನಿಫಿಟ್ ಏನಪ್ಪಾ ಅಂದ್ರೆ ಕಾರ್ಪಣ್ಯ ನಿವೃತ್ತಿ ಅಂತ ಹೇಳ್ತಾರೆ. ಕಾರ್ಪಣ್ಯ ನಿವೃತ್ತಿ ಅಂತಂದ್ರೆ ನಮಗೆ ಈ ಸಂಸ್ಕೃತದಲ್ಲಿ ಹೇಳ್ಬೇಕಂದ್ರೆ ಅದನ್ನ ಪಾರತಂತ್ರ ನಿವೃತ್ತಿ, ಪರವಶ್ಯ ನಿವೃತ್ತಿ ಅಂತ ಹೇಳ್ತಾರೆ. ಸೊ ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಅಂತ. ಸರ್ವಂ ಪರವಶಂ ದುಃಖಂ ಅಂತ, ನಮ್ಮ ಕಂಟ್ರೋಲ್ ನಲ್ಲಿ ಏನು ಇಲ್ದಲೇನೆ ಇದ್ರೆ, ಎಲ್ಲದಕ್ಕೂ ಬೇರೆಯವ್ರ ಮೇಲೇನೆ ಡಿಪೆಂಡ್ ಆಗಿದ್ರೆ, ಹಾಗಾಗಿ ನಮ್ಗೆ ಸುಖ ಇರೋದಿಲ್ಲ. ಎಲ್ಲಾವುದು ಇದ್ರೆ ನಾವೊಂಥರ ಏನೋ ಬಂದಿ ಆಗಿದ್ದೀನಿ, ಜೈಲಲ್ಲಿ ಇದ್ದೀನಿ. ಸರ್ವಂ ಆತ್ಮವಶಂ ಸುಖಂ, ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದ್ರೆ, ಈ ದುಡ್ಡು ಕಾಸಿನ ಕಂಟ್ರೋಲ್ ಅಲ್ಲ, ನನ್ನ ಮನಸ್ಸಿನ ಯೋಚನಾ ಲಹರಿಗಳು ನನ್ನ ಕಂಟ್ರೋಲ್ ಅಲ್ಲಿ ಇದ್ರೆ, ಹೊರಗಡೆ ಪ್ರಪಂಚದಿಂದ ನನ್ನ ಮನಸ್ಸಿನ ಯೋಚನಾ ಲಹರಿಗಳು ಚೇಂಜ್ ಆಗ್ದಲೇ ಇದ್ರೆ, ಆ ಥರದ ಒಂದು ಸ್ವತಂತ್ರತೆ ಬಂದಾಗ ಅದನ್ನ ಕಾರ್ಪಣ್ಯ ನಿವೃತ್ತಿ ಅಂದ್ರೆ, ಈ ನಮ್ಗೆ ಡೆಸ್ಪರೇಷನ್ ಅಂತಂದ್ರೆ ಮನಸ್ಸು ಹೀಗೆ ಯಾಕೆ ಆಗ್ತಾ ಇದೆ ಅಂದ್ರೆ, ಮನಸ್ಸು ಡೆಸ್ಪರೇಟ್ ಆಗ್ತಾ ಇದೆ, ಡಿಪ್ರೆಷನ್ ಹೋಗ್ತಾ ಇದೆ, ಎಲ್ಲದಕ್ಕೋಸ್ಕರ ಹಾಗಾಗೋದನ್ನ ಪಾರತಂತ್ಯ ನಿವೃತ್ತಿ, ಪರವಶ್ಯ ನಿವೃತ್ತಿ. ಹಾಗಾಗಿ ಆ ಡಿಪೆಂಡೆನ್ಸ್, ನಾವ್ ಯಾತ್ರ ಮೇಲೆ ಡಿಪೆಂಡೆನ್ಸ್ ಆಗಿದ್ದೀವಿ ಅಂದ್ರೆ ಫಿಸಿಕಲ್ ಡಿಪೆಂಡೆನ್ಸ್ ಆಗಿದ್ದೀವಿ. ಹಾಗಾದ್ರೆ ನಿಮ್ಗೆ ಊಟ ಬೇಡುವ ಸರ್ ಬೇಕು, ಮನೆ ಬೇಡುವ ಸರ್ ಬೇಕು, ಆದ್ರೆ ಮಾನಸಿಕವಾಗಿ ಬೇಕಾದಷ್ಟು ಡಿಪೆಂಡೆನ್ಸಿ ಇದೆ. ನನಗೆ ಅವರು ಸರಿಯಾಗಿ ನೋಡ್ಕೋಬೇಕು, ಇವ್ರು ನನ್ನ ಹೊಗಳು ಬೇಕು, ಇದೆಲ್ಲ ಮಾನಸಿಕವಾದ ಡಿಪೆಂಡೆನ್ಸಿ. ಫಿಸಿಕಲ್ ಡಿಪೆಂಡೆನ್ಸಿ ಒಂದ್ ಲೆವೆಲ್ ತನಕ ಯಾರು ಬೇಕಾದ್ರೂ ಅದನ್ನ ಸಮಾಧಾನ ಕೊಡ್ಬೋದು, ಊಟ ಹಾಕ್ಬೋದು, ಮನೇಲಿ ಇರೋ ಜಾಗ ಕೊಡ್ಬೋದು, ಆದ್ರೆ ಮನಸ್ಸಿನಲ್ಲಿ ಹಿರಿಯರು ಕಿರಿಯರು ಮಧ್ಯೆ ಬರ್ತಾ ಇರುವಂತ ವಿಷಯಗಳೇನಪ್ಪ ಅಂದ್ರೆ, ಇವ್ರ ಮನಸ್ಸಿಗೂ ಅವರ ಮನಸ್ಸಿಗೂ ಇರೋವಂತ ಒಂದು ಸಂಬಂಧ, ಅವ್ರು ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇದಾರೆ, ಇವರು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದಾರೆ ಅನ್ನೋ ಒಂದು ಆ ಒಂದು ಇದ್ರೊಳಗೆ ಏನಾಗ್ತಾ ಇರುತ್ತೆ, ತಿಂಡಿ ಎಲ್ಲದಕ್ಕಿನ್ನ ಹೆಚ್ಚಾಗಿ ಇದರಿಂದ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ಅದು ಪಾರತಂತ್ರ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಜ್ಞಾನ ಇಲ್ದಲೇ ಇರೋದ್ರಿಂದ ನಾನೇ ಎಲ್ಲದಕ್ಕೂ ಕಟ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಕಟ್ ಹಾಕೊಂಡಿರೋದ್ರಿಂದ, ಈ ಪ್ರಾಪಂಚಿಕ ವಿಷಯಕ್ಕೆ ಕಟ್ ಹಾಕೊಂಡಿರೋದ್ರಿಂದ ಹ್ಯಾಪಿನೆಸ್ ಆ ವಸ್ತುಗಳು ಎಲ್ಲಿ ತನಕ ಇರುತ್ತೆ, ಅದು ನಾವು ಬೇಕಾದ ಹಾಗೆ ಹೇಗಿರುತ್ತೋ ಅಲ್ಲಿ ತನಕ ಮಾತ್ರ ಖುಷಿ ಸಿಗುತ್ತೆ, ಅದು ನಮ್ಮ ಮನಸ್ಸಿಗೆ ಬೇಕಾದ ಹಾಗೆ ಇಲ್ದಲೇ ಇದ್ದಾಗ ಖುಷಿ. ಹಾಗೆ ಈ ಜಾಗದಲ್ಲಿ ನನಗೆ ಖುಷಿ ಸಿಗುತ್ತೆ, ಈ ಟೈಮಲ್ಲಿ ಸುಖ ಸಿಗತ್ತೆ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದು ಟೈಮ್ ಅಂಡ್ ಸ್ಪೇಸ್ ಬೌಂಡ್ ಆಗಿರುವಂತ ಹ್ಯಾಪಿನೆಸ್, ಟೈಮ್ ಅಂಡ್ ಸ್ಪೇಸ್ ಬೌಂಡ್ ಆಗಿಲ್ದಲೇ ಇರೋ ಹ್ಯಾಪಿನೆಸ್ ಬೇಕು ಅಂತ ಪಾರತಂತ್ರ ನಿವೃತ್ತಿ ಏನ್ ಹೇಳ್ತಾರೆ, ಕಾರ್ಪಣ್ಯ ನಿವೃತ್ತಿ. ಆ ತರ ನಮ್ಮನ್ನ ನಾವು ಮಾಡ್ಕೊಳ್ಳೋದು ಹೇಗಿದೆ ಅದನ್ನ ಪಾರತಂತ್ರ ನಿವೃತ್ತಿ. ಫಾರ್ ಎಕ್ಸಾಂಪಲ್, ಒಂದ್ ಒಳ್ಳೆ ಮ್ಯೂಸಿಕ್ ಕೇಳ್ಬೇಕು ನಾನು ಅಂತಂದ್ರೆ, ಮ್ಯೂಸಿಕ್ ಕೇಳೋದಕ್ಕೆ ಎಷ್ಟೆಲ್ಲದೂ ಇದ್ರೆ ಆ ಮ್ಯೂಸಿಕ್ ನನಗೆ ಚೆನ್ನಾಗಿ ಕೇಳಿಸುತ್ತೆ ಅದನ್ನ ಯೋಚನೆ ಮಾಡ್ಬೇಕು. ಮ್ಯೂಸಿಕ್ ಫಾರ್ ಎಕ್ಸಾಂಪಲ್ ಹಾಕೊಂಡಿದ್ದೀರಾ, ನಿಮ್ದು ಮೊಬೈಲ್ ಎಲ್ಲ ಯಾವ್ದ್ರೊಳಗೂ ಹಾಕೊಂಡಿದ್ದೀರಾ ಅಂತಂದ್ರೆ,
ಯೂಟ್ಯೂಬ್ ಅಲ್ಲಿ ಸರಿಯಾಗಿ ಪ್ಲೇ ಆಗ್ಬೇಕದು, ಇಂಟರ್ನೆಟ್ ಸರಿಯಾಗಿರಬೇಕು, ಇಂತ ಇದು ಮೊಬೈಲು ವಾಲ್ಯೂಮ್ ಸರಿಯಾಗಿರಬೇಕು, ಸ್ಪೀಕರ್ ಸರಿಯಾಗಿ ಕೆಲಸ ಮಾಡಬೇಕು, ಆಮೇಲೆ ಕಂಟಿನ್ಯೂಸ್ ಆಗಿ ಮೊಬೈಲ್ ಚಾರ್ಜ್ ಆಗಿರಬೇಕು, ಆಮೇಲೆ ಅದ್ರ ಮಧ್ಯೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬರಬಾರ್ದು, ಹಾಗಾಗಿ ಪ್ರೀಮಿಯಂ ಯೂಟ್ಯೂಬ್ ಹಾಕಿಸ್ಕೋಬೇಕು. ಇದೆಲ್ಲ ಮಾಡಿಕೊಂಡು ಆದಮೇಲೆ ವಾಲ್ಯೂಮ್ ಸರಿ ಇರಬೇಕು. ಸುತ್ತ ಇರೋ ಜಾಗದಲ್ಲಿ ನಾನು ಕೇಳ್ತಾ ಇರ್ಬೇಕಾದ್ರೆ ಮ್ಯೂಸಿಕಲ್ಲಿ ಡಿಸ್ಟರ್ಬೆನ್ಸ್ ಬರ್ಬಾರ್ದು, ನನಗೆ ಯಾರು ತೊಂದರೆ ಕೊಡಬಾರ್ದು. ಇಷ್ಟೆಲ್ಲ ಆದಮೇಲೆ ಕಿವಿಗೆ ಒಂದು ಆನಂದ, ಅದೆಲ್ಲ ಕಂಡೀಷನ್ಡ್ ಆನಂದ. ನನಗೆ ಒಂದು ಆನಂದ ಸಿಗ್ಬೇಕಾದ್ರೆ ಇಷ್ಟೆಲ್ಲ ಕಂಡೀಷನ್ಸು, ಇಷ್ಟೆಲ್ಲ ಫ್ಯಾಕ್ಟರ್ಗಳು ಸರಿಯಾಗಿದ್ದರೆ ನನಗೆ ಖುಷಿ ಸಿಗುತ್ತೆ. ಇದರೊಳಗೆ ಯಾವ್ದ್ರೊಳಗಾಗಿ ಒಂದು ಯೂಟ್ಯೂಬಲ್ಲಿ ಮಧ್ಯೆ ಇದ್ದಕ್ಕಿದ್ದಾಗ ಇಂಟರ್ನೆಟ್ ಕಟ್ ಆಗ್ತಾ ಇದೆ ಅಂದರೆ ಮ್ಯೂಸಿಕ್ ಆನಂದ ಕೊಡ್ತಾ ಇರಲ್ಲ, ಅಯ್ಯೋ ಬೈಕೋತಾ ಇರ್ತೀನಿ, ಅಥವಾ ಇದ್ರೊಳಗೆ ಮೊಬೈಲ್ ಚಾರ್ಜ್ ಆಗಿದ್ದರೆ ಅಂದರೆ ಪವರ್ ಫೇಲ್ಯೂರ್ ಆಗ್ತಾ ಇದ್ರೆ, ಅಥವಾ ಸ್ಪೀಕರೇ ಕೆಟ್ಟೋಗಿದ್ರೆ, ಅಥವಾ ನನ್ನ ಕಿವಿನೇ ಕೇಳಿಸ್ದಲ್ಲ ಅಂದರೆ ಸರಿಯಾಗಿ. ಸೊ ಈ ಥರ ಎಷ್ಟೊಂದು ಡಿಪೆಂಡೆನ್ಸಿ ಇದೆ ಅಂತಂದರೆ ಒಂದು ಆನಂದ, ಒಂದು ಸೆನ್ಸರಿ ಆನಂದ ಆಗಬೇಕಾದ್ರೆ, ಹಾಗಾಗಿ ಇಂಥ ಚಿಕ್ಕ ಚಿಕ್ಕ ಆನಂದಕ್ಕೆ ಎಷ್ಟೊಂದು ಡಿಪೆಂಡೆನ್ಸಿ ಇದೆ ಅಂತಂದರೆ, ಅಷ್ಟೊಂದು ಡಿಪೆಂಡೆನ್ಸಿ ಇದ್ದು ಅದೆಲ್ಲ ಫುಲ್ಫಿಲ್ ಆದಾಗ ಅದು ಒಂದು ಕ್ಷಣಿಕವಾಗಿ ಆನಂದ ಕೊಡುತ್ತೆ. ಅಂಥ ಆನಂದಗಳ ಬೆನ್ನತ್ತಿ ಹೋಗ್ತಾ ಇದ್ರೆ ನಮಗೆ ಸಿಗೋದಿಲ್ಲ, ಹಾಗಾಗಿ ಅದನ್ನು ಫೈನೈಟ್ ಆನಂದ ಅಂತ ಹೇಳ್ತಾರೆ. ಅಂದರೆ ಎಲ್ಲಾದರೂ ಸಣ್ಣ 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 ಆನಂದಗಳು, ಅದರಿಂದ ಏನಾಗುತ್ತೆ ಆ ಆನಂದ ಮುಗಿದೋಗುತ್ತೆ, ಬೇಗ ಬೇಗ ಮುಗಿದೋಗುತ್ತೆ, ತಿರ್ಗಾ ಇನ್ನೊಂದು ಹೊಸದು ಬೇಕು ಅನಿಸುತ್ತೆ. ಹಾಗಾಗಿ ನಾವು ಸರಿಯಾದ ನಾಲೆಡ್ಜ್ ತಿಳ್ಕೊಂಡ್ರೆ ಅದನ್ನು ನಮಗೆ ವಿದ್ಯಾನಂದ ಪ್ರಾಪ್ತಿ ಆಗುತ್ತೆ. ಈ ಇಲ್ದಲೇ ಇದ್ರೆ ನಮಗೆ ವಿದ್ಯಾನಂದ ಬಿಟ್ಬಿಟ್ಟು ಬೇರೆ ವಿಷಯಗಳಲ್ಲಿ ಆನಂದ ಹುಡುಕೊಂಡು ಹೋಗ್ತಾ ಇದ್ದೀವಿ. ಕಿವಿಗೆ ಯಾವ್ದು ವಿಷಯ, ನಾಲ್ಗೆಗೆ ಯಾವ ವಿಷಯ, ಆ ವಿಷಯಗಳನ್ನು ಹುಡುಕೊಂಡು ಇರೋದ್ರಿಂದ ನಾವು ವಿಷಯಾನಂದನ ಹುಡುಕ್ತಾ ಇರೋದ್ರಿಂದ ಬರೀ ಎಕ್ಸ್ಪೆರಿಮೆಂಟಲ್ ಆಗಿ ಪ್ಲೆಷರ್ನ ಹುಡುಕ್ತಾ ಇದ್ದೀವಿ. ಹಾಗಾಗಿ ಕಂಡೀಷನಲ್ ಆಗಿರುತ್ತೆ, ಅದು ಅನ್ಪ್ರಿಡಿಕ್ಟಬಲ್ ಆಗಿರುತ್ತೆ. ಅಂದರೆ ಇದೆಲ್ಲ ಕಂಡೀಷನ್ ಫುಲ್ಫಿಲ್ ಆದರೆ ನನಗೆ ಸಂಗೀತ ಚೆನ್ನಾಗಿ ಕೇಳುತ್ತೆ. ಇದರೊಳಗೆ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ, ಯಾವ್ದು ಯಾವಾಗ ಬೇಕಾದ್ರೂ ಕೆಟ್ಟ ಹೋಗ್ಬೋದು, ನನ್ನ ಕಿವಿನೇ ಕೆಟ್ಟ ಹೋಗ್ಬೋದು, ಆ ಥರ ಇದ್ರೆ ಇದಾಗ್ಬೋದು. ಸೊ ಹಾಗಾಗಿ ನಮ್ಮ ಮನಸ್ಸಿಗೆ ತೊಂದರೆ ಕೊಡ್ತಾ ಇರೋದು ಏನಂದ್ರೆ ಇವೆಲ್ಲ ಕಂಡೀಷನ್ ನನಗೆ ತೊಂದರೆ ಕೊಡ್ತಾ ಇದೆ, ಅದಲ್ಲದೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇದು ಪರ್ಮನೆಂಟ್ ಆಗಿ ನಾನು ಸಂಗೀತ ಪೂರ್ತಿ ಸರಿಯಾಗಿ ಕೇಳುತ್ತೆ ಅಂತನೋ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಮಧ್ಯದಲ್ಲೇ ಮನಸ್ಸು ಬೇರೆ ಕಡೆ ಇನ್ನೆಲ್ಲ ಯೋಚನೆ ಮಾಡ್ಬೋದು, ಇನ್ಯಾರೋ ಕೇಳಿ ಇದು ಮಾಡುವಂಥದ್ದಾಗಿ ಸಿಟ್ಟು ಬರ್ಬೋದು, ಆ ಸಂಗೀತ ಅಲ್ಲಿಗೆ ನಿಲ್ಲಿಸ್ಬೋದು. ಹಾಗಾಗಿ ಅನ್ಪ್ರಿಡಿಕ್ಟಬಿಲಿಟಿ ಆಫ್ ಮೈ ಮೈಂಡ್ ಆ್ಯಂಡ್ ಎನ್ವೈರನ್ಮೆಂಟ್ ಇರುತ್ತೆ. ಸೊ ಇದರಿಂದನೂ ನಮಗೆ ಸ್ಟ್ರೆಸ್ಸು, ಸ್ಟ್ರೈನು, ಆ್ಯಂಗ್ಸೈಟಿ ಎಲ್ಲ ಆಗ್ತಾ ಇದೆ, ಗೊತ್ತಿಲ್ಲ ಇದೆಲ್ಲ ವಿಷಯಗಳು ಗೊತ್ತಿಲ್ಲ. ಹಾಗಾಗಿ ನಾವು ಮೋರ್ ಆ್ಯಂಡ್ ಮೋರ್ ವಿಷಯಾನಂದದಲ್ಲಿ ಸುಖ ಹುಡುಕ್ತಾ ಇರೋದ್ರಿಂದ ಅದು ಮರೀಚಿಕೆ ಥರ ವಿಷಯಾನಂದದಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ UPS ಅಂತ ಹಾಕಿಸ್ಕೋತೀವಿ, ಮನೆ ಕರೆಂಟ್ ಹೋದರೂ ಪರವಾಗಿಲ್ಲ, ಮನೆ ಕರೆಂಟ್ ಇರಬೇಕು. ಆ ಥರ ನಮಗೆ ಅನ್ಇಂಟರಪ್ಟೆಡ್ ಪವರ್ ಸರ್ವಿಸ್ ಬೇಕಂತಂದರೆ ನಮ್ಮಲ್ಲಿ ವಿದ್ಯಾನಂದ ಪ್ರಾಪ್ತಿ ಆಗಬೇಕು. ಆಮೇಲೆ ನಾವು ಯಾತ್ರ ಮೇಲುವೆ ಸ್ಲೇವ್ ಅಂದರೆ ನಾವು ಸ್ವತಂತ್ರವಾಗಿರಬೇಕು, ಪಾರತಂತ್ರ ಇರಬಾರ್ದು. ಸೊ ನಮಗೆ ಎಲ್ಲದರಲ್ಲೂ ಸ್ವತಂತ್ರ ಅಂತಂದರೆ ಫಿಸಿಕಲ್ ವರ್ಲ್ಡ್ ಅಲ್ಲ, ಮಾನಸಿಕವಾಗಿ ಸ್ವತಂತ್ರ ನಮ್ಮ ಮನಸ್ಸಿನಲ್ಲಿ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು, ಆವಾಗ ಪರ್ಮನೆಂಟ್ ಆಗಿರೋ ಆನಂದ ಸಿಗುತ್ತೆ. ಸೊ ಆ ಪರ್ಮನೆಂಟ್ ಆಗಿರೋ ಆನಂದ ಮಾನಸಿಕವಾಗಿ ನಾವು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳೋದನ್ನೇ ಪಾರತಂತ್ರ ನಿವೃತ್ತಿ ಅಂತ ಹೇಳ್ತಾರೆ, ಅದನ್ನು ಕಾರ್ಪಣ್ಯ ನಿವೃತ್ತಿ ಅಂತ ಹೇಳ್ತಾರೆ. ನಮ್ಮದು ಕಷ್ಟಗಳು ಇದು ಕಾರ್ಪಣ್ಯ ಅಂದರೆ, ಈ ಕಾರ್ಪಣ್ಯನ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಏನೇನು ಮಾಡಬೇಕು ಅಂತ ಹೇಳೋದು ಆತ್ಮಜ್ಞಾನ. ಸೊ ಹಾಗಾಗಿ ಈ ರಿಡಕ್ಷನ್ ಆಫ್ ಕಾರ್ಪಣ್ಯ ಅಂತಂದರೆ, ಈ ಕಾರ್ಪಣ್ಯ ಯಾರು ಕೊಡ್ತಾ ಇರೋದು ಅಂದರೆ ಸುತ್ತಲಿನ ಜಗತ್ತು, ಸೆಂಟ್ರ್ಗಳು, ಪೊಸೆಷನ್ನು, ಗೌರ್ಮೆಂಟು, ಇದೆಲ್ಲದ್ರಿಂದನೂ ಸೊಸೈಟಿ ಎಲ್ಲದ್ರಿಂದನೂ ನನಗೆ ಕಾರ್ಪಣ್ಯ ಬರ್ತಾ ಇದೆ, ಕಷ್ಟಗಳು ಬರ್ತಾ ಇದೆ. ಈ ಕಷ್ಟಗಳು ನಾನು ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಬರ್ತಾ ಇದೆ, ನಾನು ಅದ್ರ ಮೇಲೆ ಡಿಪೆಂಡೆಂಟ್ ಆಗಬೇಕಾ ಆಗಬೇಡುವ ಮಾನಸಿಕವಾಗಿ ಅಂತ ಹೇಳ್ಕೊಡುವಂಥದ್ದು ಆತ್ಮಜ್ಞಾನ. ಹಾಗಾಗಿ ನಾವು ಅಂಥ ಜ್ಞಾನ ಪಡ್ಕೊಳ್ಳೋದನ್ನ ಕಾರ್ಪಣ್ಯ ನಿವೃತ್ತಿ ಥರ್ಡ್ ಬೆನಿಫಿಟ್ ಅಂತ. ಸೊ ಈ ಕಾರ್ಪಣ್ಯ ಜಾಸ್ತಿ ಆಗ್ತಾ ಆಗ್ತಾ ಅಂದ್ರೆ ನಾವು ಡಿಪೆಂಡೆನ್ಸಿ ಸೈಕಲಾಜಿಕಲಿ ಸ್ಲೇವ್ ಆಗಿದ್ದೀವಿ, ಗೊತ್ತಿಲ್ಲ ನಮಗೆ ಸೈಕಲಾಜಿಕಲ್ ಸ್ಲೇವರಿ ಇದೆ ನಮಗೆ. ಆ ಸೈಕಲಾಜಿಕಲ್ ಸ್ಲೇವರಿ ಆಗ್ತಾ ಆಗ್ತಾ ನಮ್ಗೆ ಅವಾಗವಾಗ ನಮಗೆ ತೊಂದರೆಗಳಾಗ್ತಾ ಇರುತ್ತೆ, ಆ ತೊಂದರೆಗಳನ್ನು ಆಘಾತ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಸೊ ಹಾಗಾಗಿ ನಾಲ್ಕನೇ ಬೆನಿಫಿಟ್ ಏನಪ್ಪ ಅಂದರೆ ಆಘಾತ ನಿವೃತ್ತಿ ಅಂತ ಹೇಳ್ತಾರೆ. ಆಘಾತ ಅಂದರೆ ನಮಗೆ ಶಾಕ್ ಆಗ್ತಾ ಇರುತ್ತೆ, ಇದಕ್ಕಿದ್ದಾಗೆ ಶಾಕ್. ಅವ್ರು ಹಾಗಂತಾರೆ ಅಂತ ಅನ್ಕೊಂಡೇ ಇರಲಿಲ್ಲ, ಅವ್ರು ನಾನು ಹೀಗೆ ಮಾಡ್ಬೋದಾಯ್ತಾ, ಹಾಗಾಗೋಯ್ತಲ್ವಾ,
ದೊಡ್ಡ ಕಾಸಿಗಿನ್ನ ಹೆಚ್ಚಾಗಿ ಬೇರೆ ಬೇರೆ ತರ ಶಾಖಗಳು ಡೈಲಿ ಆಗ್ತಾ ಇರ್ತವೆ. ಅವ್ರು ನನ್ನ ಹೀಗೆ ನಡ್ಸ್ಕೋಬಾರ್ದಾಗಿತ್ತು, ಅವ್ರು ನನ್ನ ಹೀಗೆ ಅನ್ಬಾರ್ದಾಗಿತ್ತು, ಹಾಗನ್ ಇದೆಲ್ಲ ಶಾಖಗಳು ನನ್ನ ಎಕ್ಸ್ಪೆಕ್ಟೇಷನ್ ಇಂದ ನನಗೆ ಶಾಖಗಳೆಲ್ಲ ಆಗ್ತಾ ಇದೆ. ನನ್ನ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಪಾರತಂತ್ರ, ನನ್ನ ಮೆಂಟಲ್ ಸ್ಲೇವರಿ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇದೇನಾಗ್ತಾ ಇದೆ, ಈ ಶಾಖಗಳು ಹಾಗೆ ದಿವಸಕ್ಕೆ ಬೇಕಾದಷ್ಟು ಶಾಖಗಳು ಬರ್ತವೆ. ಈ ಶಾಖಗಳಿಂದ ನನಗೆ ಆಘಾತ ಅಂತಂದ್ರೆ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಆಘಾತ ಅಪಘಾತ ಅಂತ ಏನು ಹೇಳ್ತೀವಲ್ಲ, ಆಘಾತ ಆಗ್ತಾ ಇರುತ್ತೆ. ಆಘಾತದಿಂದ ಪೇನ್ಫುಲ್ ಆಗಿರೋ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ನಮಗೆ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್ಗಿಂತ ಲೈಫಲ್ಲಿ 10% ಜಾಯ್ ಇದ್ರೆ 90% ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ನನ್ನ ಮೈಂಡ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಹೊರಗಡೆ ನಗೋ ಥರ ನಾನು ಆ್ಯಕ್ಟಿಂಗ್ ಮಾಡ್ತಾ ಇರ್ಬೋದು, ಅಥವಾ ಮುಖವಾಡ ಹಾಕ್ಕೊಂಡಿರ್ಬೋದು, ಎಲ್ಲ ಜನದ ಜೊತೆ ಹಲಕಿಸ್ತಾ ಇರ್ಬೋದು, ಒಳಗೆ ಅಳ್ತಾ ಇರ್ತೀನಿ. ಅದು 90% ಆಫ್ ದ ಟೈಮು ನನ್ನ ಮನಸ್ಸು ಇದಕ್ಕೆ ಯಾಕೆ ಅಳ್ತಾ ಇದೆ ಅಂತಂದರೆ ಒಳಗಡೆನೆ ಆಘಾತ ಆಗ್ತಾ ಇರುತ್ತೆ. ನಾನು ಅಂದ್ಕೊಂಡಾಗ ಏನೂ ಆಗ್ತಾ ಇಲ್ಲ, ನನ್ನ ಮನಸ್ಸಿಗೆ ಏನೋ ಆಗ್ತಾ ಇದೆ. ಹಾಗಾಗಿ ಎಲ್ಲ ಅಗ್ರಿಮೆಂಟ್ಗಳೆಲ್ಲ ಡಿಸಗ್ರಿ ಆಗ್ತಾ ಇದೆ, ನನ್ನೆಲ್ಲ ಪ್ಲೆಜರ್ಸ್ ಎಲ್ಲ ಪೇಯ್ನ್ ಆಗ್ತಾ ಇದೆ ಅನ್ನೋ ಒಂದು ಮನಸ್ಥಿತಿ ಬರ್ತಾ ಬರ್ತಾ ಏನಾಗುತ್ತೆ, ನಾನು ಇರೋ ಜಾಗದಲ್ಲೇ ನನ್ನ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಕಷ್ಟ ಆಗಿ ಏನಾಗುತ್ತೆ, ಅದರಿಂದ ಅವಾಗವಾಗವಾಗ ಆಕ್ಸಿಡೆಂಟ್ ಆದ ಹಾಗೆ. ಅದಕ್ಕೆ ಏನು ಮಾಡಬೇಕು, ನಮಗೆ ಬೇಸಿಗೆ ಕಾಲ ಬರ್ತಾ ಇದೆ, ರೂಮಲ್ಲಿ ಇರೋಕ್ಕಾಗಲ್ಲ, ಸೆಕೆ ಆಗುತ್ತೆ ಅಂದರೆ ಏನು ಮಾಡ್ತೀವಿ, ಏರ್ ಕಂಡೀಷನ್ ಹಾಕಿಸ್ಕೊ ಅಲ್ವಾ. ಹಾಗೆ ನಮಗೆ ಈಗ ನಮ್ಮ ಬೆಂಗಳೂರಿನಲ್ಲಿ ಓಡಾಡೋಕ್ಕಾಗಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಅಂದರೆ ಸ್ವತಂತ್ರವಾಗಿ ಒಂದು ಸ್ಕೂಟ್ರೋ ಒಂದು ಕಾರೋ ತಗೋಣ ಅಂತ ತಗೋತೀವಿ. ಹಾಗೆ ಬೇಕಾದಷ್ಟು ನಮ್ಮ ಅನುಕೂಲಕ್ಕೋಸ್ಕರ ನಾವು ಬೇಕಾದಷ್ಟು ಹೊರಗಡೆ ಪ್ರಪಂಚದಲ್ಲಿ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋತಾ. ಸೊ ಏನಾಗುತ್ತೆ, ನಮಗೆ ಕಾಯಿಲೆ ಬಂದಾಗ್ಲೂ ಈ ಕಾಯಿಲೆ ಬಂದಾಗ ಅದಕ್ಕೊಂದು ಡಾಕ್ಟ್ರು ಒಂದು ರೆಮಿಡಿ ಹುಡುಕ್ಬಿಟ್ಟು ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸರಿ ಮಾಡ್ತಾರೆ. ಮೆಡಿಕಲ್ ಸೈನ್ಸ್ ಆಗಲಿ ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ಇದೆಲ್ಲದನ್ನು ಇದು ಮಾಡ್ತಾರೆ. ಬಟ್ ಇದೆಲ್ಲ ಇದ್ದರೂ ಯಾಕೆ ನಮ್ಮದು ಇಷ್ಟೆಲ್ಲ ಫೆಸಿಲಿಟಿ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದರೂ ಯಾಕೆ ನಮಗೆ ಸರಿ ಆಗ್ತಾ ಇಲ್ಲ ಅಂತಂದರೆ, ಈ ಹೊರಗಡೆ ಇರೋ ಪ್ರಪಂಚದ ಜ್ಞಾನಗಳು ಒಂದೇ ಥರ ಸಿಗಲ್ಲ ನಮಗೆ. ಯಾರೋ ಡಾಕ್ಟ್ರ್ ಹತ್ರ ಹೋಗ್ತಾರೆ, ನಿಮಗೆ ಬಲಗಡೆ ಕಣ್ಣು ಆಪರೇಷನ್ ಮಾಡಬೇಕು, ನಾನು ಎಡಗಡೆ ಕಣ್ಣು ಆಪರೇಷನ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ, ಮೆಡಿಕಲ್ ಸೈನ್ಸ್ ಡೆವಲಪ್ ಆಗಿದ್ರು ಅದರಿಂದ ನಿಮ್ಗೆ ಆನ್ಸರ್ ಸಿಗದಲೇ, ಅಥವಾ ಅವ್ರಿಗೆ ಗೊತ್ತಿದ್ರು ಬೇಕಾದಷ್ಟು ಇವಾಗ ಕರೋನಾ ಬಂತು ಯಾಕೆ ಬಂತು ಅಂತ ಅವ್ರಿಗೆ ಗೊತ್ತಿಲ್ಲ, ಎಷ್ಟೊಂದು ಸೈನ್ಸ್ ಡೆವಲಪ್ ಆಗ್ತದೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಮುಂದೆ ಇನ್ನೊಂದು ಕಾಯಿಲೆ ಬಂದರೆ ಅದು ಹೇಗೆ ಕಂಟ್ರೋಲ್ ಮಾಡಬೇಕು. ಸೈನ್ಸ್ ಡೆವಲಪ್ ಆಗಿದೆ ಅಂತ ಅದರ ಮೇಲೆ ನಂಬಿಕೊಂಡ್ರೆ ಅದು ಆಗ್ತಾ ಇಲ್ಲ. 2 ವರ್ಷ ಎಲ್ಲರೂ ಜೈಲಲ್ಲಿದ್ದಾಗ ಮನೆ ಒಳಗಿದ್ವು ನಾವು. ಸೊ ಹಾಗಾಗಿ ಮೆಡಿಕಲ್ದಾಗಲಿ ಪ್ರಪಂಚದಲ್ಲಿರೋ ಯಾವ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಲಿ ಯಾವುದನ್ನು ನಂಬಿಕೊಂಡು ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಸೊ ಅದು ಬರುತ್ತೆ, ಅದೆಲ್ಲದೂ ಮನಸ್ಸಿನಲ್ಲಿ ಎಕ್ಸ್ಪೆಕ್ಟೇಷನ್ ಮುಂಚೆನೇ ಇಟ್ಕೊಂಡಾಗ, ಎಕ್ಸ್ಪೆಕ್ಟೇಷನ್ ಮುಂಚೆ ಈ ಥರ ಇದೆ ಅನ್ನೋದು ಗೊತ್ತಾಗಿ ಆಮೇಲೆ ಬಂದರೆ ಅದು ಕಷ್ಟ ಆಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಈ ಆಘಾತ ನಿವೃತ್ತಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾ ಇರುತ್ತೆ. ಆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋದನ್ನ ವಿದ್ಯಾನಂದ ಪ್ರಾಪ್ತಿ ಮಾಡ್ಕೊಂಡು ಕಾರ್ಪಣ್ಯ ನಿವೃತ್ತಿ ಮಾಡ್ಕೊಂಡು ಇವೆಲ್ಲದೂ, ಇಲ್ಲಿ ಹಳ್ಳ ಇದೆ ರೋಡಲ್ಲಿ ನನ್ನ ಬೆನ್ನಿಗೆ ಏಟು ಬೀಳುತ್ತೆ, ನಾನು ಹಳ್ಳ ಅವಾಯ್ಡ್ ಮಾಡಬೇಕು ಅಂತ ಹೋಗ್ತೀನಿ. ಸೊ ಆ ಥರ ನಾನು ಒಂದೊಂದೇನೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದು ನನ್ನ ಹೆಂಡತಿ ಹತ್ರ ಈ ಥರ ಪ್ರಾಬ್ಲಮ್ ಇದೆ, ನನ್ನ ಗಂಡನ ಹತ್ರ ಈ ಥರ ಪ್ರಾಬ್ಲಮ್ ಇದೆ, ನಾನು ಈ ಥರ ಮಾತಾಡಿದ್ರೆ ಈ ಥರ ರಿಯಾಕ್ಷನ್ ಆಗುತ್ತೆ, ನನಗೆ ಏಟು ಬೀಳುತ್ತೆ, ನನಗೆ ಆಹಾರ ಆಗುತ್ತೆ ಅನ್ನೋದೆಲ್ಲ ಗೊತ್ತು ಮಾಡ್ಕೊಂಡು ನಾನು ಈ ಥರ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇರ್ತೀನಿ. ಇದೆಲ್ಲದೂ ಟೆಂಪರರಿ ಪ್ರಾಬ್ಲಮ್ ಸಾಲ್ವಿಂಗ್ ಆಯಿತು. ಹಾಗಾದರೆ ಪರ್ಮನೆಂಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಏನು ಬೇಕು, ಸಾಧನ ಚತುಷ್ಟಯದಲ್ಲಿ ಹೇಳಿರೋ ಎಲ್ಲ ನಾಲೆಡ್ಜ್ನು ಸಾಧನೆ ಮಾಡಬೇಕು, ಅಷ್ಟಾಂಗ ಯೋಗದಲ್ಲಿ ಹೇಳಿರೋ ಎಲ್ಲ ಸಾಧನೆಗಳನ್ನು, ಆವಾಗ ಪರ್ಮನೆಂಟ್ ಆಗಿರೋವಂಥ ಈ ಪ್ರಾಬ್ಲಮ್ಗಳ ಡೈಲಿ ನಾನು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋದು, ನನ್ನ ಮನಸ್ಸು ಪರ್ಮನೆಂಟ್ ಆದ ಸೊಲ್ಯೂಷನ್ನ ಕಂಡುಕೊಂಡಿರುತ್ತೆ. ಹೇಗೆ ಅಂದರೆ, ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಕಾರು ಹಳ್ಳದಲ್ಲಿ ಹೋದ್ರೂ ನನ್ನ ಬೆನ್ನಿಗೆ ಅಷ್ಟೊಂದು ಏಟು ಬೀಳಲ್ಲ, ಯಾಕೆ ಅಂದರೆ ಶಾಕ್ ಅಬ್ಸಾರ್ಬರ್ಸ್ ಚೆನ್ನಾಗಿದೆ ಕಾರು. ಅದೇ ನಾನು 2-ವೀಲರ್ ಹೋದರೆ ನನ್ನ ಬೆನ್ನಿಗೆ ಒಂದು ಹಳ್ಳದ ಅದೇ ಹಳ್ಳದಲ್ಲಿ ಹೋದರೆ ಬೆನ್ನಿಗೆ ಏಟು ಬೀಳುತ್ತೆ, ನೋವು ಆಗುತ್ತೆ, ಅಲ್ಲಿ ಹಿಸ್ಕ್ ಬಿಡ್ಕೊಂಡಂಗೆ ಆಗಿರುತ್ತೆ. ಅದೇ 4-ವೀಲರ್ಲ್ಲಿ ಹೋದರೆ ಇನ್ನೂ ಒಳ್ಳೆ ಕ್ವಾಲಿಟಿ 4-ವೀಲರ್ಲ್ಲಿ ಹೋದರೆ ಶಾಕ್ ಅಬ್ಸಾರ್ಬರ್ ಅನ್ನೋದು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಹಾಗಾಗಿ ಅಂಥ ಅದೇ ಹಳ್ಳದಲ್ಲಿ ಸ್ಕೂಟ್ರಲ್ಲಿ ಹೋದಾಗ ಸೈಕಲ್ ಹೋದಾಗ ಆಗ್ತಾ ಇದ್ದಿದ್ದು ನೋವು, ಕಾರಲ್ಲಿ ಹೋದಾಗ ಅದೇ ಹಳ್ಳದಲ್ಲಿ ಶಾಕ್ ಅಬ್ಸಾರ್ಬರ್ ಥರ ಇರೋದ್ರಿಂದ ನಮ್ಮ ಬೆನ್ನಿಗೆ ನೋವಾಗಲ್ಲ, ಯಾವ ಮೂಳೆಗಳಿಗೂ ನೋವಾಗಲ್ಲ. ಆ ಥರ ಶಾಕ್ ಅಬ್ಸಾರ್ಬರ್ನ ಮಾಡ್ಕೊಳ್ಳೋದಕ್ಕೆ ಅದು ಮೆಟೀರಿಯಲ್ಲಿಗೆ ಕಾರಿಗೆ ಮಾಡಿದ್ದಾರೆ, ಅದೇ ಥರ ನಮ್ಮ ಮನಸ್ಸಿಗೆ ಶಾಕ್ ಅಬ್ಸಾರ್ಬರ್ ಮಾಡ್ಕೊಳ್ಳೋದು. ಯಾಕೆಂದರೆ ನಾವು ಓಡಾಡ್ತಾ ಇರೋ ಪ್ರಪಂಚದಲ್ಲಿ
ತಮ್ಮ ಮನಸ್ಸಿನ ಪ್ರಪಂಚದಲ್ಲಿ ಎಲ್ಲ ರೋಡುಗಳಲ್ಲೂ ಹಳ್ಳಗಳಿದ್ದೇ ಇರುತ್ತೆ, ಎಲ್ಲ ರೋಡಲ್ಲೂ ಗುಂಡಿ ಗುದ್ರ ಇರುತ್ತೆ, ಕಲ್ಲುಗಳು ಸಿಗುತ್ತೆ, ಎಲ್ಲಾವುದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ರೋಡ್. ಇದ್ದಕ್ಕಿದ್ದಾಗೆ ಪಾಟ್ ಹೋಲ್ಗಳು ಬರುತ್ತೆ, ಇದ್ದಕ್ಕಿದ್ದಾಗೆ ಬಂಪಿ ರೋಡ್ ಬರುತ್ತೆ, ಇದ್ದಕ್ಕಿದ್ದಾಗೆ ರಫ್ ಆಗಿರೋ ರೋಡ್ ಆಗಿರೋದ್ರಿಂದ ನಮ್ಮ ಕಾರಿಗೆ ಹೇಗೆ ಶಾಕ್ ಅಬ್ಸಾರ್ಬರ್ ಮಾಡ್ಕೊಂಡು ಹಾಗೆ ನಮ್ಮ ಮನಸ್ಸಿಗೆ ಒಂದು ಶಾಕ್ ಅಬ್ಸಾರ್ಬರ್ ಮಾಡ್ಕೊಂಡು ಆ ಶಾಕ್ ಅಬ್ಸಾರ್ಬರ್ ಮಾಡ್ಕೊಳ್ಳೋದ್ರಿಂದ ಅದು ಸೆಲ್ಫ್ ನಾಲೆಡ್ಜ್ ಆತ್ಮಜ್ಞಾನ ಪಡ್ಕೊಳ್ಳೋದ್ರಿಂದ ನಮಗೆ ಶಾಕ್ ಅಬ್ಸಾರ್ಬರ್ ಬರುತ್ತೆ. ಈ ಕಾರ್ಗೆ ಹಾಕಿರೋ ಶಾಕ್ ಅಬ್ಸಾರ್ಬರು ನಮ್ದು ಸ್ಪೈನಲ್ ಕಾರ್ಡು, ಸ್ಪಾಂಡಿಲೈಟಿಸು, ಬ್ಯಾಕ್ ಪೇನ್ಗೆ ಅನುಕೂಲ ಮಾಡ್ಕೊಂಡು ಈ ಸೆಲ್ಫ್ ನಾಲೆಡ್ಜ್ ಅಂತ ಏನು ಹೇಳ್ತಾ ಇದೆ ಇದು ಈ ಶಾಕ್ ಅಬ್ಸಾರ್ಬರ್. ಸೆಲ್ಫ್ ನಾಲೆಡ್ಜ್ ಅನ್ನೋದೇ ಒಂದು ಶಾಕ್ ಅಬ್ಸಾರ್ಬರ್. ಅದರಿಂದ ನಮಗೆ ಸೈಕಲಾಜಿಕಲ್ ಸ್ಪಾಂಡಿಲೈಟಿಸ್ ಅಂದರೆ ಸೈಕಲಾಜಿಕಲ್ ಆಗಿ ನಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ, ಲೈಕ್ ಡಿಪ್ರೆಷನ್ನು, ಆಂಗ್ಸೈಟಿ, ಫಿಯರು, ಈ ಥರದ್ದು ಎಲ್ಲದೂ ನಿವೃತ್ತಿ ಆಗುತ್ತೆ. ಹಾಗಾಗಿ ಆಘಾತ ನಿವೃತ್ತಿ ಅಂದರೆ ಈ ಆಘಾತ ನಿವೃತ್ತಿ ಅಂತನ್ನೋದನ್ನ ಏನು ಹೇಳ್ತಾನೆ ಅಂದರೆ ಇದನ್ನ ವಿದ್ಯಾನಂದ ಪ್ರಾಪ್ತಿ ಆಗಬೇಕು, ಕಾರ್ಪಣ್ಯ ನಿವೃತ್ತಿ ಮಾಡ್ಕೋಬೇಕು, ಜಿಜ್ಞಾಸ ನಿವೃತ್ತಿ ಆದ್ಮೇಲೆ ಇದು ಈ ಸ್ಟೇಜಲ್ಲಿ ಆಘಾತ ನಿವೃತ್ತಿ ಆಗುತ್ತೆ. ಮೊದಲನೇ ಸ್ಟೇಜಲ್ಲಿ ಆಘಾತ ನಿವೃತ್ತಿ. ಹಾಗಾಗಿ ನಮ್ದು ಆಘಾತ ನಿವೃತ್ತಿ ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಅಪಹರಿಯಾರ್ತೆ ಅಂತಂದ್ರೆ ಕೆಲವೆಲ್ಲಾದ್ರೂ ಸೊಲ್ಯೂಷನ್ನು ಪ್ರಪಂಚದಲ್ಲಿ ಸೊಲ್ಯೂಷನ್ ಇಲ್ಲ ಈ ಹೊರಗಡೆ, ಯಾಕೆಂದ್ರೆ ಅದಕ್ಕೆ ಪರಿಹಾರ ಇದ್ದರೆ ಇರೋದ್ರಿಂದ ಅಪಹರಿಹಾರಾರ್ಥೆ ಅಂತ ಹೇಳ್ತಾರೆ. ಅಪರಿಹಾರಾರ್ಥ ಅಂತ ಪರಿಹಾರ ಅರ್ಥವಾಗಿದ್ರೆ ಎಲ್ಲರೂ ಮಾಡ್ಕೊಂಡ್ಬಿಡ್ತಾ ಇದ್ರು. ಅಪಹರಿಹಾರಾರ್ಥ ಅಂದ್ರೆ ಚಾಯ್ಸ್ಲೆಸ್ ಸಿಚುಯೇಷನ್ನು ನಮಗೆ ಡೈಲಿ ಬರ್ತಾನೆ ಇರುತ್ತೆ. ದಿನಾನು ನಮಗೆ ಚಾಯ್ಸ್ ಆಗಿ ನಮಗೆ ಬೇಕಾಗಿರೋ ಚಾಯ್ಸ್ ಅಲ್ಲೇ ಯಾವುದು ಬರೋದಿಲ್ಲ. ಚಾಯ್ಸ್ಲೆಸ್ ಸಿಚುಯೇಷನ್ ಇಸ್ ದ ಕಾಮನ್ ಫಾರ್ ಎವ್ರಿ ಡೇ. ಹಾಗಾಗಿರೋದ್ರಿಂದ ಪರಿಹಾರ ಇಲ್ದಲೇ ಇರೋದ್ರಿಂದ ಅಪರಿಹಾರಾರ್ಥೆ ಅಂತ ಹೇಳಿರೋದ್ರಿಂದ ನಾವು ಅಪರಿಹಾರಕ್ಕೆ ಇಲ್ದಲೇ ಇರೋ ಚಾಯ್ಸ್ಲೆಸ್ ಆಗಿ ಇಲ್ದಲೇ ಇರೋ ಸಿಚುಯೇಷನ್ನ ಫೇಸ್ ಮಾಡೋದಕ್ಕೆ ಬರಬೇಕು. ರೆಮಿಡಿಲೆಸ್ ಸಿಚುಯೇಷನ್, ಸೊಲ್ಯೂಷನ್ ಇಲ್ದಲೇ ಇರೋವಂಥ ಸಿಚುಯೇಷನ್, ಅಂಥ ಸಿಚುಯೇಷನ್ನ ನಾವು ಫೇಸ್ ಮಾಡಬೇಕಾದ್ರೆ ಆಘಾತ ನಿವೃತ್ತಿ ಈ ಶಾಕ್ ಅಬ್ಸಾರ್ಬರ್ನ ಇಂಟೆಲೆಕ್ಚುಯಲ್ ಶಾಕ್ ಅಬ್ಸಾರ್ಬರ್ ಅಂತ ಏನು ಹೇಳಿ ಅದನ್ನು ಬೆಳೆಸ್ಕೊ. ಸ್ಕ್ರಿಪ್ಚರ್ಸಲ್ಲಿ ಅದನ್ನೇ ಹೇಳುತ್ತೆ, ಸಿಚುಯೇಷನ್ಸಲ್ಲಿ ನಮಗೆ ಬೇಕಾದ ಹಾಗೆ ಎಲ್ಲ ಸಿಚುಯೇಷನ್ಸ್ ಇರಲ್ಲ, ಬೇಕಾದಷ್ಟು ಬೇರೆ ಬೇಡದೆ ಬೇಡದಲ್ಲೇ ಇರೋ ಥರ ಸಿಚುಯೇಷನ್ಗಳು ಬರ ಅದರ ಜೊತೆಗೆ ನಾವು ನಮ್ಮನ್ನ ನಾವು ತೂಗಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ಸರಿಯಾಗಿ ನಮ್ಮನ್ನ ಆತ್ಮಜ್ಞಾನ ಬೆಳೆಸ್ಕೋಬೇಕು. ಯೂನಿವರ್ಸಿಟಿ ಡಿಗ್ರಿಗಳು ಆ ಡಿಗ್ರಿಗಳಿಂದ ಅದೆಲ್ಲಾದು ಆಗೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಹಣಕಾಸಿಂದ ಸಾಧ್ಯ ಇಲ್ಲ, ನಮ್ಮ ಎಲ್ಲ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದ್ರಿಂದ ಆಗುತ್ತೆ, ಇವತ್ತು ರಿಲೇಷನ್ಶಿಪ್ ಇದ್ದಿದ್ದು ನಾಳೆ ಇರೋದಿಲ್ಲ, ಹಾಗಾಗುತ್ತೆ. ಅದು ಹೇಗಾಗುತ್ತೆ ಅಂತಂದ್ರೆ ಮನಸ್ಸಿಗೆ ಈ ಜ್ಞಾನ ಬರ್ತಾ ಬರ್ತಾ ಮಗು, ಫಾರ್ ಎಕ್ಸಾಂಪಲ್, ನೀವು ಒಂದು ಹೊಸ ಟಾಯ್ ತಂದ್ಕೊಟ್ಟಿದ್ದೀರಾ, ಆ ತಾಯಿ ಏನಿದ್ದ ಟೇಬಲ್ ಮೇಲೆ ಇಟ್ಟಿದ್ರೆ ನೆಲದ ಮೇಲೆ ಬಿದ್ದು ಪಟ ಪುಡಿ ಪುಡಿ ಆಗೋಯ್ತು, ಅವಾಗ ಏನಾಗುತ್ತೆ, ಮಗುಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಾಗುತ್ತೆ, ನನ್ನ ತಾಯಿ, ನನ್ನ ಸರ್ವಸ್ವನೇ ಹೊರಟೋಯ್ತು. ಆದ್ರೆ ಅಪ್ಪ ಅಮ್ಮಂಗೆ ಗೊತ್ತು ಅದು 500 ರೂಪಾಯಿ ತಾಯಿ, ಇನ್ನೊಂದು 500 ರೂಪಾಯಿ ಏನು ಆಗಲ್ಲ. ಅಪ್ಪ ಅಮ್ಮ ಕೂಲಾಗಿ ಓಡಾಡ್ತಾ ಇರ್ತಾರೆ, ಮಗು ತಳಮಳದಲ್ಲಿ ಓಡಾಡ್ತಾ ಇರುತ್ತೆ. ಹಾಗೆ ಮಗು ಹೇಗೆ ತಳಮಳದಲ್ಲಿ ಓಡಾಡ್ತಾ ಇದೆ, ನಮ್ಗೆ ಅಜ್ಞಾನ ಇರೋರು ಈ ಪ್ರಪಂಚದಲ್ಲಿ ಆಗ್ತಾ ಇರೋವಂತ ಈ ಆಘಾತಗಳಿಗೆ ನಾವು ಮಗು ತರ ಜೀವನ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ದು ಸಿಟ್ಟು, ಕೋಪ, ಅದು ಇದು ಬರ್ತದೆ. ಯಾವಾಗ ಜ್ಞಾನ ಬರುತ್ತೆ, ದೊಡ್ಡವರು ಟಾಯ್ ಬಿದ್ದಿದ್ದಕ್ಕೆ ಏನಾರು ಹೊಡೆದಾಡ್ತಾರೆ, ಅವ್ರು ಏನು ಗೊತ್ತು 500 ರೂಪಾಯಿ ಕೊಟ್ರೆ ಇನ್ನೊಂದು ಟಾಯ್ ಸಿಗುತ್ತೆ. ಆ ಥರ ಆಧ್ಯಾತ್ಮಿಕ ಜ್ಞಾನ ಬರ್ತಾ ಬರ್ತಾ ಇದೇ ಪ್ರಪಂಚದಲ್ಲಿ ಇವಾಗ ಬರ್ತಾ ಇರೋ ಸಿಟ್ಟು ಕೋಪ ಕಡಿಮೆ ಆಗಿ ಏನಾಗುತ್ತೆ, ಆಘಾತ ನಿವೃತ್ತಿ. ನನಗೆ ಮೊದಲು ಮಾಡ್ತಾ ಇದ್ದಿದ್ದು ರಿಯಾಕ್ಷನ್ಸು ಅದುವೇ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆಘಾತ ನಿವೃತ್ತಿ ಅಂತ ಹೇಳ್ತಾರೆ. ಆಘಾತ ನಿವೃತ್ತಿ ಅನ್ನೋದು ಮೂರನೇದು, ಅಂದರೆ ನನ್ನ ಟ್ರೋಮಾ, ನನ್ನ ಮನಸ್ಸಿಗೆ ಆಗ್ತಾ ಇರೋವಂಥ ಆಘಾತಗಳು ಅದೆಲ್ಲದನ್ನು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಆಧ್ಯಾತ್ಮ ಜ್ಞಾನನ ಪಡ್ಕೋಬೇಕು. ಆಘಾತ ನಿವೃತ್ತಿಯಿಂದ ಪೇನ್ಫುಲ್ ಎಕ್ಸ್ಪೀರಿಯನ್ಸಸ್ಸಿಂದ ನಮಗೆ ನಿವೃತ್ತಿ ಆಗುತ್ತೆ. ಇದು ಗ್ರೇಟೆಸ್ಟ್ ಶಾಕ್ ಅಬ್ಸಾರ್ಬರ್ ಅಂತ ಹೇಳ್ಬೋದು. ವೇದಾಂತ ಪಡ್ಕೊಳ್ಳೋದ್ರಿಂದ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಶಾಕ್ ಅಬ್ಸಾರ್ಬರ್ ಅಲ್ಲಿಂದ. ಸೊ ಆ ಶಾಕ್ ಅಬ್ಸಾರ್ಬರ್ ನಾವು ಬೇಕು. ಆ ಬರೋದ್ರಿಂದ ಮನಸ್ಸು ತಕ್ಷಣ ಎದ್ದು ನಿಲ್ಲುತ್ತೆ. ಮೊದಲು ಬಯಸ್ಕೊಂಡ್ರೆ ಒಂದ್ ದಿವಸ, ಎರಡು ದಿವಸ, ಅಥವಾ ಬೇಜಾರಾದ್ರೆ ಒಂದ್ ತಿಂಗಳೆಲ್ಲ ನಾನು ಕೊರಗ್ತಾ ಇದ್ರೆ, ಈಗ ಆತ್ಮಜ್ಞಾನ ಬಂದಿರೋದ್ರಿಂದ ಒಂದ್ ದಿವಸದಲ್ಲೇ ನನಗೆ ವಾಪಸ್ ಮನಸ್ಸಿಗೆ ಬರುತ್ತೆ.
ಇನ್ನು ಹೆಚ್ಚು ಆತ್ಮಜ್ಞಾನ ಬರ್ತಿದ್ದಾಗ 5 ನಿಮಿಷಕ್ಕೆ ಒಬ್ಬ ಜ್ಞಾನಿಯಾದನು ಅವನಿಗೂ ಸಿಟ್ಟು ಬರ್ಬೋದು, ಅವನಿಗೂ ಬೇಜಾರಾಗ್ಬೋದು ಪ್ರಪಂಚದ ವಿಚಾರಗಳಲ್ಲಿ. ತಕ್ಷಣ ಅವನು 5 ನಿಮಿಷಕ್ಕೆ ವಾಪಸ್ ಬಂದು ಅದೆಲ್ಲ ಇರೋದು ಹಾಗೇನೆ ಪರವಾಗಿಲ್ಲ, ಅದರಿಂದ ನನಗೇನು ಆಗಬಾರ್ದು ಅಂತ ಸೆಲ್ಫ್ ರೀಜನರೇಷನ್ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಮನಸ್ಸಿನ ರೆಸಿಲೆನ್ಸ್ ಜಾಸ್ತಿ ಆಗ್ತದೆ. ಹಾಗಾಗಿ ಆತ್ಮಜ್ಞಾನ ಆಧ್ಯಾತ್ಮ ಜ್ಞಾನದಲ್ಲಿ ಇದು ಬರ್ತಾ ಹೋಗುತ್ತೆ. ಇದು ಬರೋದ್ರಿಂದ ಡಿಪ್ರೆಷನ್ ಕಡಿಮೆ ಆಗುತ್ತೆ, ಸೂಯಿಸೈಡಲ್ ಮೆಂಟಾಲಿಟಿಗಳಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಸ್ಟ್ರೆಂತ್ ಆಫ್ ಸೆಲ್ಫ್ ನಾಲೆಡ್ಜ್ ಅಂತ ಹೇಳ್ಬೋದು. ಈ ಸೆಲ್ಫ್ ನಾಲೆಡ್ಜ್ ಇಂದ ಇಷ್ಟೆಲ್ಲ ಅನುಕೂಲ ಇದೆ ಅಂತ. ಹಾಗಾಗಿ ನಾವಿವಾಗ ಅಧ್ಯಾತ್ಮ ತತ್ವಬೋಧ ನೋಡೋದ್ರಿಂದ ಆಧ್ಯಾತ್ಮ ಜ್ಞಾನ ಆತ್ಮಜ್ಞಾನ ಪಡ್ಕೊಳ್ಳೋದ್ರಿಂದ ಬದಲು ಏನ್ ಹೇಳಿದ್ವು ನಾವು, ಜಿಜ್ಞಾಸಾ ನಿವೃತ್ತಿ, ವಿದ್ಯಾನಂದ ಪ್ರಾಪ್ತಿ, ಆತ್ಮಣ್ಯ ನಿವೃತ್ತಿ, ಆಘಾತ ನಿವೃತ್ತಿ ಮಾಡಿದ್ವಿ. ಈಗ ಕೊನೆಯದಾಗಿ ಇನ್ನೊಂದು ಪಾಯಿಂಟ್ ಅನ್ನು ನೋಡ್ಬಿಟ್ಟು ಇವತ್ತಿನ ಪಾಠ ಮುಗಿಸ್ತೀನಿ. ಕೊನೆಯದು ದಕ್ಷತಾ ಪ್ರಾಪ್ತಿ ಅಂತ ಹೇಳ್ತಾರೆ. ದಕ್ಷತಾ ಪ್ರಾಪ್ತಿ ಅಂದ್ರೆ ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ 4 ಮೊದಲನೇದು ಆಗ್ತಿದ್ದ ಹಾಗೆ ಮೊದಲು ಇದ್ದಿದ್ದ ಎಫಿಷಿಯನ್ಸಿಗೂ ಈಗಿನ ಎಫಿಷಿಯನ್ಸಿಗೂ ಬಹಳ ಕಷ್ಟ ಆಗುತ್ತೆ. ಮದುವೆ ಆಗಿ ಬಂದು ಒಂದು ಹೊಸ ಹುಡುಗಿ ಮನೆಯಲ್ಲಿ ಬರ್ತಿದ್ದಾನೆ, ಕಾಫಿ ಮಾಡ್ಬೇಕಾದ್ರೆ ತುಂಬಾ ಗಡಗಡ ನಡ್ಕೊಂಡು ಇದು ಅಥವಾ ಆಗಿ ಕಾಫಿ ಸರಿಯಾಗಿ ಆಗ್ದಲೇ ಇರ್ಬೋದು, ಇದಾಗ್ದಲೇ ಇರ್ಬೋದು. ಹಾಗೆ ಒಂದು 5 ವರ್ಷ ಕಳೀತಿದ್ದ ಹಾಗೆ 10 ಜನ ಬಂದ್ರೆ ಅಡುಗೆ ಮಾಡೋ ಕೆಪಾಸಿಟಿ ಬೇಕಾದಷ್ಟು ಇದು ಎಲ್ಲದೂ ದಕ್ಷತೆ ಅಂದ್ರೆ ಅವಳ ಎಫಿಷಿಯನ್ಸಿ ಅಷ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾಕೆ ಜನಗಳನ್ನು ಸ್ಟಡಿ ಮಾಡಿರ್ತಾಳೆ, ಅವಳ ಕೆಲಸದಲ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆಫೀಸಲ್ಲಿ ಮೊದಲನೇ ದಿವಸ ಹೋದಾಗ ಮಾಡಿದ ಕೆಲಸಕ್ಕೂ ಒಂದು 10 ವರ್ಷ ಆದ್ಮೇಲೆ ಆ ಕೆಲಸಗಳೆಲ್ಲ ಲೆಫ್ಟ್ ಹ್ಯಾಂಡ್ ಕೆಲಸ ಅಂದ್ರೆ ಬಾಯಿ ಹತ್ಕ ಕೆಲಸ ಅಂತೀವಲ್ಲ, ಆ ತರ ಅದ್ರ ಪಾಡ್ಗದ ಕೆಲಸ ಆಗ್ತಾ ಇರುತ್ತೆ. ನಾನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾ ಅದನ್ನ ಎಫಿಷಿಯನ್ಸಿ ಅಂತ. ಆ ತರ ಆತ್ಮಜ್ಞಾನ ಬರ್ತಿದ್ದ ಹಾಗೆ ಇದೇ ಪ್ರಪಂಚದಲ್ಲಿ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊರಗಡೆ ಪ್ರಪಂಚದಿಂದ ನನಗೇನು ಬೇಕು ಅಂತ ಅನ್ಸೋದಿಲ್ಲ. ಆ ಸ್ಟೇಜ್ ಅಲ್ಲಿ ನನಗೆ ನಂತರ ಇರೋದ್ರೊಳಗೇನೆ ಸೆಲ್ಫ್ ಸಫಿಷಿಯನ್ಸಿ ಅಂತ ಹಾಗೆ ಮೈಂಡ್ ಕಾಮ್ ಆಗಿರುತ್ತೆ. ಮೈಂಡ್ ಕಾಮ್ ಆಗಿರ್ಬೇಕಾದ್ರೆ ಇದೆಲ್ಲದೂ ಮೊದಲು 5 ಆಗ್ಬೇಕು, 4 ಆಗ್ಬೇಕು. ಹಾಗಾಗಿ ಎಮೋಷ್ನಲಿ ಡಿಸ್ಟರ್ಬ್ ಆಗಿರೋ ಮೈಂಡ್, ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ರೆ ಹೇಗೆ ನಡ್ಕೊಂಡು ಹೋಗಕ್ಕಾಗಲ್ಲ, ಕಾಲು ಕುಂಟಾಗಿದ್ರೆ, ಕೈ ಇದಾಗಿದ್ರೆ ಒಂದು ಭಾರ ಎತ್ತಕ್ಕಾಗಲ್ಲ, ಹೇಗಾಗಲ್ಲ. ಮನಸ್ಸು ಎಮೋಷ್ನಲಿ ಡಿಸ್ಟರ್ಬ್ ಆಗಿದ್ರೆ ನನ್ನ ಜೀವನ ನಿರ್ವಹಣೆ ಮಾಡೋದು ಡೈಲಿ ಜನಗಳ ಜೊತೆ ಮೂವ್ ಮಾಡ್ತಾ ಇರೋ ಕೆಲಸಗಳನ್ನ ಮಾಡೋದು ಅದು ಎಮೋಷನಲ್ ಹ್ಯಾಂಡಿಕ್ಯಾಪ್ ಅಂತ ಹೇಳ್ಬೋದು. ಹ್ಯಾಂಡಿಕ್ಯಾಪ್ ಮೈಂಡೇ ಹ್ಯಾಂಡಿಕ್ಯಾಪ್ ಆಗಿದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಲ್ರಿಗೂ ಗೊತ್ತಾಗುತ್ತೆ, ಮೈಂಡ್ ಹ್ಯಾಂಡಿಕ್ಯಾಪ್ ಆಗಿದೆ ಅನ್ನೋದು ಯಾರಿಗೂ ಗೊತ್ತೇ ಆಗಲ್ಲ, ಹಾಗೆ ಸಂಕಟ ಪಡ್ತಾ ಇರ್ತದೆ. ಹಾಗಾಗಿ ಈ ಎಮೋಷನಲ್ ಬ್ಯಾಲೆನ್ಸ್ ನ ತಗೊಂಬರೋದೇನಿದೆ ಅದನ್ನ ನಾವು ಮಾಡ್ಬೇಕಾಗಿರೋದಿಲ್ಲ. ಅದು ಆತ್ಮಜ್ಞಾನ ಪಡ್ಕೊಳ್ತಾ ಎಮೋಷನಲ್ ಬ್ಯಾಲೆನ್ಸ್ ಬರುತ್ತೆ. ಸೊ ಹಾಗಾಗಿ ನಾವು ಬರೀ ಇಂಟೆಲಿಜೆನ್ಸು, ನಾನು ಯೂನಿವರ್ಸಿಟಿ ಎಜುಕೇಶನ್ ಮಾಡಿದ್ದೀನಿ, ನಾನು ಕಂಪ್ಯೂಟರ್ ಇಲ್ದಲೇನೆ ಕ್ಯಾಲ್ಕುಲೇಷನ್ ಮಾಡ್ತೀನಿ, ಇದೆಲ್ಲ ಇಂಟೆಲಿಜೆಂಟ್ ಕೋಷಂಟ್ ಅಂತ ಹೇಳ್ತಾರೆ. ಇಂಟೆಲಿಜೆಂಟ್ ಕೋಷಂಟ್ ಅನ್ನೋದು ಅಷ್ಟು ಯಾವಾಗಲೂ ಕೆಲಸಕ್ಕೆ ಬರಲ್ಲ, ಯಾಕೆಂದ್ರೆ ಇಂಟೆಲಿಜೆನ್ಸ್ ಕೋಷಂಟ್ಗಿನ್ನ ಎಮೋಷನಲ್ ಕೋಷಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಂಟೆಲಿಜೆಂಟ್ ಕೋಷಂಟು ನೀವು ಬಹಳ ಬುದ್ಧಿವಂತರು ಇರ್ಬೋದು, ಆದರೆ ನಿಮಗೆ ಎಮೋಷನಲಿ ಡಿಸ್ಟರ್ಬ್ ಆದರೆ ನಿಮ್ಮ ಬುದ್ಧಿವಂತಿಕೆ ಯಾವುದು ಕೆಲಸಕ್ಕೆ ಬರಲ್ಲ, ಅದನ್ನು ಕನ್ಸಲ್ಟೇ ಮಾಡಲ್ಲ. ಆ ಎಮೋಷನ್ ನಿಮಗೆ ಏನಾಗುತ್ತೆ, ಹಳ್ಳ ಹಸುತ್ತೆ. ಹಾಗಾಗಿ ನಿಮ್ಗೆ ಸಿಟ್ಟು ಬಂದಾಗ ನಿಮ್ಮ ತಲೆನಲ್ಲಿ ಏನಿದೆ, ನಿಮ್ಗೆ ಏನು ಬುದ್ಧಿಶಕ್ತಿ ಇದೆ, ಮಾಡಬಾರ್ದಿರೋ ಏನೋ ಮಾತಾಡ್ತೀರಾ, ಆಡದಲ್ಲೇ ಇರೋದು ಆಡ, ಕೈಲಿ ಇರೋದನ್ನು ತಗೊಂಡ್ರೆ ಒಡೆದೋಗುತ್ತೆ, ಬಿಸಾಕ್ಬಾರ್ದು ಈ ಪದಾರ್ಥ ಅಂದ್ರೆ ಬಿಸಾಕ್ತೀರಾ, ಅವ್ರು ಹೊಡೆದ್ರೆ ನೋವಾಗುತ್ತೆ ಅಂತ ಎಲ್ಲ ಮಾಡ್ತೀರಾ ಅಂದ್ರೆ ಎಮೋಷನಲಿ ಸರಿ ಇಲ್ಲ ಅಂದ್ರೆ IQ ಇದ್ರೆ ಏನ್ ಪ್ರಯೋಜನ. IQ ಇಂಟೆಲಿಜೆನ್ಸ್ ಎಲ್ಲ ಇದ್ರು, ನಾನು ಯೂನಿವರ್ಸಿಟಿ ಡಬಲ್ ಗ್ರಾಜುಯೇಟ್ ಆಗಿದ್ರು, IQ ಇಲ್ಲ ಅಂತಂದ್ರೆ ಅವನ ಲೈಫ್ ಸರಿ ಇಲ್ಲ. ಹಾಗಾಗಿ IQ ಅಂದ್ರೆ ಎಮೋಷನಲ್ ಕೋಷಂಟ್ ಅನ್ನೋದನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಆ ಬೆಳೆಸ್ಕೊಳ್ಳೋದಕ್ಕೆ ಯೂನಿವರ್ಸಿಟಿ ಎಜುಕೇಶನ್ ಅಲ್ಲ ಆಗಲ್ಲ. ಹಾಗಾಗಿ ಆತ್ಮಜ್ಞಾನಕ್ಕೆ ಬಂದಾಗ ಈ ಆತ್ಮಜ್ಞಾನ ವೇದಾಂತ ಜ್ಞಾನದಲ್ಲಿ ಇದಾಗುತ್ತೆ. ಸಾಮಾನ್ಯಕ್ಕೆ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತೀವಿ ನಾವು. ವೈರಸ್ ಅಟ್ಯಾಕ್ ಏನಾಗಿದೆ ಅಂದ್ರೆ, ವೈರಸ್ ಅನ್ನೋದು ಸ್ಪೆಲ್ಲಿಂಗ್ WVIRUS ಅಂತ ಹೇಳ್ತಾರೆ. ಈ ವೈರಸ್ ಅಟ್ಯಾಕ್ ಆಗಿದೆ ಅಂದ್ರೆ, ವೈರಸ್ ಅನ್ನ ವಿ ಅಂದ್ರೆ ವೈಟಲ್, ಐ ಅಂದ್ರೆ ಇನ್ಫಾರ್ಮೇಶನ್, ಆರ್ ಅಂದ್ರೆ ರಿಸೋರ್ಸಸ್, ಯು ಅಂದ್ರೆ ಅಂಡರ್, ಸೀಜ್ ಅಂದ್ರೆ ಅದು ಸೀಜ್ ಆಗಿದೆ ಅಂತಂದ್ರೆ ಟೆರರಿಸ್ಟ್ ಎಲ್ಲ ಅಟ್ಯಾಕ್ ಮಾಡಿದ್ದಾರಲ್ಲ ಆ ತರ. ವೈರಸ್ ಅಂದ್ರೆ ವೈಟಲ್, ಇನ್ಫಾರ್ಮೇಶನ್, ರಿಸೋರ್ಸಸ್, ಅಂಡರ್ ಸೀಜ್ ಅಂದ್ರೆ ವೈರಸ್ ಅಂತ. ಸೊ ಇದು ಕಂಪ್ಯೂಟರ್ಗೆ ಅವಾಗವಾಗ ಟೆಂಪರೇಚರ್ ಜಾಸ್ತಿ ಆದ್ರೆ ವೈರಸ್ ಅಟ್ಯಾಕ್ ಆಗಿ ಹ್ಯಾಂಗ್ ಆಗುತ್ತೆ, ಅಥವಾ ಬೇರೆ ಹೊರಗಡೆಯಿಂದ ಯಾರೋ ವೈರಸ್ ಬಿಟ್ಟಿದ್ರೆ ಆದ್ರೂ ನಮ್ಮ ಕಂಪ್ಯೂಟರ್ ಬಂದು ಹ್ಯಾಂಗ್ ಆಗುತ್ತೆ,
ಸೊ ಹಾಗಾಗಿ ಅವಾಗ ಅವಾಗ ಆಂಟಿ ಸ್ಕ್ಯಾನ್ ಆಂಟಿ ವೈರಸ್ ಸ್ಕ್ಯಾನಿಂಗ್ ಮಾಡ್ತಾ ಇರಬೇಕು. ನಮ್ಮ ಮನಸ್ಸಿಗೆ ಕೂಡ ಕಂಪ್ಯೂಟರ್ ತರ ಕೆಲಸ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಯಾರೋ ಏನೋ ಅಂದ್ರು ಅಂತಿದ್ದಾಗೆ ಅದು ವೈರಸ್ ಅಟ್ಯಾಕ್ ಆಗುತ್ತೆ. ವೈರಸ್ ಅಟ್ಯಾಕ್ ಆಗ್ತಿದ್ದಾಗೆ ನಮಗೆ ಎಮೋಷನಲ್ ಡಿಸ್ಟರ್ಬೆನ್ಸ್ ಬರುತ್ತೆ. ಕಂಪ್ಯೂಟರ್ ಆದರೆ ಹ್ಯಾಂಗ್ ಆಗುತ್ತೆ, ಇಲ್ಲಿ ನಮ್ಮ ಇಂಟೆಲಿಜೆನ್ಸ್ ಏನಾಗುತ್ತೆ ಅದು ಹ್ಯಾಂಗ್ ಆಗುತ್ತೆ, ಐ ಕ್ಯೂ ಹ್ಯಾಂಗ್ ಆಗುತ್ತೆ. ಐ ಕ್ಯೂ ಹ್ಯಾಂಗ್ ಆದರೆ ನಾವು ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಏನು ಪ್ರಯೋಜನ ಆಗುತ್ತೆ. ಹಾಗಾಗಿ ನಮ್ಮ ಬ್ರೈನ್ನಲ್ಲಿ ಏನಿದೆ ಆ ಇನ್ಫಾರ್ಮೇಷನ್ ಎಲ್ಲ ನೋಡೋಕ್ಕಾಗಲ್ಲ, ಅದನ್ನು ಉಪಯೋಗಿಸೋಕ್ಕಾಗಲ್ಲ. ಅಷ್ಟೊತ್ತಿಗೆ ನನ್ನ ಮೈಂಡನ್ನು ಹೈಜಾಕ್ ಮಾಡಿರೋವಂಥ ಟೆರರಿಸ್ಟ್ಗಳು ಏನಿದೆ ಈ ಎಮೋಷನ್ಗಳು ಅದು ನನ್ನ ಹಳ್ಳ ಹಾಕ್ಸಿಬಿಟ್ಟಿದೆ. ಕೆಳಗಡೆ ಪ್ರಪಾತಕ್ಕೆ ಆಡ್ದಲೆ ಆಡಬಾರ್ದಲೇ ಇರೋ ಮಾತ್ರ ಆಡಿಸ್ಬಿಟ್ಟು ಇನ್ನು 10 ವರ್ಷ ಆ ಮಾತಿಗೆ ಕೊರಕ್ತಾ ಇರೋ ಥರ ಮಾಡ. ಹಾಗಾಗಿ ಈ ವೈರಸ್ನ ನಾವು ರಿಮೂವ್ ಮಾಡಬೇಕಾದ್ರೆ ಆ್ಯಂಟಿ ವೈರಸ್ ಬೇಕು. ಆ್ಯಂಟಿ ವೈರಸ್ ಪ್ರೋಗ್ರಾಮ್ ಅಂತಂದರೆ ವೇದಾಂತ. ಹಾಗಾಗಿ ಬರೀ ಐ ಕ್ಯೂ ಇದ್ದರೆ ಸಾಕಾಗಲ್ಲ. ಕೆಲವು ಸಲ ನನ್ನ ಹತ್ರ ಐ ಕ್ಯೂ ಇಲ್ಲದೆ ಹೋದರೂ ಪರವಾಗಿಲ್ಲ, ನಾನು ಶಾಂತವಾಗಿದ್ದರೆ ಈತನಿಗೆ ಇವನಿಗೆ ತುಂಬ ಬುದ್ಧಿವಂತಿಕೆ, ಅವನ ಬುದ್ಧಿವಂತಿಕೆನ ನಾನು ಕೇಳಿದ್ರೆ ಹೇಳ್ತಾನೆ ಅಂತ ಹೇಳಿ ಅವನ ಬುದ್ಧಿವಂತಿಕೆನ ನಾನು ಕೇಳಿ ತಿಳ್ಕೊಂಡು ನಾನು ಅದರಿಂದ ಜೀವನ ಮಾಡ ನಾನೇ ಎಲ್ಲದರೊಳಗೂ ಬುದ್ಧಿವಂತ ಆಗಬೇಕಾಗಿಲ್ಲ. ನಾನು ಈ ಕ್ಯೂನಲ್ಲಿ ಚೆನ್ನಾಗಿರ್ಬೇಕು, ನಾನು ಎಮೋಷನಲ್ ಕ್ವೋಷಂಟ್ ಚೆನ್ನಾಗಿರ್ಬೇಕು. ಎಷ್ಟೋ ಜನ ವೈಸ್ ಪ್ರೆಸಿಡೆಂಟ್ಗಳು, ಎಷ್ಟೋ ಜನ ಜನರಲ್ ಮ್ಯಾನೇಜರ್ಸು ಅಥವಾ CEOಗಳು ಅವ್ರ ಐ ಕ್ಯೂಗಿನ್ನ ಈ ಕ್ಯೂ ಜಾಸ್ತಿ ಇರೋದ್ರಿಂದ ಅವರು ಎಲ್ಲ ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರನೇ ಇದೆಯಾ ನಾಲೆಡ್ಜು ಇಲ್ಲ, ಬೇರೆಯವ್ರ ಹತ್ರ ನಾಲೆಡ್ಜ್ ಇರೋದನ್ನ ಉಪಯೋಗಿಸ್ಕೊಂಡು ಒಂದು ಆರ್ಗನೈಸೇಷನ್ ಸಂಸ್ಥೆ ಮತ್ತು ಎಲ್ಲರನ್ನು ಒಂದು ಹಂತದಲ್ಲಿ ಇಟ್ಕೊಂಡಿರುವಂತ ಕೆಪಾಸಿಟಿ ಇಟ್ಕೊಂಡಿರುವ ಆ ಥರ ಇರೋರು ವೈಸ್ ಪ್ರೆಸಿಡೆಂಟ್ ಜಾಗ ಆ ಥರಕ್ಕೆ ಹೋಗ್ಬೋದು. ಹಾಗೆ ನಮ್ಮಲ್ಲವೇ ನಾವು ಐ ಕ್ಯೂ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡಿದ್ರೆ ಆಗೋದಿಲ್ಲ. ಹಾಗಾಗಿ ಈ ಕ್ಯೂನ ಬೆಳೆಸ್ಕೋಬೇಕಾದ್ರೆ ಈ ಜ್ಞಾನ ಬೇಕು, ಅಲ್ಲಿಗೆ ನಿಂತರೆ ಸಾಕಾಗೋದಿಲ್ಲ. ಈ ಕ್ಯೂನಲ್ಲೂ ಎಮೋಷ್ನಲ್ನ ಒಂದೇ ಥರ ಮೇಂಟೈನ್ ಮಾಡೋಕೆ ಆಗದಲ್ಲೇ ಇರೋದ್ರಿಂದ SQ ಅಂತ ಹೇಳ್ತಾರೆ, ಸ್ಪಿರಿಚುವಲ್ ಕ್ವೋಷಂಟ್ ಅಂತ. ಸ್ಪಿರಿಚುವಲ್ ಕ್ವೋಷಂಟ್ ಅಂದರೆ ನಮ್ಮಲ್ಲಿ ಸಾಧನ ಚತುಷ್ಟಯದಲ್ಲಿ ಅಥವಾ ಅಷ್ಟಾಂಗ ಯೋಗದಲ್ಲಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನನ್ನ ಸ್ಪಿರಿಚುವಲ್ ಕ್ವೋಷಂಟ್ SQ ಸ್ಟ್ರಾಂಗ್ ಆಗಿ ನನ್ನ ಯಾರು ಅಲ್ಲಾಡ್ಸೋಕ್ಕೆ ಆಗಲ್ಲ, ನನ್ನ ಮನಸ್ಸಿಗೆ ಯಾವುದೂ ನೋವೇ ಆಗಲ್ಲ, ಯಾರು ಏನಂದ್ರೂ ನನಗೇನು ಅನಿಸಲ್ಲ. ಯಾಕೆಂದರೆ ನನ್ನ ಎಕ್ಸ್ಪೆಕ್ಟೇಷನ್ನೇ ಇಲ್ಲ, ನನ್ನ ಅವ್ರು ಹಾಗೆ ಅನ್ನಬಾರ್ದು ಅಂತಂದಾಗ ಅವ್ರು ಹಾಗೆ ಅಂದುಬಿಟ್ರೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ಆಗದಲೇ ಇರೋದ್ರಿಂದ ನನಗೆ ನೋವಾಗಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ನೇ ಇರಲ್ಲ, ಅವ್ರು ಹಾಗಂತ ಇದ್ದಾರೆ ಅಂದರೆ ಅವ್ರು ಹಾಗೆ ಅಂತಾರೆ, ಹೌದು ಅವ್ರು ಇರೋದೇ ಹಾಗೆ ಅಂತ ಅನ್ನೋದನ್ನು ಇರೋದನ್ನು ಇರೋದು ಹಾಗೆ ಒಪ್ಕೊಳ್ಳೋದ್ರಿಂದ ನನ್ನ ಮನಸ್ಸಿಗೆ ಯಾವುದೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಅದನ್ನು ಏನು ಹೇಳ್ತಾರೆ ಅಂದರೆ ನಾವು ಈ ದಕ್ಷತಾ ಪ್ರಾಪ್ತಿ ಅಂದರೆ ನಮ್ಮ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಾವು ಯಾವಾಗಲೂ ಎರಡು ಥರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಂತ ಹೇಳುತ್ತೆ ವೇದಾಂತ. ರಿಸೀವರ್ ಅಂಡ್ ರಿಯಾಕ್ಟರ್ ಅಂತ ಹೇಳ್ತೀವಿ, ಕರ್ತ ಅಂಡ್ ಭೋಕ್ತ ಅಂತ ಏನು ಹೇಳ್ತೀವಿ, ರಿಸೀವರ್ ಅಂಡ್ ರಿಯಾಕ್ಟರ್ ಅಂತ. ಸೊ ನಮಗೆ ಯಾವಾಗಲೂ ಯಾವ್ದಾದ್ರು ಇನ್ಪುಟ್ಗಳು ಬರ್ತಾ ಇದ್ರೆ ಅದನ್ನು ರಿಸೀವ್ ಮಾಡ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸು, ಥಿಂಗ್ಸು, ರಿಲೇಟಿವ್ಸು, ಎಕ್ಸ್ಪೀರಿಯನ್ಸು ಇದೆಲ್ಲದ್ರಿಂದನೂ ನಮಗೆ ಇನ್ಪುಟ್ ಬರ್ತಾ ಇದೆ. ಆ ಇನ್ಪುಟ್ ಬರ್ತಾ ಇರೋದ್ರಿಂದ ಆ ಇನ್ಪುಟ್ ಒಳಗಡೆ ಬಂದ ಮೇಲೆ ನಾವು ಹ್ಯಾಪಿ ಆಗಿದ್ದಾಗ ಅದೇ ಇನ್ಪುಟ್ನ ಬೇರೆ ಥರ ಯೂಸ್ ಮಾಡ್ತೀವಿ, ಅನ್ಹ್ಯಾಪಿ ಆಗಿದ್ದಾಗ ಅದೇ ಇನ್ಪುಟ್ನ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಹಾಗಾಗಿ ನಮ್ಮ ಎಮೋಷನ್ಸ್ ಏನಾಗ್ತಾ ಇದೆ, ಹ್ಯಾಪಿ ಅನ್ಹ್ಯಾಪಿ, ಸ್ಯಾಟಿಸ್ಫೈಡ್ ನಾಟ್ ಸ್ಯಾಟಿಸ್ಫೈಡು, ಜಾಯಸ್ಸು ಮಿಸರಬಲ್ಲು, ಟೆರಿಬಲ್ಲು, ಈ ಥರ ನಮ್ಮ ಮೂಡ್ ಎಲ್ಲ ಅಪ್ಸೆಟ್ ಆಗ್ತಾ ಇರುತ್ತೆ. ಯಾಕೆಂದರೆ ನಾವು ರಿಯಾಕ್ಟರ್ ಆಗಿದ್ದೀವಿ, ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ರಿಸೀವ್ ಮಾಡಿದ ರಿಯಾಕ್ಷನ್, ರಿಸೀವ್ ಮಾಡಿದ ಇನ್ಫಾರ್ಮೇಷನ್ನು ನಮ್ಮ ಮೇಲೆ ರಿಯಾಕ್ಟ್ ಆಗ್ತಾ ಇರೋದ್ರಿಂದ ಮೊದಲನೇ ಪರ್ಸನಾಲಿಟಿನ ರಿಸೀವರ್ ರಿಯಾಕ್ಟರ್ ಪರ್ಸನಾಲಿಟಿ. ಆ ರಿಸೀವರ್ ಆಗಿರೋದು ಇನ್ಫಾರ್ಮೇಷನ್ಗಳು ಬರುತ್ತೆ, ಅದು ಬೇಡ ಅಂದ್ರೆ ಆಗಲ್ಲ. ಆ ಬಂದಿದ್ದ ಇನ್ಫಾರ್ಮೇಷನ್ ಮೇಲೆ ನಾನು ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ ನಂದೊಂದು ಪರ್ಸನಾಲಿಟಿ ಈ ರಿಸೀವರ್ ರಿಯಾಕ್ಟರ್ ಪರ್ಸನಾಲಿಟಿನ ನಮ್ಮ ಸನಾತನ ಧರ್ಮದಲ್ಲಿ ಭೋಕ್ತ ಅಂತ ಕರೆದಿದ್ದಾರೆ. ಅನುಭವಿಸೋನು ಅಂತ ಹೇಳ್ತೀವಲ್ಲ ಭೋಕ್ತ ಅಂತ. ಈ ಭೋಕ್ತ ಅನ್ನೋದು ಅವನು ಎಮೋಷನಲಿ ಡಿಸ್ಟರ್ಬ್ ಆಗ್ತಾ ಆಗ್ತಾ ಅವನಿಗೆ ರಾಗ ದ್ವೇಷ ಅಂತಂದರೆ ಅಟ್ಯಾಚ್ಮೆಂಟು, ಹೇಟ್ರೆಡ್ನೆಸ್ಸು, ಲೈಕು, ಡಿಸ್ಲೈಕು ಎಲ್ಲ ಶುರುವಾಗುತ್ತೆ. ಅದರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ರಿಷಡ್ ವರ್ಗಗಳು ಇದಿಷ್ಟರೊಳಗಡೆ ಸಿಗಾಕೊಳ್ಳೋದ್ರಿಂದ ಈ ಭೋಕ್ತನ ಮನಸ್ಥಿತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನಾನು ದಿನ ಬೆಳಗಾಗಿದ್ದರೆ ಈ ಭೋಕ್ತಾನೇ ನನಗೆ ತೊಂದರೆ ಕೊಡ್ತಾ ಇರುತ್ತೆ. ಈ ರಿಸೀವರ್ ರಿಯಾಕ್ಟರ್ ಮೆಂಟ್ಯಾಲಿಟಿ ಏನಿದೆ, ಈ ರಿಸೀವರ್ ರಿಯಾಕ್ಟರ್ ಪರ್ಸನಾಲಿಟಿ, ಈ ಭೋಕ್ತಾ ಪರ್ಸನಾಲಿಟಿ ಈಸ್ ಗಿವಿಂಗ್ ಮೀ ಡೈಲಿ ಟ್ರಬಲ್. ಸೊ ಆ ಟ್ರಬಲ್ನಿಂದ ನಾನು ಮುಂದೆ ಹೋಗ್ಬೇಕಂದ್ರೆ ಆಧ್ಯಾತ್ಮ ಜ್ಞಾನ, ಅದಕ್ಕೆ ಏನಾಗಬೇಕು, ನನಗೆ ಒಳ್ಳೆ ಕರ್ತ ಆಗಬೇಕು ಅಂತ.
ಸೂರ್ಯಶಿಪ್ಪು ಸರಿಯಾಗಿರಬೇಕು. ಹೇಗೆ ಅಂತಂದ್ರೆ, ನನಗೆ ಬೇಕಾದಷ್ಟು ಅದು ಮಾಡಬೇಕು ಇದು ಮಾಡಬೇಕು, ಲೈಫ್ ಲಾಂಗ್ ಆ ಗೋಲು ಈ ಗೋಲು ಅಂತೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಾನು ಅದು ಮಾಡಬೇಕು, ನನ್ನದು ಏನೇನೋ ಆಸೆಗಳಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅಜೆಂಡಾ ಇಟ್ಕೊಂಡು ನಾನು ಮಾಡ್ತಾ ಇರೋವಂಥ ವ್ಯಕ್ತಿತ್ವದ ಪರ್ಸನಾಲಿಟಿಗೆ ಕರ್ತ ಅಂತ ಡೂಯರ್ ಅಂತ ಹೇಳ್ತಾರೆ. ಸೊ ಡೂಯರ್ಶಿಪ್ ಒಂದು ಕಡೆ ಆದರೆ ಎಂಜಾಯರ್ಶಿಪ್ ಅನ್ನೋದು ಭೋಕ್ತ ಅಂತ ಹೇಳ್ಬೋದು, ಡೂಯರ್ಶಿಪ್ ಅಂಡ್ ಎಂಜಾಯರ್ಶಿಪ್. ಸೊ ನನ್ನ ಎಲ್ಲ ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನೆಲ್ಲದರಿಂದ ತಿರ್ಗಾ ಆನಂದ ಪಡ್ಕೋಬೇಕು ಅಂತ ಮಾಡ್ತಾ ಇರೋದು ಕರ್ತ ಮೆಂಟಾಲಿಟಿ. ಸೊ ಈ ಕರ್ತ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಭೋಕ್ತ ಅನ್ನೋದು ಮನಸ್ಥಿತಿ ಸರಿ ಇರಬೇಕು. ಸೊ ನನಗೆ ಈಗ 5 ನಿಮಿಷದ ಕೆಳಗೆ ಯಾರೋ ಬೈದರು, ಅದರಿಂದ ನನ್ನ ಮನಸ್ಸು ಹಾಳಾಗಿದೆ, ಈಗ ನಾನು ಮಾಡಬೇಕಾಗಿರೋ ಕೆಲಸನ ಸರಿಯಾಗಿ ಮಾಡೋಕೆ ಆಗ್ತಾ ಇಲ್ಲ, ಹಾಗಾಗಿ ಇವತ್ತು ಮಾಡೋ ಎಲ್ಲ ಕೆಲಸಗಳು ಹಾಳಾಯಿತು. ಅಂದರೆ ಈಗಿನ ಕರ್ತ ಯಾರು ಅಂತಂದರೆ, ಹಾಗೆ 5 ನಿಮಿಷದ ಕೆಳಗೆ ಆಗಿರೋ ಭೋಕ್ತಾನೇ ಈಗ ಆಗ್ತಾ ಇರೋ ಕರ್ತ, ಆ ಭೋಕ್ತಾನೇ ನೆಕ್ಸ್ಟ್ ಕರ್ತ ಆಗಿ ಕನ್ವರ್ಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಈ ಭೋಕ್ತಾ ಕರ್ತ ಅನ್ನೋದು ಸೈಕ್ಲಿಕ್ ಆಗಿ ಒಂದಾದ್ಮೇಲೆ ಒಂದಾದ್ಮೇಲೆ ಬರ್ತಾ ಇರುತ್ತೆ. ಹಾಗಾಗಿ ರಿಸೀವರ್ ರಿಯಾಕ್ಟರ್ಗೂ ಡೂಯರ್ ಅಂಡ್ ಎಂಜಾಯರ್ಗೂ ಒಂದು ಕನೆಕ್ಟೆಡ್ ಲಿಂಕ್ ಇದೆ. ಹಾಗಾಗಿ ರಿಸೀವರ್ ಎಕ್ಸ್ಪೀರಿಯನ್ಸಸ್ ಏನಿದೆ, ಅದನ್ನು ಪರ್ಫಾರ್ಮರ್ಸ್ ಆಫ್ ಆಕ್ಷನ್ ಏನಿದೆ, ಅವನು ಡೂಯರು ಮತ್ತು ಕರ್ತ ಮತ್ತು ಭೋಕ್ತ ಅವರಿಬ್ಬರ ರಿಲೇಷನ್ಶಿಪ್ಪು ಸರಿ ಇರೋ ಹಾಗೆ ನಾವು ಮಾಡ್ಕೋಬೇಕಾದ್ರೆ ನಮ್ಮ ಯಾವ ಎಜುಕೇಷನಿಂದ ಮಾಡೋಕ್ಕಾಗುತ್ತೆ. ಈ ಒಂದು ಸೈಕಾಲಜಿ ಅಥವಾ ಈ ಒಂದು ಇದನ್ನ ನಮಗೆ ನಮಗೆ ಗೊತ್ತಿಲ್ಲದೇ ನಮ್ಮನ್ನ ಸರಿ ಮಾಡ್ತಾ ಇದೆ ಅಂತಂದ್ರೆ, ಹಾಗಾಗಿ ಭೋಕ್ತನ್ನು ಸರಿ ಮಾಡುತ್ತೆ, ಕರ್ತನ್ನು ಸರಿ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ನಮ್ಮ ಮನಿ ಪ್ರಾಬ್ಲಮ್ಸ್ ಈಗ ಏನಂತ ಅಂದ್ಕೊಳ್ತಾ ಇದ್ದೀವಿ ಅದೆಲ್ಲ ಪ್ರಾಬ್ಲಮ್ಗಳು ಅದರಷ್ಟೇ ಸರಿ ಆಗ್ತಾ ಹೋಗುತ್ತೆ. ಹಾಗಾಗೋದ್ರಿಂದ ಮೈಂಡ್ ಡಿಸ್ಟರ್ಬ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಭೋಕ್ತಾ ಈಸ್ ಡಿಸ್ಟರ್ಬ್ ಆಗ್ಬಿಟ್ರೆ ಕರ್ತ ಆಲ್ಸೋ ವಿಲ್ ಗೆಟ್ ಡಿಸ್ಟರ್ಬ್. ಹಾಗಾಗಿ ಭೋಕ್ತಾ ಅನ್ನೋನು ಡಿಸ್ಟರ್ಬ್ ಆಗ್ದಲೇ ಇರೋ ಥರ, ಅಂದರೆ ಅನುಭವಿಸೋನು ಡಿಸ್ಟರ್ಬ್ ಆಗ್ದಲೇ ಇರೋ ಥರ ಮನಸ್ಥಿತಿ ಇಟ್ಕೊಳ್ಬೇಕು. ಸಿಕ್ಕಾಪಟ್ಟೆ ಜ್ಞಾನ ಬೇಕು. ಆ ಜ್ಞಾನ ಇಟ್ಕೊಂಡಾಗ ಭೋಕ್ತಾ ಚೆನ್ನಾಗಿದ್ದಾನೆ ಅಂದರೆ ಅವ್ನು ಮಾಡೋ ಕರ್ತ ಅಂದರೆ ಡೂಯರ್ ಎಲ್ಲದೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅವ್ನು ಮಾಡಿದ್ದೆಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂದರೆ ರಿಸಲ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ. ಹಾಗಾಗಿ ಕರ್ತ ಭೋಕ್ತ ರಿಲೇಷನ್ಶಿಪ್ ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದನ್ನು ಕೊನೆಗೆ ದಕ್ಷತಾ ಪ್ರಾಪ್ತಿ ಅಂತ ಹೇಳ್ತಾರೆ. ಆಘಾತ ನಿವೃತ್ತಿ ಆದಮೇಲೆ ಈ ದಕ್ಷತಾ ಪ್ರಾಪ್ತಿ ನಾಲ್ಕು ಆದಮೇಲೆ ನಮಗೆ ದಕ್ಷತೆ ಖಂಡಿತ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಇಂಪ್ರೂವ್ಮೆಂಟ್ ಆಫ್ ಎಫಿಷಿಯನ್ಸಿ ಆಗುತ್ತೆ. ಹಾಗಾಗಿ ನಾವು ತತ್ವಬೋಧ ಆಗಲಿ ಆತ್ಮಜ್ಞಾನ ಆಗಲಿ ಎಲ್ಲದನ್ನು ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಮನಸ್ಸು ಶಾಂತವಾಗಿ ಬೇಕಾದಷ್ಟನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋದು. ಅದಷ್ಟೇ ಪ್ರಾಬ್ಲಮೇ ಬರಲ್ಲ. ಪ್ರಾಬ್ಲಮ್ ಬಂದ ನಾವು ಪ್ರಾಬ್ಲಮ್ ಅಂದ್ಕೊಂಡ ಮೇಲೆ ಆ ಪ್ರಾಬ್ಲಮ್ ಆಗುತ್ತೆ. ನಾವು ಪ್ರಾಬ್ಲಮೇ ಅನ್ಕೊಳ್ದಲೇ ಇರೋ ಸ್ಟೇಜಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅದು ಹಾಗೇ ನಡೀತಾ ಇರುತ್ತೆ. ಆದರೆ ಅದನ್ನು ನಾನು ಇವಾಗ ಪ್ರಾಬ್ಲಮ್ ಅಂದ್ಕೋತಾ ಇದ್ದೀನಿ, ಆವಾಗ ಅದು ಪ್ರಾಬ್ಲಮ್ ಅಂತ ಅಂತ ಅದು ರೆಕಗ್ನೈಸೇ ಮಾಡೋಕೆ ಹೋಗಲ್ಲ ಮೈಂಡ್. ಆ ಸ್ಟೇಜಲ್ಲಿ ಏನಾಗುತ್ತೆ, ಇದಾಗುತ್ತೆ. ಫಾರ್ ಎಕ್ಸಾಂಪಲ್ಲು ಒಂದು ಮಗು ಎಕ್ಸಾಮಿಗೆ ಹೋಗ್ತಾ ಇದೆ ಅಂತಂದರೆ, ಒಂದು ಇನ್ನೊಂದು 2 ನಿಮಿಷ 5 ನಿಮಿಷದಲ್ಲಿ ಎಕ್ಸಾಮಿನೇಷನ್ಗೆ ಹೋಗ್ತಾ ಇದೆ ಅಂದರೆ ಎಕ್ಸಾಮಿನೇಷನ್ ಪೇಪರ್ನಲ್ಲಿ ಹೋಗಿದೆ SLC ಅಂತ ಇಟ್ಕೊಳ್ಳೋಣ. ಹೋಗಿ ಕೂತ್ಕೊಳ್ತಿದ್ದಾಗೆ ಮಗುಗೆ ಎಲ್ಲ ಚೆನ್ನಾಗಿ ಓದ್ಕೊಂಡಿದೆ, ನೋಡಿದ್ರೆ ಮೊದಲನೇ ಕ್ವಶನ್ ಪೇಪರ್ಲಿ ಮೊದಲನೇ ಕ್ವಶನ್ನೇ ಆನ್ಸರ್ ಮಾಡೋಕ್ಕೆ ಬರಲ್ಲ. ಸೊ ಏನಾಯಿತು, ಅದು ಭೋಕ್ತ. ಅಲ್ಲಿ ಏನಾಯಿತು, ಅದಕ್ಕೆ ಆಲ್ರೆಡಿ ಬೆವರಕ್ಕೆ ಶುರುವಾಯಿತು, ಆಗಲೇ ಗಂಟ್ಲಲ್ಲಿ ಗಂಟ್ಲು ಒಣಗಕ್ಕೆ ಶುರುವಾಯಿತು, ನೀರು ಬೇಕು ಅನ್ನತ್ತೆ, ಆಮೇಲೆ ಕಣ್ಣೆಲ್ಲ ಮಂಜಾಗಕ್ಕೆ ಶುರುವಾಗುತ್ತೆ. ಆ ಕ್ವಶನ್ಗೆ ಆನ್ಸರ್ ಬರದೇ ಇರೋದ್ರಿಂದ ಆ ಭೋಕ್ತ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿದ್ದಾನೆ. ಸೊ ರಿಯಾಕ್ಟರ್, ರಿಸೀವರ್ ಅಂಡ್ ರಿಯಾಕ್ಟರ್. ರಿಸೀವರ್ ಅಂದರೆ ಮೊದಲನೇ ಕ್ವಶನ್ನ ರಿಸೀವ್ ಮಾಡ್ತು, ರಿಯಾಕ್ಷನ್ನು ಅಲ್ಲೇ ತಕ್ಷಣ ಆಯಿತು, ನನಗೇನು ಗೊತ್ತಿಲ್ಲ ಅಂತ. ಹಾಗಾಗಿ ಅದಕ್ಕೆ ಕೈಕಾಲೆಲ್ಲ ಓಡೋದೇ ನಿಂತು ಹೋಗಿ ಮನಸ್ಸಲ್ಲಿ ಎಷ್ಟೊಂದು ತಿಳ್ಕೊಂಡಿದ್ದೆಲ್ಲ ಅದು ಜ್ಞಾಪಕಕ್ಕೆ ಬರದಲ್ಲೇ ಇರೋ ಥರ ಹೋಗಿ ಆಗೋಯ್ತು. ಎರಡನೇ ಪ್ರಶ್ನೆ ನೋಡುತ್ತೆ, ಎರಡನೇ ಪ್ರಶ್ನೆನಲ್ಲಿ ಕರ್ತ ಪ್ರಶ್ನೆ ಓದಬೇಕದು. ಕರ್ತ ಓದಿ ಅದನ್ನ ಓದ್ತಿದ್ದಾಗೇನೆ ಇದು ಗೊತ್ತಿಲ್ಲ ನನಗೆ, ಮೂರನೇ ಪ್ರಶ್ನೆ ಅದು ಗೊತ್ತಿಲ್ಲ ಅಂತ ಆ ಥರ ಶುರುವಾಗ್ಬಿಟ್ಟು ಆ ಹೋಲ್ ಪ್ರಶ್ನೆ ಪತ್ರಿಕೆನಲ್ಲಿ ಎಲ್ಲಾದು ಗೊತ್ತಿರೋದಿದ್ರುವೆ ಮೊದಲನೇ ಪ್ರಶ್ನೆ ಮಾತ್ರ ಗೊತ್ತಿಲ್ಲ, ಗೊತ್ತಿರೋದೆಲ್ಲ ಗೊತ್ತಿರೋ ಆನ್ಸರ್ ಇದ್ರು ಗೊತ್ತಿಲ್ಲದಲೇ ಇರೋ ಥರ ನಮ್ಮಲ್ಲಿ ಪರ್ಫಾರ್ಮ್ ಮಾಡೋಕೆ ಆಗ್ದಲೇ ಇರೋ ಥರ. ಅದು ಹೇಗೆ ಆಗ್ತಾ ಇದೆ ಅಂದರೆ ಕರ್ತ ಭೋಕ್ತ ರಿಲೇಷನ್ಶಿಪ್ ಆ ಮನಸ್ಥಿತಿ ತಕ್ಷಣ ಚೇಂಜ್ ಆಗಿದ್ದರಿಂದ ನಿಮ್ಮ IQ ಎಲ್ಲೋ ಹೊರಟೋಯ್ತು, EQ ಎಲ್ಲೋ ಇರೋದ್ರಿಂದ IQ ಹೊರಟೋಯ್ತು. ಹಾಗಾಗಿ EQ ಮತ್ತು IQನ ಸರಿ ಮಾಡ್ಕೊಳ್ಳೋದಕ್ಕೆ SQ ಬೇಕು ಅಂತ, ಸ್ಪಿರಿಚುವಲ್ ಕ್ವೋಷಂಟ್ ಅಂತ. ಅದು ಮಾಡ್ಕೊಳ್ಳೋದ್ರಿಂದ
ಆ ಮಗು ಕರೆಕ್ಟ್ ಆಗಿ ಎಕ್ಸಾಮ್ ಅನ್ನ ಸರಿಯಾಗಿ ಬರೀಬಹುದು. ಸ್ಪೋರ್ಟ್ಸ್ ಅಲ್ಲಿ ಕೂಡ ಒಬ್ಬ ಸರಿಯಾಗಿ ಆಗ್ಬೇಕಾದ್ರೆ ಅವನ ಕರ್ತಾ ಭೋಕ್ತ ರಿಲೇಷನ್ಶಿಪ್ ನ ಸರಿ ಮಾಡ್ಕೋಬೇಕು. ಅದರಿಂದ ಅವನಿಗೆ ಪ್ಯಾನಿಕ್ ಅಟ್ಯಾಕ್ ಆಗಲ್ಲ. ಪ್ಯಾನಿಕ್ ಅಟ್ಯಾಕ್ ಆಗ್ದಲೇ ಇರೋದ್ರಿಂದ ಅವನು ಸರಿಯಾಗಿ ಜೀವನನ ನಿರ್ವಹಣೆ, ಕನ್ಫ್ಯೂಷನ್ ಇರಲ್ಲ, ಅವನಿಗೆ ಯಾವುದೋ ಮನಸ್ಸಿಗೆ ಆಘಾತ ಆಗಲ್ಲ. ಇದೆಲ್ಲ ಆಗ್ದಲೇ ಇದ್ರೆ ಅವನ ದಕ್ಷತೆ ಜಾಸ್ತಿ ಆಗಿದೆ ಅಂತ ತಾನೆ, ಅವನಿಗೆ ಅವನ ಕೆಪಾಸಿಟಿ ಎಫಿಷಿಯನ್ಸಿ ಜಾಸ್ತಿ ಆಗಿದೆ ಅಂತ ತಾನೆ. ಹಾಗಾಗಿ ದಕ್ಷತಾ ಪ್ರಾಪ್ತಿ ಹೇಳ್ತಾರೆ. ಇದು ಐದನೇ ಬೆನಿಫಿಟ್. ನಾಲೆಡ್ಜ್, ಸೆಲ್ಫ್ ನಾಲೆಡ್ಜ್ ನ ಪಡ್ಕೊಳ್ಳೋದ್ರಿಂದ ಇದಿಷ್ಟು ಆಗುತ್ತೆ. ಮೊದಲು ಜಿಜ್ಞಾಸ ನಿವೃತ್ತಿ ಅಂತ ಹೇಳಿದ್ದೆ, ಎರಡನೇದು ವಿದ್ಯಾನಂದ ಪ್ರಾಪ್ತಿ ಅಂತ, ಮೂರನೇದು ಕಾರ್ಪಣ್ಯ ನಿವೃತ್ತಿ, ನಾಲ್ಕನೇದು ಆಘಾತ ನಿವೃತ್ತಿ, ಐದನೇದು ದಕ್ಷತಾ ಪ್ರಾಪ್ತಿ. ಹಾಗಾಗಿ ಈ ಜ್ಞಾನ, ತತ್ವಜ್ಞಾನ, ಆತ್ಮಬೋಧ, ತತ್ವಬೋಧ, ಆತ್ಮಜ್ಞಾನ, ನಾವು ಈ ತರ ಎಫಿಷಿಯಂಟ್ ಆಗಿ ಆಗ್ಬೋದು ಅಂತ ವೇದಾಂತ ಹೇಳುತ್ತೆ ಹೇಳಿ ಇವತ್ತಿನ ಧನ್ಯವಾದಗಳು. ಓ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.